ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ತಂದೆಯಾದ ದೇವರಿಗೂ ಮತ್ತು ಆತನ ಮಗನು ಮತ್ತು ನಮ್ಮ ರಕ್ಷಕನಾದ ಯೇಸು ಸ್ವಾಮಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಇವತ್ತು ಒಂದು ಸಣ್ಣ ಪಾಠ ನೋಡು ನೋಡೋಕ್ಕೆ ನಾವು ಪ್ರಯತ್ನ ಮಾಡೋಣ ಪ್ರೀತಿಯ ಸಹೋದರ ಸಹೋದರಿಯರೇ ನಾವು ಬಾಳ್ತಾ ಇರುವ ಈ ಒಂದು ಜೀವನದಲ್ಲಿ ಒಂದು ವೇಳೆ ಒಂದು ವೇಳೆ ನಮಗೆ ಬೈಬಲ್ ಅಂತ ಒಂದು ಪುಸ್ತಕ ಸಿಕ್ಕಿಲ್ಲ ಅಂದರೆ ನಮ್ಮ ಬಾಲು ಹೇಗಿದ್ದಿರ್ಬೇಕು ಇಫ್ ದೆರ್ ಇಸ್ ನೋ ಬೈಬಲ್ ಇನ್ ಅವರ್ ಲೈಫ್ ವಾಟ್ ವಿಲ್ ಬಿ ಅವರ್ ಲೈಫ್ ಕಂಡೀಷನ್ ಸ ಅಲ್ವಾ ಸೊ ಆ ಸಂದರ್ಭದಲ್ಲಿ ತಂದೆಯಾದ ದೇವರ ದೊಡ್ಡ ಕೃಪೆ ದಯೆ ಪ್ರೀತಿ ಏನು ಬೇಕಾದ್ರೂ ಹಾಕೋಣ ರೀ ನನ್ನ ಬಾಲ್ಯದಲ್ಲಿ ತಗೋಬೇಕಾದ್ರೆ ಫಸ್ಟು ತಂದೆಯಾದ ದೇವರು ನೆಕ್ಸ್ಟು ಕರ್ತನಾದ ಯೇಸು ಸ್ವಾಮಿ ಅದಕ್ಕೆ ನೆಕ್ಸ್ಟು ಬೈಬಲ್ ದೇವರ ವಾಕ್ಯ ಅದಕ್ಕೆ ನೇ ಬರೋದು ಸಹೋದರ ಸಹೋದರಿಯರು ಅದಲ್ಲೂ ಕೂಡ ಸತ್ಯದಲ್ಲಿ ಇರುವತಕ್ಕಂಥ ಸಹೋದರ ಸಹೋದರಿಯರೇ ನಮ್ಮ ಕುಟುಂಬ ಸಹೋದರ ಸಹೋದಿಯರು ಫ್ರೆಂಡ್ಸು ಏನು ಬೇಕಾದ್ರೆ ಆ ಸೊ ಯಾಕೆ ನಮಗೆ ಈ ಒಂದು ಬೈಬಲ್ ಮುಖ್ಯ ಅಂತ ಒಂದು ಪ್ರಶ್ನೆ ಕೇಳಬೇಕಾದ್ರೆ ನಮ್ಮಲ್ಲಿ ಇರೋತಕ್ಕಂಥ ಅಂತ ಆ ಒಂದು ಶರೀರ ಈ ಲೋಕ ಮತ್ತು ಸೈತನನ್ನು ಎದುರಿಸ್ಕೊಳ್ಳೋಕ್ಕೆ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ಬೈಬಲ್ ಸರಿ ಬೈಬಲಲ್ಲಿ ಏನಿದೆ ಅಂತ ಬೈಬಲೇ ಮುಖ್ಯ ಅಂತ ಹೇಳ್ತಿರಲ್ಲ ಬ್ರದರ್ ಆ ಬೈಬಲಲ್ಲಿ ಏನಿದೆ ಅಂತ ನೋಡ್ಬೇಕಾದ್ರೆ ದೇವರ ವಾಕ್ಯ ಓದೋಣ ಕೀರ್ತನೆ ನೂರು ಹತ್ತೊಂಬತ್ತು ಹದಿನೆಂಟು ನನ್ನ ಕಣ್ಣು ತೆರೆ ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು ಬೈಬಲ್ ಅಲ್ಲಿ ಏನಿದೆ ಅಂತೆ ಅದ್ಭುತಗಳು ಇದೆ ಬೈಬಲ್ ಅಧೀಶೀತ ಹಾಕಲಾ ಇಲ್ಲ ಅದ್ಭುತಗಳು ಇದೆ ನೆಕ್ಸ್ಟ್ ಹೋದ ನೋಡಿ ಕೀರ್ತನೆ ನೂರು ಮೂವತ್ತೆಂಟು ಎರಡು ನಿನ್ನ ಪರಿಶುದ್ಧಾಲಯದ ಕಡೆಗೆ

ಬಿನ್ ಮ್ಯಾಗ್ನಿಫೈಡ್ ದ ವರ್ಡ್ ಆಫ್ ಗಾಡ್ ಅಂತ ಇದೆ ಅಬ ಆಲ್ ದ ನೇಮ್ಸ್ ಅಂತ ಇದೆ ಸರಿ ಇನ್ನ ಬೈಬಲ್ ಅಲ್ಲಿ ಏನಿದೆ ಏನು ಅಡಗಿದೆ ಅಂತ ನೋಡಬೇಕಾದ್ರೆ ಎರೆಮ್ಯಾ ಮೂವತ್ ಮೂರು ಮೂರು ನನ್ನನ್ನು ಕೇಳಿಕೋ ನಾನು ನಿನಗೆ ಸದೋತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗುಡಾರ್ಥಗಳನ್ನು ಗೋಚರ ಪಡಿಸುವೆನು ಬೈಬಲ್ ಅಲ್ಲಿ ನಮ್ಗೆ ಏನೇನು ತಿಳದೇ ಇದೆಯೋ ಆ ದೊಡ್ಡ ಕಾರ್ಯಗಳೆಲ್ಲ ಏನ್ ಮಾಡ್ತಾರ ಅವರು ನಮ್ಗೆ ತೋರಿಸ್ತಾರೆ ಇದು ಬೈಬಲ್ ಅಲ್ಲಿ ಇದೆ ಇನ್ನ ಬೈಬಲ್ ಅಲ್ಲಿ ಏನಿದೆ ಅಂತ ನೋಡ್ಬೇಕಾದ್ರೆ ಓಸೆಯ ಎಂಟನೇ ಅಧ್ಯಾಯ ಹನ್ನೆರಡು ಓಸೆಯ ಎಂಟು ಹನ್ನೆರಡು ನಾನು ನನ್ನ ಧರ್ಮವನ್ನು ಲಕ್ಷಾಂತರ ವಿಧಿಗಳ ರೂಪವಾಗಿ ಅದಕ್ಕೆ ಬರೆಯಿಸಿಕೊಟ್ಟರು ಅವುಗಳು ತನಗೆ ಸಂಬಂಧಪಟ್ಟವುಗಳಲ್ಲವೆಂದು ಅದು ಭಾವಿಸುತ್ತದೆ ಬೈಬಲ್ ನಲ್ಲಿ ಏನಿದೆ ಥಿಂಗ್ಸ್ ಬಿನ್ ರಿವೀಲ್ಡ್ ಅಂತ ಇದೆ ಆ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಸಹೋದರಿ ಇಷ್ಟು ಕಾರಣಕ್ಕೋಸ್ಕರ ನಮ್ಗೆ ಬೈಬಲ್ ತುಂಬಾ ಮುಖ್ಯವಾಗಿದೆ ಆ ಬೈಬಲ್ ಒಳಗಡೆ ಹೋಗ್ಬೇಕಾದ್ರೆ ಯೇಸು ಸ್ವಾಮಿ ಮೂವತ್ತೊಂಬತ್ತು ತರ್ಟಿ ನೈನ್ ಪ್ಯಾರಬಲ್ಸ್ ಸಾಮ್ಯಗಳು ಮಾತಾಡಿದ್ದಾರೆ ಸೊ ಯೇಸುಸ್ವಾಮಿ ಅನೇಕ ಸಂದರ್ಭದಲ್ಲಿ ಸಾಮ್ಯದ ರೂಪದಲ್ಲಿ ಮಾತಾಡ್ತಾರೆ ಈ ಸಾಮ್ಯದಲ್ಲಿ ಏನಿದೆ ಅಂತ ನೋಡ್ಬೇಕಾದ್ರೆ ಈ ಸಾಮ್ಯದಲ್ಲಿ ಏನು ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟಿದ್ದಾರೆ ಯಾಕೆ ಸಾಮ್ಯದ ರೂಪದಲ್ಲಿ ಯೇಸು ಸ್ವಾಮಿ ಮಾತಾಡಿದ್ದಾರೆ ಯಾರಕ್ಕೋಸ್ಕರ ಯೇಸು ಸ್ವಾಮಿ ಈ ಸಾಮ್ಯವನ್ನ ಮಾತಾಡಿದ್ದಾರೆ ಅಂತ ಎಲ್ಲ ಪ್ರಶ್ನೆಗಳು ನೋಡ್ಬೇಕಾದ್ರೆ ತುಂಬ ಮುಖ್ಯವಾಗಿ ಯೇಸ್ವಾಮಿ ಈ ಒಂದು ಸ್ವಾರ್ಥ ಯುಗದಲ್ಲಿ ಕಡೆ ಕಾಲದಲ್ಲಿ ಬಾಳ್ತಾ ಇರತಕ್ಕಂಥ ಆ ಫೀಟ್ಲೆಸ್ ಆ ಸಭೆಗೆ ಮಾತ್ರ ಸ್ವಾಮಿ ಇಷ್ಟು ಸ್ವಾಮ್ಯಗಳನ್ನ ಮಾತಾಡಿದ್ದಾರೆ ಈ ಸ್ವಾಮ್ಯದಲ್ಲಿ ಏನಿದೆ ಅಂತ ನೋಡ್ಬೇಕಾದ್ರೆ ಒಂದು ವಚನ ಓದೋಣ ರೀ ಮತ್ತಾಯ ಹದಿಮೂರನೇ ಅಧ್ಯಾಯ ಮೂರನೇ ವಚನ ಆಗ ಆತನು ಅವರಿಗೆ ಸಾಮ್ಯ ರೂಪವಾಗಿ ಅನೇಕ ಸಂಗತಿಗಳನ್ನು ಹೇಳಿದನು ಹ್ಮ್ ಸೊ ಸಾಮ್ಯದಲ್ಲಿ ಏನಿದೆ ಅಂದ್ರೆ ಏನಿದೆ ರೀ ಅನೇಕ ಸಂಗತಿಗಳು ಇದೆ ಅನೇಕ ವಿಷಯದಲ್ಲಿ ಇರುಕಿರೋದು ಅಂತ ಇದೆ ತುಂಬಾ ಸಂಗತಿಗಳು ಇದೆ ಅದರಿಂದನೆ ಸ್ವಾಮಿ ಬಾಯಿ ತೆಗೆದು ಮಾತಾಡೋದೆಲ್ಲ ಏನಲ್ಲಿ ಸ್ವಾಮ್ಯದಲ್ಲೇ ಮಾತಾಡಿದ್ದಾರೆ ಸ್ವಾಮ್ಯನ ಬಿಟ್ಟು ಬೇರೆ ವಿಷಯದಲ್ಲಿ ಮಾತಾಡಿಲ್ಲ ಅಂತ ಕೂಡ ಇದೆ ವಚನ ಓದ್ ಓದ್ಬಿಡೋಣ ಮತ್ತೆ ಮೂರನೇ ಅಧ್ಯಾಯ ಮೂವತ್ನಾಲ್ಕನೇ ವಚನ ಏಸು ಈ ಮಾತುಗಳನ್ನೆಲ್ಲ ಜನರ ಗುಂಪುಗಳಿಗೆ ಸಾಮ್ಯ ರೂಪವಾಗಿ ಹೇಳಿದನು ಸಾಮ್ಯವಿಲ್ಲದೆ ಒಂದನ್ನು ಹೇಳಲಿಲ್ಲ ಆ ನೋಡ್ರಿ ಸಾಮ್ಯ ರೂಪದಲ್ಲಿ ಮಾತಾಡಿದ್ದಾರೆ ಸಾಮ್ಯವಿಲ್ಲದೆ ಅವ್ರು ಒಂದು ಮಾತಾಡಿಲ್ಲ ಅಂತ ಇದೆ ಆಗ ಸಾಮ್ಯ ಹೇಗಿದೆ ಅಂತ ನೋಡ್ಬೇಕಾದ್ರೆ ಎಲ್ಲರೂ ಕೂಡ ಅರ್ಥ ಮಾಡುವ ರೀತಿಯಲ್ಲಿ ಸಾಮ್ಯ ಇದೆ ಎಲ್ಲಿ ಇದೆ ವಚನ ಸಾಮ್ಯ ಬಂದು ಎಲ್ಲ ಅರ್ಥ ಮಾಡುವ ರೀತಿಯಲ್ಲಿ ಇದೆಯಾ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಮಾರ್ಕ್ ನಾಲ್ಕನೇ ಅಧ್ಯಾಯ ಮೂವತ್ ಮೂರನೇ ವಚನ ಆತನು ಈ ತರದ ತರದ ಅನೇಕ ಸಾಮ್ಯಗಳಿಂದ ಜನರ ಗ್ರಹಿಕೆಗೆ ತಕ್ಕ ಹಾಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು ಹಾ ನೋಡಿದ್ರಿ ಸೊ ಈ ಹೆಂಗಿದೆ ಅಂದ್ರೆ ಸಾಮ್ಯಗಳು ಮಾತಾಡಿದ್ದಾರೆ ಅವ್ರಗಳ ಕೇಟರಿಯು ಪ್ರಾಣಿಕ್ಕೆ ತಕ್ಕದಾಗ ಅಂದ್ರೆ ಅವ್ರ ಕೆಪಾಸಿಟಿ ಹೇಗಿದ್ಯೋ ಆ ಕೆಪಾಸಿಟಿ ತಕ್ಕ ತಕ್ಕಂತ ಅವ್ರು ಏನ್ ಮಾತಾಡಿದ್ದಾರೆ ಸಾಮ್ಯದಲ್ಲಿ ಮಾತಾಡಿದ್ದಾರೆ ಆ ಸಾಮ್ಯ ಹೆಂಗಿರುತ್ತೆ ಯೂಶುವಲಿ ಅಂದ್ರೆ ಓ ಕತೆ ರೂಪದಲ್ಲಿ ಇದೆ ಆದರೆ ಲೋಕದಲ್ಲಿರುವ ಕ್ರೈಸ್ತರಿಗೂ ನಮಗೂ ಏನ್ ವ್ಯತ್ಯಾಸ ಅಂದ್ರೆ ಲೋಕದಲ್ಲಿರುವ ಹೆಸರು ಕ್ರೈಸ್ತರು ಆ ಸಾಮ್ಯವನ್ನ ಆ ಕತೆ ರೂಪದಲ್ಲಿ ಕೇಳ್ಕೊಂಡು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಆದರೆ ಆ ಸಾಮ್ಯ ಒಳಗಡೆ ಏನಿದೆ ಅಂತೆ ದೇವರು ಇಟ್ಟಿರುವ ರಹಸ್ಯ ಗುಪ್ತುಗಳು ಇದೆ ಅದು ಕಂಡಿರಬೇಕು ಪ್ರೀತಿಯ ಸಹೋದರ ಸಹೋದರಿಯರು ಆ ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ ಯೇಸ್ವಾಮಿ ಬರೋರು ಸಾಮ್ಯ ರೂಪದಲ್ಲಿ ಮಾತಾಡೋರು ಮಾತಾಡ್ಬಿಟ್ಟು ಹಲವಾರು ಶಿಷ್ಯರುಗಳು ಕೇಳ್ಬಿಟ್ಟು ಹೋಗ್ತಾ ಇದ್ರಿ ಒಂದಷ್ಟು ಶಿಷ್ಯರುಗಳಿಗೆ ಏನಾಯ್ತು ಅಂದ್ರೆ ಏನ್ ಮಾತಾಡಿದ್ದಾರೆ ಏನು ಅರ್ಥ ಆಗಿಲ್ವೇ ಅಂತ ಹೋಗ್ಬಿಟ್ಟು ಪರ್ಸನಲ್ ಆಗಿ ಹೋಗ್ಬೋದು ಯೇಸ್ವಾಮಿ ಹತ್ರ ಕೇಳ್ಬೇಕಾದ್ರೆ ಆಗ ಯಿ ಏನ್ ಮಾಡ್ತಾರೆ ಒಂದಷ್ಟು ಶೀಚರ್ಗಳು ಮಾತ್ರ ವಿವರಿಸಿ ಹೇಳ್ತಾರೆ ಮಾರ್ಕ್ ನಾಲ್ಕನೇ ಅಧ್ಯಾಯ ಮೂವತ್ ಓದ್ರಿ ಆದರೆ ಪ್ರತ್ಯೇಕವಾಗಿ ಆತನು ತನ್ನ ಆಪ್ತ ಶಿಷ್ಯರಿಗೆ ಎಲ್ಲವನ್ನೂ ಬಿಚ್ಚಿ ಹೇಳಿದನು ಎಲ್ಲವನ್ನು ವಿವರಿಸಿ ಹೇಳಿದ್ದಾರೆ ಪ್ರೀತಿಯ ಸಹೋದರ ಸಹೋದರಿಯರೇ ಇದರಿಂದ ನಮ್ಗೆ ಏನು ಪಾಠ ಅಂತ ನೋಡ್ಬೇಕಾದ್ರೆ ನಾವು ಕೂಡ ಇಲ್ಲಿ ಬ್ರದರ್ಸು ಎಲ್ಲ ಕೂಡ ಸಬ್ಜೆಕ್ಟ್ ಮಾತಾಡ್ತಾರೆ ಇಲ್ಲಿ ನನ್ಗೆ ಗೊತ್ತಿಲ್ಲ ರಾಜು ಬದ್ರೆ ಎಷ್ಟು ಗೆಸ್ಟ್ ಸ್ಪೀಕರ್ ಕರೆದು ಮಾತಾ ಮಾತಾಡ್ತಿದಾರೆ ಅಂತ ನನ್ಗೆ ಗೊತ್ತಿಲ್ಲ ಎಲ್ಲ ಬಂದು ಮಾತಾಡ್ತಾರೆ ದೇ ವಿಲ್ ಟೇಕ್ ದ ಪ್ರಿವಿಲೇಜ್ ಟು ಟೇಕ್ ದಿಸ್ ಪುಲ್ ಪಿಟ್ ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ ಕಾಟಾಚಾರಕ್ಕೋಸ್ಕರ ಇಲ್ಲಿ ಬಂದು ಮಾತಾಡಬಾರ್ದು ಏನಾದ್ರೂ ಒಂದು ಮಾತಾಡಂಗಿದ್ರೆ ಅದು ಇತರರಿಗೆ ಏನಾಗ್ಬೇಕ್ರಿ ಪ್ರಯೋಜನ ಇರಬೇಕು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಮಾತಾಡ್ಬೇಕು ಎರಡನೇದು ಏನಪ್ಪಾ ಅಂದ್ರೆ ನನ್ಗೆ ಒಂದು ವೇಳೆ ಜರಮ್ಯ ಪ್ರವಾದನೆ ಅಥವಾ ಪ್ರಕಟಣೆ ಪ್ರವಾದನೆ ನನ್ಗೆ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲರಿಗೂ ಕೂಡ ಆ ಪ್ರವಾದನೆಯನ್ನು ಅರ್ಥ ಆಗಿಲ್ಲ ಅಂದ್ರೆ ಅದು ಮಾತಾಡಿ ಏನ್ ಪ್ರಯೋಜನ ಅದನ್ನು ಫಸ್ಟ್ ನಾನು ಏನು ಮಾಡಬೇಕಂದ್ರೆ ಯಾವ ಸಭೆಯಲ್ಲಿ ಯಾವ ಥರ ಸಹೋದರ ಸಹೋದರಿ ಇದ್ದಾರೆ ಅವ್ರಿಗೆ ಏನು ಕೆಪ್ಯಾಸಿಟಿ ಇದೆ ಅದಕ್ಕೆ ತಕ್ಕಂತಾಗಿ ನಾನು ಏನು ಮಾಡಬೇಕು ಬೋಧನೆ ಕೊಡಬೇಕು ಸೊ ಅವ್ರು ಎರಡನೇದು ಏನಪ್ಪ ಏನಪ್ಪ ಅಂದರೆ ಆ ಕೆಪ್ಯಾಸಿಟಿ ಇದೆಯಾ ಆ ಒಂದು ಪ್ರವಾದನೆ ಆಗಲಿ ಏನಾಗಲಿ ಅದನ್ನು ಅರ್ಥ ಮಾಡುವ ರೀತಿಯಲ್ಲಿ ಇದೆಯಾ ಅಂತ ತಿಳ್ಕೊಂಡು ಒಂದು ಸ್ಪೀಕರ್ ಮಾತಾಡಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ ಅದನ್ನು ಬಿಟ್ಟು ಏನೋ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ನಾನು ಏನೋ ಮಾತಾಡಬೇಕು ಅಂತ ಮಾತಾಡಿದರೆ ಅದು ಆವತ್ತು ದಿವಸಕ್ಕೆ ನನಗೂ ಪ್ರಯೋಜನ ಇರಲ್ಲ ಕೇಳೋರು ನಿಮಗೂ ಕೂಡ ಪ್ರಯೋಜನ ಇರೋಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ ಆಗ ಒಂದು ಸ್ಪೀಕರು ಮಾತಾಡಬೇಕಾದ್ರೆ ಕೆಲವೊಂದು ಕಂಡೀಷನ್ಗಳಿದೆ ಕೆಲವೊಂದು ಆಧಾರಗಳಿದೆ ಏನಪ್ಪ ಅಂದರೆ ಏನೇ ಮಾತಾಡಿದ್ರು ಕೂಡ ಅದು ಬೈಬಲಲ್ಲಿ ವಚನ ಸಪೋರ್ಟ್ ಆಗಬೇಕು ಒಂದು ಎರಡನೇದು ಸತ್ಯವೇದ ವಿದ್ಯಾರ್ಥಿಗಳು ಮಾತಾಡೋದು ಮಾತಲ್ಲ ಡಿವೈನ್ ಪ್ಲಾನ್ ಆಫ್ ಏಜಸ್ ಅಲ್ಲಿ ಅದೇನಾಗಬೇಕು ಟ್ರಾವೆಲ್ ಮಾಡಬೇಕು ಅವೆರಡೂ ಸೂಟ್ ಆಗಿಲ್ಲ ಅಂದ್ರೆ ಅದನ್ನ ನಾವು ಕೂಡ ಮಾತಾಡಬಾರ್ದು ಒಂದ್ ವೇಳೆ ನೀವು ಕೇಳಿದ್ರು ಕೂಡ ಅದನ್ನ ತಗೋಬಾರ್ದು ಪ್ರೀತಿಯ ಸಹೋದರ ಸಹೋದರಿಯರೇ ಆ ಸಂದರ್ಭದಲ್ಲಿ ಇವತ್ತು ಪಾಠಕ್ಕೆ ಹೋಗೋಣ ಇವತ್ತು ಟಾಪಿಕ್ ಆಡಿಸ್ಕೊಂಡಿರೋದು ಏನು ಉಪ್ಪು ಉಪ್ಪು ಯಾರು ನೋಡಿಲ್ಲ ನೋಡುದ್ರ ಯಾಕೆ ಪ್ರಶ್ನೆ ಕೇಳಿದ್ರೆ ಅಂದ್ರೆ ಯೇಸು ಸ್ವಾಮಿ ಮಾತಾಡುವ ಒಂದು ಸಾಮ್ಯದಲ್ಲಿ ತುಂಬಾ ಸಾಮ್ಯದ ಒಂದು ವಿಚಾರ ಬಂದು ತುಂಬಾ ಸರಳವಾಗಿರುತ್ತೆ ಅನೇಕ ಜನರು ನೋಡಿರತಕ್ಕಂಥ ವಿಷಯನ್ನೇ ಎತ್ತು ಮಾತಾಡ್ತಾ ಇದಾರೆ ಆ ಸಂದರ್ಭದಲ್ಲಿ ಓದನ ವಚನ ಮತ್ತಾಯ ಐದನೇ ಅಧ್ಯಾಯ ಹದಿಮೂರನೇ ವಚನ ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದಿತು ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು ನೋಡಿ ಪ್ರೀತಿಯ ಸಹೋದರ ಸಹೋದರಿ ಲಾಸ್ಟ್ ಟೈಮ್ ಕೂಡ ಕನ್ವೆನ್ಷನ್ ಅಲ್ಲಿ ಒಂದು ಸಾಮ್ಯನೇ ಎತ್ತು ಮಾತಾಡಿದೆ ಅಲ್ಲಿ ಕೂಡ ಇದನ್ನೇ ಹೇಳಿದ್ದೀನಿ ಪುನಃ ಅದನ್ನೇ ರಿಪೀಟ್ ಮಾಡ್ತೀನಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಮಾತಾಡಿರುವ ಎಲ್ಲ ವಿಷಯಗಳ ಕೂಡ ಬೈಬಲಲ್ಲಿ ರೆಕಾರ್ಡ್ ಆಗಿದೆಯಾ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಇಲ್ಲ ಸೊ ಅದರಲ್ಲಿ ಕೂಡ ಏನಾದರೂ ಒಂದು ವಿಷಯ ಮಾತಾಡಿ ಒಂದು ಸ್ವಾರ್ಥನಲ್ಲಿ ಅದು ರೆಕಾರ್ಡ್ ಆಗಿದೆ ಒಂದು ವೇಳೆ ಮತಯನಲ್ಲಿ ಇರ್ಬೋದು ಮ ಮಾರ್ಕಲ್ಲಿರ್ಬೋದು ಲೂಕನಲ್ಲಿ ಇರ್ಬೋದು ಯೋವನಲ್ಲಿರ್ಬೋದು ಎಲ್ಲೋ ಒಂದು ಕಡೆ ಒಂದು ವಿಚಾರ ರೆಕಾರ್ಡ್ ಆಗಿದೆಯಾ ಅಂತ ಹೇಳ್ಬೇಕಾದ್ರೆ ಅದು ತುಂಬ ಮುಖ್ಯವಾಗಿ ಇರುತ್ತೆ ಅದೇ ಒಂದು ವಿಷಯನ ಒಂದು ವೇಳೆ ಮೂರು ಸುವಾರ್ತನೆಯಲ್ಲಿ ಕೂಡ ಅದೇ ವಿಚಾರ ರೆಕಾರ್ಡ್ ಆಗಿದ್ರೆ ಅದು ಎಷ್ಟು ಮುಖ್ಯ ವೆರಿ ವೆರಿ ಇಂಪಾರ್ಟೆಂಟ್ ಆ ಸಂದರ್ಭದಲ್ಲಿ ಈ ಉಪ್ಪು ವಿಚಾರದಲ್ಲಿ ಕೂಡ ಯೇಸು ಸ್ವಾಮಿ ಮಾತಾಡಿರುವ ಸ್ವಾಮ್ಯ ಮತ್ತೆನಲ್ಲೂ ರೆಕಾರ್ಡ್ ಆಗಿದೆ ಮಾರ್ಗ ಸುವಾರ್ತನೆಯಲ್ಲೂ ರೆಕಾರ್ಡ್ ಆಗಿದೆ ಲೂಖಂಡ ಸುವಾರ್ಥನೆಯಲ್ಲೂ ಕೂಡ ರೆಕಾರ್ಡ್ ಆಗಿದೆ ಅಂದರೆ ಅವಾಗ ತಿಳ್ಕೊಡ್ರಿ ಎಷ್ಟು ಮುಖ್ಯ ಅಂತ ಇವಾಗ ಮತ್ತೆನಲ್ಲಿ ನೋಡಬೇಕಾದ್ರೆ ಫಸ್ಟ್ ವರ್ಡ್ ಓದೋಣ ರೀ ಅದು ಮತ್ತೆ ಐದು ಹದಿಮೂರು ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಸಾಕ್ ಸಿಸ್ಟರ್ ಏನ್ ಹೇಳ್ತಾರಂದ್ರೆ ಸ್ವಾಮಿ ಹೇಳ್ತಾ ಇದಾರೆ ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಅಂತ ಹೇಳ್ತಾ ಸರಿ ಮಾರ್ಕ್ ಸ್ವಾರ್ಥದಲ್ಲಿ ಏನ್ ಹೇಳ್ತಾರೆ ಅಂತ ನೋಡ್ಬೇಕಾದ್ರೆ ಮಾರ್ಕ್ ಒಂಬತ್ತನೇ ಅಧ್ಯಾಯ ಐವತ್ತನೇ ವಚನ ಪ್ರತಿಯೊಬ್ಬನಿಗೂ ಬೆಂಕಿ ಎಂಬ ಉಪ್ಪಿನ ಹದವು ಕೊಡಲ್ಪಡಬೇಕು ಉಪ್ಪು ಒಳ್ಳೆಯ ಪದಾರ್ಥವೇ ಉಪ್ಪು ಸಪ್ಪೆಯಾದರೆ ಅದನ್ನು ಇನ್ಯಾತರಿಂದ ನೋಡಿ ಉಪ್ಪು ಒಳ್ಳೆಯದೆ ಆದ್ರೆ ಉಪ್ಪು ತನ್ನ ಸಾರವನ್ನು ಕಳೆದುಕೊಂಡರೆ ಇನ್ ಯಾವ ನೀವು ಅದನ್ನ ರುಚಿಗೊಳ್ಳಿರಿ ಅಂತ ಹೇಳ್ತಾ ಇದ್ದಾರೆ ಉಪ್ಪು ಒಳ್ಳೇದು ಅಂತ ಲೂಕ ಸುವಾರ್ತನೆಯಲ್ಲಿ ಹೇಳ್ತದೆ ಸಾರಿ ಮಾರ್ಕ್ ಸುವಾರ್ತಿನಲ್ಲಿ ಹೇಳ್ತಾ ಲೂಕನ ಸ್ವಾರ್ಥದಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಲೂಕ ಹದಿನಾಲ್ಕು ಮೂವತ್ನಾಲ್ಕು ಉಪ್ಪಂತೂ ಒಳ್ಳೆಯ ಪದಾರ್ಥವೇ ಉಪ್ಪು ಸಹ ಸಪ್ಪಗಾದರೆ ಅದಕ್ಕೆ ರುಚಿ ಬಂದಿತ್ತು ಅಂತ ಒಂದು ವಿಷಯ ಉಪ್ಪು ನಲ್ಲದ ಉಪ್ಪು ಆಗು ಅಂತ ಹೇಳ್ತದ ಆಗ ಪ್ರೀತಿಯ ಸಹೋದರ ಸಹೋದರಿಯರೇ ಈ ಉಪ್ಪು ಕುರಿತು ಮೂರು ಸ್ವಾರ್ಥಿನಲ್ಲಿ ಸ್ವಾಮಿ ಹೇಳಿದ್ದಾರೆ ಸ್ವಾಮ್ಯದ ರೂಪದಲ್ಲಿ ಸೊ ಮತ್ತೆ ನಾವು ನೋಡ್ಬೇಕಾದ್ರೆ ಉಪ್ಪು ಉಪ್ಪು ಉಪ್ಪುಗೆ ಇರೋತಕ್ಕಂಥ ಗುಣಲಕ್ಷ್ಯಗಳು ಏನು ಅದು ಯಾವ ರೀತಿಯಲ್ಲಿ ಸ್ವಾಮ್ಯಕ್ಕೆ ಸಂಬಂಧಪಟ್ಟು ಅದು ವಚನದಲ್ಲಿಂದ ನಮ್ಗೆ ಏನು ಹೇಳಕ್ಕೆ ಅವರು ಬಯಸ್ತಾ ಇದ್ದಾರೆ ಅದರಿಂದ ನಮ್ಗೆ ಏನು ಪಾಠ ಅಷ್ಟೇ ಇವತ್ತು ನಮ್ಮ ಪಾಠ ಸರಿ ಉಪ್ಪುಗೆ ಇರೋತಕ್ಕಂಥ ಕೆಲವೊಂದು ಗುಣಲಕ್ಷಣಗಳು ಏನು ಅಂತ ನೋಡ್ಬೇಕಾದ್ರೆ ಸಾಲ್ಟ್ ಸಾಲ್ಟ್ ಇಸ್ ಎ ಪ್ರಿಸರ್ವೇಟಿವ್ ಕ್ವಾಲಿಟಿ ವಿಚ್ ವಿ ನಾಟ್ ಬಿ ಡಿ ಕೆ ಅಂದರೆ ಏನೇ ಒಂದು ಪದಾರ್ಥಗಳನ್ನು ನಾವು ಇಟ್ಟರೆ ಓಕೆ ಅದರಲ್ಲಿ ಸಾಲ್ಟು ಉಪ್ಪನ್ನು ಸೇರಿಸಿದ್ರೆ ಅದು ಬೇಗನೆ ಏನಾಗಲ್ಲ ರೀ ಕೆಡಲ್ಲ ಕೊಡ್ದು ಸೊ ಅದರಿಂದ ನಾವು ಏನು ಏನಕ್ಕೆ ಬಯಸ್ತೀವಿ ಆ ಉಪ್ಪನ್ನು ಪ್ರಿಸರ್ವೇಟಿವ್ ಅದು ಕೊಳ್ದೋಗ್ಬಾರ್ದು ಕೆಟ್ಟೋಗ್ಬಾರ್ದು ಅಂತ ಒಂದು ಕ್ಯಾರೆಕ್ಟರ್ ಇದೆ ಎರಡನೇ ಕ್ಯಾರೆಕ್ಟರ್ ಏನಪ್ಪಾ ಅಂದ್ರೆ ಫಯರ್ ಕೆನಾಟ್ ಡೂ ಎನಿಥಿಂಗ್ ವಿತ್ ಸಾಲ್ಟ್ ಬಟ್ ಅಟ್ ದ ಸೇಮ್ ಟೈಮ್ ಇಫ್ ಯು ಪುಟ್ ಎ ಡ್ರಾಪ್ ಆಫ್ ವಾಟರ್ ಇಟ್ ವಿಲ್ ಡಿಸಾಲ್ವ್ ಅಂದ್ರೆ ಉಪ್ಪು ಬೆಂಕಿಯಲ್ಲಿ ನೀವು ಹಾಕಿದ್ರೆ ಕಲ್ಲು ಉಪ್ಪನ್ನ ಬೆಂಕಿಯಲ್ಲಿ ಹಾಕಿದರೆ ಪಟ್ ಅಂತ ಹಂಗೆ ಏನಾದ್ರೆ ರಿಪಲ್ ಆಗಿಬಿಡುತ್ತೆ ಏನು ಆಗಲ್ಲ ರೀ ಉಪ್ಪಿಗೆ ಅದೇ ಉಪ್ಪಲ್ಲಿ ಕಲ್ಲು ಉಪ್ಪಲ್ಲಿ ಒಂದು ತೊಟ್ಟು ನೀರು ಹಾಕಿದ್ರೆ ಏನಾಗುತ್ತೆ ಈ ಉಪ್ಪು ಇದು ಎರಡನೇದು ಮೂರನೇದು ಗುಣಲಕ್ಷಣ ಏನಪ್ಪ ಅಂದ್ರೆ ಇವತ್ತು ಬೆಲೆ ಕೂಡ ಅದನ್ನೇ ಮಾಡ್ಕೊಂಡು ಬಂದೆ ನನ್ಗೆ ಗಂಟ್ಲು ಎಲ್ಲ ಪ್ರಾಬ್ಲಮ್ ಆಗ್ಬಿಟ್ಟು ಹ್ಮ್ ಗಾಗ್ಲಿಂಗ್ ಗಾಗ್ಲಿಂಗ್ ಅಲ್ಲಿ ಏನಾಗ್ತೀವಿ ಉಪ್ಪು ಸಾಲ್ಟ್ ಸೊ ಸಾಲ್ಟ್ ಏನಪ್ಪ ಅಂದ್ರೆ ಇಟ್ ಆಲ್ಸೋ ವರ್ಕ್ ಆಸ್ ಎ ಆಂಟಿಸೆಪ್ಟಿಕ್ ಅಂಡ್ ಇಟ್ ಇಸ್ ಆಲ್ಸೋ ಎ ಮೆಡಿಸನ್ ಸೊ ಉಪ್ಪು ರೀ ಒಂದು ಔಷಧಿ ಅಂತ ಇದೆ ಇದು ಇದೆಲ್ಲ ಉಪ್ಪಿನ ಒಂದು ಗುಣಲಕ್ಷಣಗಳು ಉಪ್ಪು ಬಗ್ಗೆ ಕನ್ನಡದವ್ರು ನೀವು ನನ್ಗೆ ಹೇಳ್ಕೊಡ್ಬೇಕು ಉಪ್ಪು ಬಗ್ಗೆ ಏನಾದ್ರೂ ಗಾದೆ ಇದೆಯಾ ನೋಡಿದ್ರನ್ರಿ ಹ್ಮ್ ಏನೇ ಬೆಳಗ್ಗೆ ನಮ್ಮ ಸಿಸ್ಟರು ಏನಾದ್ರೂ ಮಾಡ್ಬೇಕ್ರಿ ಏನಾದ್ರೂ ಮಾಡ್ಬೇಕ್ರಿ ಬೇಗ ಹೋಗ್ಬೇಕು ಏನವ ಏನವ ಮಾಡಿದ್ಯಾ ಉಪ್ಪಿಟ್ಟು ಏನಮ್ಮ ಒಂದು ವೇಳೆ ಆ ಉಪ್ಪಿಟ್ಟಲ್ಲಿ ಉಪ್ಪು ಇಲ್ಲಾಂದ್ರೆ ಅದು ಬರಿ ಇಟ್ಟು ಉಪ್ಪಮ್ಮ ಏನೇನ್ರಿ ಸೊ ಉಪ್ಪಿಟ್ಟು ಅಡಿಗೆ ಮಾಡ್ಬೇಕಾದ್ರೆ ಒಂದು ಹೇಳ್ತಾರೆ ಒಂದ್ ಟೀ ಸ್ಪೂನ್ ಧನಿಯಾ ಹಾಕ್ರಿ ಒಂದ್ ಟೀ ಸ್ಪೂನ್ ಇದು ಪೆಪ್ಪರ್ ಹಾಕ್ರಿ ಅಂತ ಹೇಳ್ತಾರೆ ಉಪ್ಪುಗೆ ಮಾತ್ರ ಯಾರಾದ್ರೂ ಒಂದ್ ಟೀ ಸ್ಪೂನ್ ಉಪ್ಪು ಹಾಕಿ ಅಂತ ಹೇಳ್ತಾರೆ ಆ ನಿಮ್ಗೆ ಎಷ್ಟು ಬೇಕಾ ಅಷ್ಟು ಹಾಕೊಳ್ರಿ ಅಂತಾರೆ ಇನ್ನೊಂದು ಕಡೆ ಹೇಳ್ತಾರೆ ಇದು ಜೋಕ್ ಆಗಿರುತ್ತೆ ಬಟ್ ವೆರಿ ಸೀರಿಯಸ್ ಒಬ್ರ ಹತ್ರ ಪಳಗಿಸ್ಬೇಕಾದ್ರೆ ಹತ್ತು ಕೈ ಅಳತೆ ಒಂದು ಅಳತೆ ಎಷ್ಟು ಹಿರಿಯರಿಗೆಲ್ಲ ಗೊತ್ತಿರುತ್ತೆ ಸೇರ್ ಅಂತೀವಿ ನಿಮ್ಮಲ್ಲಿ ಏನ್ ಹೇಳ್ತೀರ ಕಂಡದಲ್ಲಿ ಸೇರ್ನೆ ಓಕೆ ಹತ್ತು ಕೈ ಸೇರ್ನ ಒಬ್ಬನ ಉಪ್ಪು ತಿಂದ ಮೇಲೆನೆ ಒಬ್ರ ಹತ್ರ ಪಳಗ್ಬೇಕ ಅದು ಸಾಧ್ಯತೆ ಇಲ್ಲ ಹಾಗಾದ್ರೆ ಯಾರ ಹತ್ರನೂ ಪಳಗಕ್ಕೂ ಪಳಗ್ಸಕ್ಕೂ ಆಗಲ್ಲ ಪಳಗ ಕರೆಕ್ಟ್ ಆಗಲ್ಲ ಕಾರಣ ಏನಪ್ಪಾ ಅಂದ್ರೆ ಅಷ್ಟು ಬೇಗನೆ ಒಬ್ಬರನ್ನ ಏನ್ ಮಾಡ್ಬಿಡ್ರಿ ನಂಬೇಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಬೈಬಲ್ ಅಲ್ಲಿ ಏನೋ ಹೇಳುತ್ತೆ ರೀ ಕೀರ್ತನೆಗಳು ನೂರ ಹದಿನೆಂಟು ಎಂಟು ಒಂಬತ್ತು ಓದ್ಬಿಡಿ ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ಯಹೋವನನ್ನು ಆಶ್ರಯಿಸುವುದು ಒಳ್ಳೇದು ಹ್ಮ್ ಪ್ರಭುಗಳಲ್ಲಿ ಭರವಸೆ ಬಿಡುವುದಕ್ಕಿಂತ ಯಹೋವನನ್ನು ಆಶ್ರಯಿಸುವುದು ಒಳ್ಳೇದು ಸೊ ಮನುಷ್ಯರ ಮೇಲೆ ಏನ್ಮ ಇಡಬಾರ್ದ್ರೆ ಭರವಸೆ ಇಡಲೇಬಾರದು ಅದಕ್ಕೆ ಬದಲಾಗಿ ಏನಾಗ್ಬೇಕ್ರೆ ದೇವರ ಮೇಲೆ ಭರವಸೆ ಇರಬೇಕು ಇದಿದೆ ಆಮೇಲೆ ಇನ್ನೊಂದು ಗಾದೆ ಇದೆ ಏನಾದ್ರು ಗಾದೆ ಮಿಸ್ ಮಿಸ್ ಮಾಡಿದ್ದೀನ ಉಪ್ಪು ತಿಂದವನು ನೀರು ಕುಡಿಲೇಬೇಕು ಉಪ್ಪು ತಿಂದವನು ಇತರರಿಗೆ ದ್ರೋಹ ಮಾಡಲ್ಲ ಬೈಬಲಲ್ಲಿ ಉಪ್ಪು ತಿಂದವನು ಒಬ್ಬರು ದ್ರೋಹ ಮಾಡ್ಬಿಟ್ಟ ಯಾರ್ಯ ಅವನು ಯುವ ದಾಸ್ ಇಸ್ ಕಾರ್ಯ ಸೊ ಸಾಲ್ಟ್ ಆಲ್ಸೋ ಈಸ್ ಕಾಲ್ಟ್ ಅಸ್ ಎ ಸಿಂಬಲ್ ಆಫ್ ಫೇತ್ಫುಲ್ನೆಸ್ ನಂಬಿಕೆಸ್ತರಾಗಿರ್ಕೆ ಇರೋಕ್ಕೆ ಕೂಡ ಒಂದು ಉಪ್ಪು ಉದಾಹರಣವಾಗಿದೆ ಬಟ್ ಯುದ್ ಕಾರ್ಯ ಏನ್ ಮಾಡಿದ್ದಾರೆ ಯೇ ಸ್ವಾಮಿ ಜೊತೆಯಲ್ಲೇ ಎಲ್ಲ ಉಪದೇಶ ಕೇಳಿದ್ರು ಎಲ್ಲ ಸಾಮ್ಯಗಳು ಕೇಳಿದ್ರು ಎಲ್ಲ ಅದ್ಭುತ ಕಾರ್ಯಗಳು ಕೇಳಿದ್ರು ಅವ್ರ ಜೊತೆಯಲ್ಲೇ ಊಟ ಮಾಡಿ ಅವ್ರಿಗೆ ಏನ್ ಏನ್ ಕೊಟ್ರು ಮುತ್ತಿಟ್ಟು ಏನು ಹಿಡಿದು ಕೊಟ್ಬಿಟ್ರು ಓದನ ವಚನ ಮತ್ತೆ ಇಪ್ಪತ್ತಾರು ಇಪ್ಪತ್ತೈದು ಸಿಕ್ಸ್ ಟ್ವೆಂಟಿ ಫೈವ್ ಆಗ ಆತನನ್ನು ಹಿಡಕೊಡಬೇಕೆಂದಿದ್ದ ಯೋಧನು ಗುರುವೆ ನಾನಲ್ಲವಲ್ಲ ಅನ್ನಲಾಗಿ ಯೇಸುವನಿಗೆ ನೀನೇ ಹೇಳಿದ್ದಿ ಎಂದು ಹೇಳಿದನು ಅಲ್ವೇನ್ರಿ ಸೊ ಈ ಕಾರ್ಯತ್ತು ಏನ್ ಮಾಡಿದಾನೆ ಅದೇ ಸಂದರ್ಭದಲ್ಲಿ ಮೆಡಿಕಲ್ ಟರ್ಮಿನಾಲಜಿ ನೋಡ್ಬೇಕಾದ್ರೆ ಒಬ್ಬರಿಗೆ ಒಂದು ದ್ರೇಹದಲ್ಲಿ ಉಪ್ಪು ಇರ್ಬೇಕು ಉಪ್ಪು ಇರ್ಲೇಬೇಕು ಅದೇ ಉಪ್ಪು ಜಾಸ್ತಿ ಆಗ್ಬಿಟ್ರೆ ಏನ್ ಹೇಳ್ತೀವಿ ಹೈಪರ್ ಟೆನ್ಷನ್ ಬಿ ಪಿ ಜಾಸ್ತಿ ಆಗಿದೆ ಅಪ್ಪ ಡಾಕ್ಟರ್ ಹತ್ರ ಹೋದ ಏನ್ ಮಾಡ್ತಾನೆ ಅಪ್ಪ ಜಾಸ್ತಿ ಉಪ್ಪು ತಿನ್ಬೇಡ ಸ್ವಲ್ಪ ಕಡಿಮೆ ಮಾಡಿ ಅಂತ ಅದೇ ಸಂದರ್ಭದಲ್ಲಿ ಉಪ್ಪು ಕಡಿಮೆ ಆಗ್ಬಿಟ್ರೆ ಏನ್ ಹೇಳ್ತೀವಿ ಲೋ ಬಿ ಪಿ ಆಗ್ಬಿಡುತ್ತೆ ಸೊ ಉಪ್ಪು ಸರಿಸಮಾನ್ಯವಾಗಿ ಒಂದು ದ್ರೇಗಕ್ಕೆ ಇರಲೇಬೇಕು ಪ್ರೀತಿಯ ಸಹೋದರ ಸಹೋದರಿ ಸೊ ಆ ಸಂದರ್ಭದಲ್ಲಿ ಏನಾದರೂ ಕನ್ಫ್ಯೂಷನ್ ಅಲ್ಲಿ ಹೋಗ್ತಾ ಇದೆಯಾ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಓಕೆ ಈಗ ಫಸ್ಟ್ ನೋಡಿದ್ದೀವಿ ಉಪ್ಪುಗೆ ಏನು ಒಂದು ಕ್ಯಾರೆಕ್ಟರಿಸ್ಟಿಕ್ ಗುಣಲಕ್ಷಣ ಅಂದರೆ ಅದು ಕೆಟ್ಟು ಹೋಗ್ದಂಗೆ ಪ್ರಿಸರ್ವೇಟಿವ್ ಕ್ವಾಲಿಟಿ ಪ್ರಿವೆನ್ಸ್ ಡಿ ಕೆ ಕೊಳ್ದೋಗದ ಕೊಳ್ದೋಗದೆ ಅದನ್ನ ಅದನ್ನ ಏನಾಗುತ್ತೆ ರೀ ಪ್ರೊಟೆಕ್ಟ್ ಮಾಡತ್ತೆ ಅಂತ ಹೇಳಿದ್ರು ಸೊ ಉದಾಹರಣೆಗೆ ಏನು ಪದಾರ್ಥ ಕೆಟ್ಟು ಹೋಗದೆ ಅದನ್ನ ಪ್ರಿಸರ್ವ್ ಮಾಡಿಕೊಳ್ಳಕ್ಕೆ ಒಂದು ಪದಾರ್ಥ ಉಪ್ಪು ಹಾಕಿಟ್ಟಿ ಏನು ಯಾವ್ದಾದ್ರು ಪದಾರ್ಥಕ್ಕೆ ಉಪ್ಪು ಹಾಕಿಟ್ತೀವಿ ಏನ ಅಲ್ಲಿಂದ ಏನು ಬರುತ್ತದೆ ಹ್ಮ್ ಹ ಯೂಶ್ವಲಿ ಮಾಂಸ ತಗೊಂಡ್ಬರ್ತೀವಿ ಆವತ್ತೇ ಏನಾದರೂ ಒಂದು ವೇಳೆ ನಾವು ಮಾಂಸನ ಅಡುಗೆ ಮಾಡಿಲ್ಲ ಅಂದರೆ ಸೊ ಅದನ್ನು ಹಾಕಿಟ್ಟರೆ ಫ್ರಿಜ್ಜಲ್ಲಿ ಬೇಗನೆ ಏನಾಗಲ್ಲ ರೀ ಕೆಡಲ್ಲ ಕೊಡ್ದು ಹೋಗಲ್ಲ ಸೊ ಮಾಂಸಕ್ಕೆ ಏನು ಮಾಡ್ತೀವಿ ಉಪ್ಪಾಕಿ ಇರ್ತೀವಿ ಅದೇ ಸಂದರ್ಭದಲ್ಲಿ ನೋಡ್ರಿ ದೇವರ ಸೃಷ್ಟಿ ಮೀನು ಕಡಲಲ್ಲಿದೆ ಕಡಲ್ ಪೂರ್ತಿ ಏನಾಗಿದೆ ಉಪ್ಪಲ್ಲಿ ಇದೆ ಅಲ್ವಾ ಅದನ್ನು ಆಚೆ ಎತ್ಕೊಂಡು ಬಂದ್ಬಿಟ್ರೆ ಒಳ್ದೋಗ್ಬತ್ತೆ ಅದಕ್ಕೆ ಮತ್ತೆ ನಾವು ಏನ್ ಏನಬೇಕು ಉಪ್ಪು ಹಾಕಿದ್ರೇನೆ ಅದು ಪ್ರಿಸರ್ವ್ ಆಗುತ್ತೆ ಆ ಕಾಲದಲ್ಲಿ ಇವಾಗ ಏನೇನೋ ಬಂದ್ಬಿಟ್ಟಿದೆ ಒಂದ್ ವೇಳೆ ಯಾರೋ ವಿದೇಶದಲ್ಲಿ ಸತ್ತೋಗ್ಬಿಟ್ರೆ ಆ ಎಣ್ಣ ಎತ್ಕೊಂಡು ಬರ್ಬೇಕಾದ್ರೆ ಆ ಎಣ್ಣ ಸುತ್ತಿ ಏನ್ಮಾಡ್ತಾರೇ ಉಪ್ಪು ಹಾಕಿ ಎತ್ಕೊಂಡು ಬರ್ತಾರೆ ಅವಾಗ ಒಂದು ಮೂರು ದಿವಸ ನಾಲ್ಕು ದಿವಸ ಅದು ಏನಾಗುತ್ತೆ ಕೊಳೆದು ಹೋಗಲ್ಲ ಅಂತ ಸಿದ್ರೆ ಪ್ರಿಸರ್ವೇಟಿವ್ ಕ್ವಾಲಿಟಿ ಇದು ಉಪ್ಪುಗೆ ಇರೋ ತನಕ ಒಂದು ಕ್ಯಾರೆಕ್ಟರಿಸ್ಟಿಕ್ ಗುಣಲಕ್ಷಣ ಇದನ್ನೇ ಆಗಿ ಎತ್ಕೊಂಡು ಬಂದು ನಮ್ಗೆ ಸಭೆಗೆ ಹಾಕಲ್ಲ ಸಭೆಯಲ್ಲಿ ಬೈಬಲ್ ಕೂಡ ಏನ್ ಹೇಳುತ್ತೆ ಅಂತ ನೋಡ್ಬೇಕಾದ್ರೆ ಇವಾಗ ವಚನ ಓದೋಣ ಮತ್ತಾಯ ಐದನೇ ಅಧ್ಯಾಯ ಹದ್ಮೂರನೇ ವಚನ ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಉಪ್ಪು ಸಪ್ಪಗಾದರೆ ಅದಕ್ಕೆ ನಾಸರಿಂದ ಉಪ್ಪಿನ ರುಚಿ ಬಂದಿತ್ತು ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು ಇವಾಗ ನೋಡಿದೀವಿ ಉಪ್ಪು ಯಾವುದೇ ಒಂದು ಪದಾರ್ಥನ ಕೊಡ್ದು ಕೆಟ್ಟೋಗ್ದೆ ಅದನ್ನ ಪ್ರಿವೆಂಟಿವ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದೀವಿ ಅದೇ ಸಂದರ್ಭದಲ್ಲಿ ಯೇಸ್ವಾಮಿ ಹೇಳಿ ಹೇಳ್ಬಿಟ್ರು ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ ಅಂತ ಹೇಳ್ಬಿಟ್ರು ಆವಾಗ ನಾವು ಲೋಕಕ್ಕೆ ಉಪ್ಪಾಗಿರ್ಬೇಕಾದ್ರೆ ಆ ಸಂದರ್ಭದಲ್ಲಿ ಒಂದು ವೇಳೆ ಲೋಕ ಕೆಟ್ಟು ಹೋಗುವ ಒಂದು ದಾರಿಯಲ್ಲಿ ಇರಬೇಕಾದ್ರೆ ನಮ್ಮಿಂದ ಅದು ಕೆಟ್ಟು ಹೋಗದೇ ಕೊಲ್ದು ಹೋಗ್ದೆ ಒಂದು ದಾರಿಗೆ ಹೋಗ್ತಾ ಕೆಟ್ಟತನದಲ್ಲಿ ದಾರಿಯಲ್ಲಿ ಹೋಗ್ತಾ ಇರುವ ಈ ಲೋಕವನ್ನ ಆ ಒಂದು ಒಳ್ಳೆ ದಾರಿಗೆ ಎತ್ಕೊಂಡು ಬರಕ್ಕೆ ನಮ್ಮ ಕೈಲಿ ಸಾಧ್ಯತೆ ಇದೆಯಾ ಯಾಕಂದ್ರೆ ಯಶಸ್ವಾಮಿ ಹೇಳ್ಬಿಟ್ರಲ್ಲ ನೀವು ಲೋಕಕ್ಕೆ ಉಪ್ಪಾಗಿದ್ದೀರಾ ಒಂದು ವೇಳೆ ಆ ಉಪ್ಪು ಅಲ್ವಾ ಈ ಲೋಕದಲ್ಲಿ ಆ ಉಪ್ಪು ಕ್ಯಾರೆಕ್ಟರಿಸ್ಟಿಕ್ ಇರುವ ನಾವು ಈ ಲೋಕದಲ್ಲಿ ಯಾವ ಕಾರ್ಯದಲ್ಲಿ ನಾವು ಒಳ್ಳೆತನಕ್ಕೆ ಎತ್ಕೊಂಡು ಬರೋಕೆ ಸಾಧ್ಯತೆ ಇದೆ ಅಥವಾ ಈ ತರ ಕ್ವಶನ್ ಹಾಕೋಣ ರೀ ನಮ್ಮಿಂದ ಈ ಲೋಕದಲ್ಲಿ ಇರೋತಕ್ಕಂತ ಆ ಒಂದು ಕೆಟ್ಟ ಜನನ್ನ ಒಳ್ಳೆ ಜನವಾಗಿ ಚೇಂಜ್ ಮಾಡಕ್ಕೆ ನಮ್ಮ ಕೈಲಿ ಸಾಧ್ಯತೆ ಇದೆಯಾ ಇಲ್ವಾ ಒಂದು ವೇಳೆ ಇಲ್ಲ ಅಂದ್ರೆ ಸ್ವಾಮಿ ಹೇಳ್ತಾ ಇದ್ರಿ ನೀವು ಲೋಕಕ್ಕೆ ಉಪ್ಪಾಗಿ ಇಲ್ಲ ಇರಲ್ಲ ಅಂತ ಹೇಳ್ಬಿಟ್ರು ಇರ್ ಇರ್ಬೇಕಾಗಿತ್ತು ಅವ್ನು ಏನು ಹೇಳಿದ್ರು ನೀವು ಲೋಕಕ್ಕೆ ಉಪ್ಪಾಗಿ ಇದ್ದೀರಾ ಅಂತ ಇದು ಪ್ರಾಕ್ಟಿಕಲ್ ಆಗಿ ತಗೊಂಡು ಹೋಗೋಣ ಒಂದು ವೇಳೆ ಒಂದು ವೇಳೆ ಒಂದು ಗ್ರೂಪ್ ಆಫ್ ಪೀಪಲ್ ಎಲ್ಲೋ ಒಂದು ಕಡೆ ಆ ತರಲೆ ಮಾತುಗಳು ಬೇಡದಿರೋ ಮಾತುಗಳು ಎಲ್ಲ ಸಂಭಾಷಣೆಗಳು ಮಾತಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ರಿ ಯಾರನ್ನ ಹಾಕಣ ಇವಾಗ ರಾಜ ಬ್ರದರ್ನ ಆ ಕಡೆ ಹೋಗ್ತಾರಂತ ಇಟ್ಕೋ ಆ ಗ್ರೂಪ್ ಏನ್ ಹೇಳ್ತಾರಂದ್ರೆ ಚೇಂಜ್ ಚೇಂಜ್ ಮಾಡೋ ಮಾಡೋ ಯಾಕೋ ನೋಡ್ರಿ ಅವ್ರು ಬರ್ತದಲ್ಲ ಅವ್ರಿಗೆ ಸಂಭಾಷಣೆಗೆ ಆಗಲ್ಲ ಆ ತರ ಒಂದು ಒಳ್ಳೆ ಗುಣಲಕ್ಷಣ ಅವ್ರ ಮುಂದೆ ತೋರ್ಸಿದ್ರೆ ಅವಾಗ ತಗೊಳ್ರಿ ನೀವು ಲೋಕಕ್ಕೆ ಒಪ್ಪಾಗಿದ್ರಿ ಒಂದು ವೇಳೆ ಅದೇ ಬ್ರದರ್ ಅವ್ರ ಜೊತೇಲಿ ಸೇರ್ಕೊಂಡು ಆ ತರಲೆ ಮಾತುಗಳು ಆ ಬೇಡದವ್ರ ಮಾತುಗಳು ಆ ಸಂಭಾಷಣೆಯಲ್ಲಿ ಅವರು ಸಿಕ್ಕಾಕೊಂಡ್ಬಿಟ್ರೆ ಅವಾಗ ಲೋಕಕ್ಕೆ ಅವರು ಮಾರಾಗಿ ಮಾನಾಗಿದ್ದೀರ ತಪ್ಪಾಗಿದ್ದೀರ ಯೇಸ್ವಾಮಿ ಅವಾಗ ಏನ್ ಹೇಳ್ತಾರೆ ನೀ ಲೋಕಕ್ಕೆ ಉಪ್ಪಾಗಿದ್ದೀರಾ ಅಂತ ಮೇಲೆ ಆ ತರಲೆ ಗ್ರೂಪ್ ಅಲ್ಲಿ ಆ ದೇವ್ ಬೇಡದಿರೋ ಸಂಭಾಷಣೆಯಲ್ಲಿ ನಾವು ಸೇರ್ಕೊಂಡ್ಬಿಟ್ರೆ ಆವಾಗ ನಾವು ಲೋಕಕ್ಕೆ ಉಪ್ಪಾಗಿಲ್ಲ ನಾವು ತಪ್ಪಾಗಿದ್ದೀವಿ ಆ ಸಂದರ್ಭದಲ್ಲಿ ಇವಾಗ ಮತ್ತೆ ಪ್ರಭು ಸ್ವಾಮಿ ಹೇಳಿದ್ದಾರೆ ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ ಅಂತ ಹೇಳಿದ್ಮೇಲೆ ನಮ್ಮ ಮಾತು ನಮ್ಮ ಥಾಟ್ಸು ನಮ್ಮ ಹೃದಯ ನಮ್ಮ ಮಾತು ಓಕೆ ನಮ್ಮ ಸಂಭಾಷಣೆಗಳು ಹೇಗಿರ್ಬೇಕು ಅಂತ ನೋಡ್ಬೇಕಾದ್ರೆ ಓದನ ವಚನ ಕೊಲೋಜಿಯರಿಗೆ ನಾಲ್ಕು ಆರು ನಿಮ್ಮ ಸಂಭಾಷಣೆಯು ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ ಹೀಗೆ ನೀವು ಯಾರಿಗೆ ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕೋ ಅದನ್ನು ತಿಳಿದುಕೊಳ್ಳುವಿರಿ ನಮ್ಮ ಸಂಭಾಷಣೆ ಯಾವಾಗಲೂ ಕೃಪೆಯುಳ್ಳರ್ಬೇಕು ಕೆಜಿವಿನ ಅಂದ್ರೆ ಏನು ಕೃಪೆ ಉಳ್ಳದಾಗಿರ್ಬೇಕಂದ್ರೆ ಏನ್ ಅರ್ಥ ಹ್ಮ್ ಅಂದ್ರೆ ಏನ್ ರೀ ಬಿ ಎಸ್ ಐನಲ್ಲಿ ಹೆಂಗ್ ಬಂದಿದೆ ನಮ್ಮ ಮಾತುಗಳು ಹೆಂಗಿರ್ಬೇಕು ಇಂಪಾಗಿ ಇರ್ಬೇಕು ಅಂತ ಇದೆ ಓಕೆ ಇಂಪಾಗಿ ಕೃಪೆ ಉಳ್ಳದಾಗಿಗೆ ಆಪೋಸಿಟ್ ವರ್ಡ್ ಏನು ಮಾತು ಏನ್ ಟೀಚರ್ ಹ್ಮ್ ಇನ್ನೊಬ್ಬರಿಗೆ ನಾನು ಮಾತಾಡ್ಬೇಕಾದ್ರೆ ಚುಚ್ಚುವ ರೀತಿಯಲ್ಲಿ ಇರಬಾರ್ದು ಅಲ್ವನ್ರಿ ಇಂಪಾಗಿರ್ಬೇಕು ಅಲ್ವಾ ಹ್ಮ್ ಇವಾಗ ರೀ ನಮ್ಮ ಭಾಷಣಗಳು ಹೀಗೆ ನೀವು ಯಾರಿಗೆ ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕು ಅದನ್ನು ತಿಳಿದುಕೊಳ್ಳಿ ಯಾವ ಸಂದರ್ಭದಲ್ಲಿ ಅವ್ರಿಗೆ ಉತ್ತರ ಕೊಡಬೇಕು ಅದನ್ನ ತಿಳಿದುಕೊಂಡು ಉತ್ತರ ಕೊಡಬೇಕು ಅವಸರ ಪಡಬಾರ್ದು ಅಂತ ಹೇಳ್ತದೆ ಅವಾಗ ನಮ್ಮ ಮಾತುಗಳು ಇಂಪಾಗಿರ್ಬೇಕು ಕೃಪೆಯಾಗಿ ಇರ್ಬೇಕು ಸೊ ಅದು ಏನು ಇವಾಗ ಹೋಳಿಕೆ ಮಾಡ್ತಾ ಇದ್ದೀವಿ ಅಂದರೆ ಉಪ್ಪು ಇಟ್ ಈಸ್ ಆಲ್ಸೋ ಎ ಮೆಡಿಸಿನ್ ಉಪ್ಪು ಔಷಧಿ ಉಪ್ಪು ಆ್ಯಂಟಿಸೆಪ್ಟಿಕ್ ಅಲ್ವಾ ಆ ಸಂದರ್ಭದಲ್ಲಿ ನಮ್ಮ ಮಾತುಗಳು ಕೂಡ ಹೆಂಗಿರ್ಬೇಕಾದ್ರೆ ಇತರಿಗೆ ಔಷಧ ಆಗಿ ಇರಬೇಕು ಔಷಧಿ ಥರ ಇರಬೇಕು ನಾನು ಮಾತಾಡೋದನ್ನು ಮಾತಾಡ್ಬೇಕಾದ್ರೆ ಆ ಮಾತಲ್ಲಿ ನಿಮಗೆ ಆರೋಗ್ಯ ಪಡಬೇಕು ಅದರಿಂದ ಏನಾಗಬೇಕು ಉಣ್ಣಾಗಬಾರ್ದು ಅವ್ರು ಯಾ ಆಗ್ಲೇ ಪಾಪ ಏನೋ ಒಂದು ಸಂದರ್ಭದಲ್ಲಿ ಕಷ್ಟದಲ್ಲಿ ಏನೋ ನಮ್ಮ ಹತ್ರ ಬಂದಿದ್ದಾರೆ ಏನೋ ಒಂದು ತಂಪಾಗಿ ಯೇಸು ಸ್ವಾಮಿ ಮುಖಾಂತರ ಏನಾದರೂ ಒಳ್ಳೆ ಮಾತುಗಳು ವಾಕ್ಯಗಳು ಹೇಳಬಹುದು ಅಂತ ಬಂದ್ರೆ ಆಲ್ರೆಡಿ ಅವ್ರು ಏನು ಅರ್ಧ ಸತ್ವ ಸ್ಥಿತಿನಲ್ಲಿ ಬಂದಿದ್ದಾರೆ ಅದರ ಮೇಲೆ ನಾನು ಏನಾದರೂ ಇನ್ನೂ ಹ್ಞೂ ಕಠಿಣವಾದ ಮಾತಲ್ಲ ಹಾಕ್ಸಿ ಓಕೆ ಆ ತರ ಇರಬಹುದು ಸೊ ಅಲ್ಲಿ ಏನಾಗೋ ಒಂದು ಔಷಧಿ ತರ ಇರಬೇಕು ನಮ್ಮ ಮಾತುಗಳು ಇದನ್ನ ಅರ್ಥ ಮಾಡುವ ರೀತಿಯಲ್ಲಿ ಕೆಲವೊಂದು ವಚನಗಳು ಓದೋಣ ನ್ಯಾಯಯುಕ್ತಿಗಳು ಹದಿನಾರು ಇಪ್ಪತ್ನಾಲ್ಕು ಹದಿನಾರು ಇಪ್ಪತ್ನಾಲ್ಕು ಸವಿ ನುಡಿಯು ಜೇನು ಕೂಡ ಅದು ಆತ್ಮಕ್ಕೆ ಸಿಹಿ ಎಲುಬಿಗೆ ಕ್ಷೇಮದ್ರಿ ನಮ್ ಮಾತು ಹೆಂಗಿರ್ಬೇಕಂದ್ರೆ ಹೋದ್ರೀ ಸವಿ ನುಡಿಯು ಸವಿ ನುಡಿಯು ಸವಿ ಅಂದ್ರೆ ಏನು ಒಳ್ಳೆಯ ಒಳ್ಳೆಯ ನುಡಿಗಳು ಅಲ್ವಾ ಅದು ಹೇಗೆ ಹೇಗೆ ಹೋಳಿಕೆ ಮಾಡ್ತದ ಜೇನು ಕೊಡ ಜೇನು ಅಲ್ವಾ ಜೇನು ಕೊಡ ಅಂದ್ರೆ ಏನು ಅರ್ಥ ಮಾತಾಡೋಣ ಒಂದು ಬಾಟ್ಲಲ್ಲಿ ಜೇನ್ ತುಪ್ಪ ಸಿಸ್ಟರ್ ತಗೊಂಡ್ ಬಂದು ಕೊಟ್ಟಿದ್ದಾರೆ ಕೈ ಹಾಕ್ಬಿಟ್ಟೆ ಕೈ ಹಾಕ್ಬಿಟ್ಟು ನಾಲ್ಗೆ ನಗ್ದೇ ಹೋಗ್ಬಿಟ್ಟು ಕೈ ಇಲ್ಲ ತುಪ್ಪ ಏನ್ ಮಾಡ್ತಿವಿ ಫಸ್ಟ್ ಅಲ್ವಾ ನಮ್ಮ ಮಾತು ಜೇನು ಸವಿ ನುಡಿಯು ಜೇನು ಕೂಡ ಜೇನು ಕೂಡ ಎಲುಬಿಗೆ ಕ್ಷೇಮ ಆತ್ಮಗೆ ಸಿಹಿ ಸಿಹಿ ಎಳುಗೆ ಕ್ಷೇಮ ಆತರ ನಮ್ಮ ಮಾತುಗಳು ಇರ್ಬೇಕು ಹೇಳ್ಬೇಕು ಸಿಸ್ಟರ್ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಬ್ರದರ್ ಹತ್ರ ಹೋಗ್ರಿ ಎರಡು ಮಾತು ಅಂತಾರ ನೋಡ್ರಿ ಅವಾಗ ಬಂದು ನನ್ ಹತ್ರ ಮತ್ತೆ ಮಾತಾಡ್ರಿ ಅಂತ ಹಿಂಗ ಹೇಳ್ಬಾರ್ದು ಸಿಸ್ಟರ್ ಒಂದ್ ವೇಳೆ ಈ ಸಂದರ್ಭದಲ್ಲಿ ಆ ಬ್ರದರ್ ಹತ್ರ ಮಾತ್ರ ಸಿಗ್ಬಾಕ್ ಬಿಟ್ರಿ ಸಿಗ್ಬಿಟ್ರೆ ಅಷ್ಟೇ ಅಲ್ವಾ ಹಂಗಾರೆ ಅಲ್ವಾ ಸರಿ ಜ್ಞಾನ ವ್ಯಕ್ತಿಗಳು ಹನ್ನೆರಡು ಹದಿನೆಂಟು ತಿವಿದ ಹಾಗೆ ದುಡುಕಿ ಮಾತಾಡುವವರುಂಟು ಮತಿವಂತರ ಮಾತೆ ಮದ್ದು ಹಾ ನೋಡಿದ್ರಿ ಕೆಲವರು ಹೆಂಗ್ ಮಾತಾಡಿದ್ರೆ ಸ್ವಾಟ್ ಹಂಗೆ ಇಳಿಸ್ಬಿಡ್ತಾರೆ ತರ ಇರುತ್ತೆ ಮಾತುಗಳು ಕೆಲವರು ಹೆಂಗ್ ಮಾತಾಡ್ತಾರೆ ಅದು ಅವ್ರಿಗೆ ಮೆಡಿಸಿನ್ ತರ ಇರುತ್ತೆ ಅಶೂ ಹುಂಗಾಯ್ತಾ ಹೋಯ್ತಲ್ಲ ಅಷ್ಟೇ ಹಂಗೆ ಅಲ್ಲ ಅಲ್ಲರೇ ಅಲ್ಲೇ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬಂದ್ಬಿಡುತ್ತೆ ಏನೇ ಇದ್ರು ಕೂಡ ಏನು ಪ್ರಾಬ್ಲಮ್ ರೀ ಟೆನ್ಷನ್ ಆಗಿಬಿಡ್ರಿ ಆ ಥರ ಸಂದರ್ಭದಲ್ಲಿ ಸ್ವಲ್ಪ ಗುಣ ಇರ್ರಿ ಅವಸರ ಪಟ್ಬಿಟ್ರಿ ಇದೇನೇ ನಂಬಿಕೆ ಇರೋದು ದೇವ್ರ ಮೇಲೆ ಆ ಥರ ಹೇಳ್ಬಿಟ್ಟು ಅವರು ಸ್ವಲ್ಪ ರಿಯಲೈಸ್ ಮಾಡ್ತಾರೆ ಈ ಥರ ನಮ್ಮ ಮಾತುಗಳಿರ್ಬೇಕು ಉಪ್ಪು ಏನು ಆ್ಯಂಟಿಸೆಪ್ಟಿಕ್ ಮೆಡಿಸಿನ್ ಅದೇ ತರ ನಮ್ಮ ನಾಲಿಗೆ ಹೆಂಗಿರ್ಬೇಕು ಔಷಧಿ ತರ ಇರಬೇಕು ಪ್ರೀತಿಯ ಸಹೋದರ ಸಹೋದರಿ ಹದಿನೈದು ನಾಲ್ಕು ಸಂತೈಸುವ ನಾಲಿಗೆ ಜೀವ ವೃಕ್ಷವು ಬಲಾತ್ಕರಿಸುವ ನಾಲಿಗೆ ಮನ ಮುರಿಯುವುದು ಆರೋಗ್ಯ ಮುಲ್ಲ ನಾವು ಜೀವ ವೃಕ್ಷ ನಾವಿಲ್ ಆವಿಯೈ ನುರ್ಕುಂ ಹ್ಮ್ ನೋಡ್ದೀ ಮತ್ತೆ ಸಂತೈಸುವ ನಾಲಿಗೆ ಜೀವ ವೃಕ್ಷವು ನಾಲಿಗೆ ಮನ ಮುರಿಯುವುದು ಕಷ್ಟ ರೀ ನಂಗೆ ಏನ್ ಕಷ್ಟ ಗೊತ್ತಾ ಕನ್ನಡ ಬಂದು ಸೂಪರ್ ಲ್ಯಾಂಗ್ವೇಜ್ ಮತ್ತು ಆ ಬಿ ಎಸ್ ಐ ನಲ್ಲಿ ಯಾವ ಇವರು ಟ್ರಾನ್ಸ್ಲೇಟ್ ಮಾಡಿದ್ರು ಅರ್ಥನೇ ಆಗಲ್ಲ ರೀ ನಮ್ ಕೇ ಜೋಡ್ರಿ ಹೇಗಿದೆ ಹಿತವಾದ ನಾಲಿಗೆಯು ಜೀವ ವೃಕ್ಷವು ಹಿತವಾದ ನಾಲಿಗೆ ಅದ್ರಲ್ಲಿ ಮೂರ್ಖತವು ಆತ್ಮಕ್ಕೆ ಒಡಕು ಹೆಂಗಿದೆ ನೋಡ್ರಿ ಹ್ಮ್ ಸೊ ಆ ರೀತಿಯಲ್ಲಿ ನೆಕ್ಸ್ಟ್ ನಾವು ಕ್ಯಾರೆಕ್ಟರ್ ನೋಡಿದ್ದೀವಿ ಈ ಬಂದು ಉಪ್ಪು ಆಂಟಿಸೆಪ್ಟಿಕ್ ಔಷಧಿ ತರ ಇರದೆ ಅದೇ ಸಂದರ್ಭದಲ್ಲಿ ಒಬ್ಬ ದೇವರ ಮಕ್ಕಳಾಗಿರುವ ನಾವು ನಮ್ಮ ಮಾತುಗಳು ಹಿಂಗಿರ್ಬೇಕು ಇತರರಿಗೆ ಔಷಧಿ ಆಗಿರಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ ಸೊ ಇದು ಔಷಧಿ ನಮ್ಮ ಮಾತುಗಳು ಔಷಧಿ ಅಂತ ಹೆಂಗೆ ನಾವು ಹೋಲಿಕೆ ಮಾಡ್ತೀವಿ ಅಂದ್ರೆ ಬ್ರದರ್ ಒಂದು ಕಡೆ ಹೇಳ್ತಾರೆ ಬಿಕಾಸ್ ಆಫ್ ಕ್ರೈಸ್ಟ್ ಮೆಸೇಜ್ ಚರ್ಚ್ ಗ್ರೌಂಡ್ ಸ್ವಾಮಿ ಮಾತಾಡಿರುವ ಒಂದೊಂದು ಮಾತುಗಳಿಂದ ಸಭೆ ಬೆಳೆದ ಬೆಳೆದಿದೆ ಆ ಮಾತುಗಳು ಹೇಗಿದೆ ಆರೋಗ ಆರೋಗ್ಯವಾಗಿತ್ತು ಇಂಪಾಗಿತ್ತು ಓಕೆ ಸೊ ಆ ಸಂದರ್ಭದಲ್ಲಿ ಬಿಕಾಸ್ ಆಫ್ ಚರ್ಚ್ ದ ಸಿವಿಲೈಸೇಷನ್ ಗ್ರೋನ್ ಇನ್ ದ ವರ್ಲ್ಡ್ ಸಭೆ ಮುಖಾಂತರನೇ ಈ ಒಂದು ನಾಗರಿಕ ಈ ಪ್ರಪಂಚದಲ್ಲಿ ಬೆಳೆದಿದೆ ಇಲ್ಲಾಂದ್ರೆ ಏನಾಗ್ತಾ ಇತ್ತು ಗೊತ್ತಾ ದೇರ್ ವೋಂಟ್ ಬಿ ಎನಿ ಡಿಫ್ರೆನ್ಸ್ ಬಿಟ್ವೀನ್ ದ ವೈಲ್ಡ್ ಕ್ರೀಚರ್ ಅಂಡ್ ದ ಡೊಮೆಸ್ಟಿಕ್ ಕ್ರೀಚರ್ ಎಲ್ಲ ಕೂಡ ವೈಲ್ಡ್ ಕ್ರೀಚರ್ ಆಗ್ಬಿಡ್ತಾ ಇದ್ರಿ ಪ್ರೀತಿಯ ಸಹೋದರ ಸಹೋದರಿ ಸರಿ ಸರಿ ಇವಾಗ ನಾವು ಎರಡು ವಿಷಯ ಮಾತಾಡಿದ್ವಿ ಒಂದು ಉಪ್ಪು ರುಚಿನ ಪ್ರಿಸರ್ವೇಟಿವ್ ಎರಡನೇದು ಉಪ್ಪು ಮೆಡಿಸಿನ್ ಔಷಧಿ ಇನ್ನೊಂದು ಕ್ಯಾರೆಕ್ಟರ್ ಇದೆ ಉಪ್ಪುಗೆ ಏನಪ್ಪ ಅಂತ ನೋಡ್ಬೇಕಾದ್ರೆ ಅಧ್ಯಾಯ ಮಾರ್ಕ್ಸ್ ವಾರ್ತೆ ಉಪ್ಪಿನ ಹದವು ಪ್ರತಿಯೊಬ್ಬನಿಗೂ ಬೆಂಕಿ ಎಂಬ ಉಪ್ಪಿನ ಹದವು ಕೊಡಲ್ಪಡಬೇಕು ಉಪ್ಪು ಒಳ್ಳೆಯ ಪದಾರ್ಥವೇ ಉಪ್ಪು ಸಪ್ಪೆಯಾದರೆ ಅದನ್ನು ಇನ್ನಾತರಿಂದ ರುಚಿಗೊಳಿಸುವ ನಿಮ್ಮೊಳಗೆ ಉಪ್ಪು ಇರಲಿ ಒಬ್ಬರಿಗೊಬ್ಬರು ಸಮಾಧಾನದಿಂದಿರ್ರಿ ಹಾ ನೋಡಿದ್ರಿ ನಿಮ್ಮಲ್ಲಿ ಉಪ್ಪು ಇರಲಿ ಒಬ್ಬರಿಗೆ ಒಬ್ಬರು ಸಮಾಧಾನವಾಗಿ ಇರಲಿ ನೋಡಿ ಹೆಂಗೆ ಹೋಳಿಕೆ ಮಾಡ್ತಾ ಇದಾರೆ ಓಕೆ ಸೊ ಒಬ್ಬರಿಗೆ ಒಬ್ಬರು ಸಮಾಧಾನವಾಗಿ ಇರಲಿ ಇವಾಗ ನಾನ್ ಯಾರ ಜೊತೆಲಿ ಸಮಾಧಾನ ಇಟ್ಕೊಳ್ಬೇಕು ಹಂಗಿರ್ತೀವ ನಾವು ರೀ ಇವಾಗ ಏನು ಬೇ ಬೇಜಾರಾಗ್ತಾ ಇದೆ ಅಂದ್ರೆ ಹೋಗ್ಲಿ ಇದೆಲ್ಲ ಬೇರೆ ಊರಿಗೆಲ್ಲ ಕೂಡ ಹೋಗ್ಲಿ ಓಕೆ ಈ ಎಕ್ಲಿಶ ನೋಡಿದ್ರೆ ಆ ಎಕ್ಲಿಶಾಗ ಆಗಲ್ಲ ಆ ಎಕ್ಲಿಶ ನೋಡಿದ್ರೆ ಈ ಎಕ್ಲಿಶ ಆಗ ಈ ಎಕ್ಲಿಶ ಆದ ನಿಯಮಗಳು ಏನು ಆ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ ಯಾವುದು ಹೌದು ಸರಿಗಿಲ್ಲ ಅದೇ ಅದು ಎಕ್ಲಿಶ ಎಕ್ಲಿಶನಲ್ಲೇ ಸಂಬಂಧ ಇಲ್ಲ ಅಂದ್ರೆ ಇವಾಗ ಪ್ರೀತಿ ಹೆಂಗ್ ತೋರಿಸ್ತೀರ ಎಷ್ಟು ಕೇವಲವಾಗಿ ಒಂದು ವಿಚಾರದಲ್ಲಿ ಇದ್ದೀವಿ ನಾವು ತುಂಬಾ ಮನ್ ಮನಸ್ಸು ಕಷ್ಟಕವಾಗಿದೆ ಆದ್ರೆ ವಚನ ಹೇಳ್ತಾ ಇದೆ ಏನು ಉಪ್ಪು ಏನು ಹೇಳ ನಿಮ್ಮಲ್ಲಿ ಉಪ್ಪು ಇರಲಿ ನಿಮ್ಮಲ್ಲಿ ಉಪ್ಪು ಇರಲಿ ಸಮಾಧಾನವಾಗಿ ಇರಲಿ ಅಂತ ವಚನ ಏನು ಹೇಳುತ್ತೆ ಸತ್ಯವೇದ ಏನ್ ಹೇಳುತ್ತೆ ಅಂದ್ರೆ ರೋಮಪುರಿಗೆ ಎರಡು ಹದಿನೆಂಟು ರೋಮಪುರಿಗೆ ಎರಡು ಹದಿನೆಂಟು ರೋಮರಿಗೆ ಹನ್ನೆರಡು ಹದಿನೆಂಟು ಏಟಿ ಸಾಧ್ಯವಾದರೆ ಆಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದ ಸಾಧ್ಯವಾದರೆ ಕೆಲವ್ರ ಮಾತ್ರ ಮಾತ್ರ ಸಮಾಧಾನವಾಗಿರಿ ಅಂತ ಭೇದ ಎಲ್ಲರ ಸಂಗಡ ಎಲ್ಲರ ಸಂಗಡ ಬಿಕಾಸ್ ಗಾಡ್ ಇಸ್ ನಾಟ್ ದ ಪಾರ್ಶಾಲಿಟಿ ಗಾಡ್ ಗಾಡ್ ಇಸ್ ಫುಲ್ ಆಫ್ ಕಂಪ್ಯಾಷನ್ ಅಂಡ್ ಲವ್ ಅಂತ ಸತ್ಯ ದೇವರನ್ನ ನಾವು ಆರಾಧನೆ ಮಾಡಬೇಕಾಗಿದ್ರೆ ನಾವು ಕೂಡ ಆ ಪ್ರೀತಿ ಎಲ್ಲರ ಹತ್ರನು ತೋರಿಸ್ಬೇಕು ಇತರನ್ನ ಮಾತ್ರ ತೋರಿಸ್ಬಾರ್ದು ಅವ್ರಿಗೆ ಮಾತ್ರ ತೋರಿಸ್ಬಾರ್ದು ಅಂತ ಇಲ್ಲಾರಿ ಎಲ್ಲರ ಹತ್ರನು ತೋರಿಸ್ಬೇಕು ಸೆಕೆಂಡ್ ಕೊಂತೀನಿ ಚಾಪ್ಟರ್ ತರ್ಟೀನ್ ಬರ್ಸ್ ಲವನ್ ಕಡೆ ಮಾತೇನೆಂದರೆ ಸಹೋದರರೇ ಸಂತೋಷ ಪಡಿರಿ ಕ್ರಮ ಪಡಿಸಿಕೊಳ್ಳಿರಿ ಧೈರ್ಯ ಉಳ್ಳವರಾಗಿರ್ರಿ ಒಂದೇ ಮನಸ್ಸುಳ್ಳವರಾಗಿರಿ ಸಮಾಧಾನದಿಂದಿರಿ ಸಮಾಧಾನದಿಂದಿರಿ ಅಪ್ಪ ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು ಅಷ್ಟೇ ಕಣ್ರಿ ನಾವು ಒಂದು ಪ್ರಾರ್ಥನೆ ಮಾಡ್ತೀವಿ ತಮಿಳಲ್ಲಿ ಹೇಳ್ತೀನಿ ಅದು ಕನ್ನಡದಲ್ಲಿ ಹೇಳ್ತೀನಿ ನೀಂಗಲ್ಲಿ ಒರವರೈವ್ ಮಣ್ಣಿತದ ಪೋಲೆ ಪ್ರಕಾರನೇ ಅವರು ಶ್ರಮಿಸ್ತಾರೆ ನಾನು ಒಬ್ರನ್ನೊಬ್ರನ್ನ ಯಾವ ರೀತಿಯಲ್ಲಿ ಸಂಭಿಸ್ತೀನೋ ಆ ಸಮಾಪಣೆ ನನ್ಗೆ ಸಿಗುತ್ತೆ ನಾನು ಒಬ್ರನ್ನೊಬ್ರನ್ನ ಆ ಹಂಗಲ್ರಿ ತುತ್ತಿನಲ್ಲಿ ಸಂಭಿಸಿದ್ರೆ ಅವ್ರು ಕೂಡ ನನ್ನ ತುತ್ತಿನಲ್ಲಿ ಶ್ರಮಿಸ್ತಾರೆ ಹೃದಯಪೂರ್ತವಾಗಿ ನಾನು ಶ್ರಮಿಸ್ತಾರೆ ಅಲ್ಲಿಂದ ಕೂಡ ನನ್ನ ಸಮಾಪಣೆ ಹೃದಯಪೂರ್ತಿಯಿಂದ ಬರುತ್ತೆ ಪ್ರೀತಿಯ ಆ ಸಹೋದರ ಸಹೋದರಿಗರೇ ಸೊ ಅದಕ್ಕೆ ನಾನು ಏನು ಹೇಳ್ದೆ ಗೋ ಏನು ಇಷ್ಟ ಪಡ್ತಾ ಇದ್ದೀನಿ ಅಂದ್ರೆ ನೋಡಿ ಈ ಕಲ್ಲು ಉಪ್ಪು ಇದೆಯಲ್ಲ ಬೆಂಕಿನಲ್ಲಿ ಹಾಕ್ರಿ ಅಟ್ಟಂತ ಬಂದ್ಬಿಡುತ್ತೆ ಉಪ್ಪುಗೆ ಏನಾಗಲ್ಲ ರೀ ಅದೇ ಉಪ್ಪನ್ನ ನಿಮ್ಮಲ್ಲಿ ಸಾಲ್ಟ್ ಇರ್ಲಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ನಿಮ್ಮಲ್ಲಿ ಉಪ್ಪು ಇರ್ಲಿ ಉಪ್ಪು ಇರ್ಲಿ ಐವ್ ಸಾಲ್ಟ್ ಇನ್ ಯು ಅಲ್ವಾ ಯಾಕೆ ಸಾಲ್ಟ್ ಇನ್ ಯು ಏನಕ್ಕೆ ಹೇಳ್ತಾ ಇದಾರೆ ಅಂದ್ರೆ ನೀವು ಸಮಾಧಾನ ಕೊಡ್ರಿ ಎಲ್ಲಾರ್ಗು ಅಂತ ಅದು ಯಾವ ರೀತಿಯಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಂದ್ರೆ ಆ ಕಲ್ಲು ಉಪ್ಪಲ್ಲಿ ಬೆಂಕಿನಲ್ಲಿ ಎಸ್ದಾಕಿದ್ರೆ ತಕ್ಕಂತ ಹಂಗೆ ಬೀಳುತ್ತೆ ಏನಾಗಲ್ಲ ರೀ ಆ ಉಪ್ಪಿಗೆ ಅದೇ ಉಪ್ಪು ಕಲ್ಲು ಉಪ್ಪ ಮೇಲೆ ಎರಡು ತೊತ್ತು ನೀರ್ ಹಾಕ್ರಿ ಕರ್ದೋಗತ್ತೆ ಆ ಕರ್ದೋಗಿರೋ ಗುಣ ನಮ್ಮಲ್ಲಿ ಇರ್ಬೇಕು ನೀ ಒಂದು ಪಾತ್ರದಲ್ಲಿ ಒಂದು ಗ್ಲಾಸ್ ಅಲ್ಲಿ ಕಲ್ಲುಪ್ಪು ಹಾಕಿದ್ರೆ ಸ್ವಲ್ಪ ಇದು ಕರಿಸಿದೆ ಏನಾಗುತ್ತೆ ಡಿಸಾಲ್ವ್ ಆಗ್ಬಿಡುತ್ತೆ ಒಂದು ವೇಳೆ ಬೆಲ್ ವೈಟ್ ಕಲರಲ್ಲಿ ಇರುತ್ತೆ ಅದನ್ನ ನಾನು ನೀರಲ್ಲಿ ಹಾಕ್ತೀನಿ ಅದು ಉಪ್ಪಿಲ್ಲ ಬರೀ ಕಲ್ಲಿದ್ರೆ ಏನಾಗುತ್ತೆ ಸೊ ಅದು ಏನು ನಾವು ಹೇಳ್ತೀವಿ ಅಂದ್ರೆ ಈ ಈ ತರ ಸರ್ಟಿಫಿಕೇಟ್ ಯಾರು ಯಾರಿಗೂ ಕೂಡ ಕೊಡಬಾರ್ದು ಮನುಷ್ಯ ಸ್ವಲ್ಪ ಮಾತಾಡ್ಬಿಡ್ತಾರೆ ಶಾರ್ಟ್ ಟೆಂಪರ್ನೇ ಆದರೆ ಹೃದಯ ತುಂಬಾ ಒಳ್ಳೆ ಹೃದಯ ರೀ ಅವರು ಅವ್ರ ಹತ್ರ ನೀವು ಪೊಳಕ್ಸ್ರಿ ಯಾವಾಗ ಗೊತ್ತಾಗತ್ತೆ ಹಂಗೆ ಏನಾದರೂ ನ್ಯಾಯವಾಗಿ ಇದ್ರೆ ಹಂಗೆ ಕರ್ದು ಹೋಗ್ಬಿಡ್ತಾರ್ರಿ ಅದು ಮನುಷ್ಯ ಅದನ್ನ ಬಿಟ್ಬಿಟ್ಟು ಬ್ರದರ್ ಸಿಸ್ಟರ್ ಆ ಥರ ಹತ್ರ ಹೋಗ್ಬಿಡ್ರಿ ಅವ್ರು ಒಂಥರ ಮೂಡಿಕಣ್ರಿ ಅವ್ರಿಗೆ ಯಾವಾಗ ಕೋಪ ಬರುತ್ತೆ ನಮಗೆ ಗೊತ್ತಾಗಲ್ಲ ರೀ ಅವ್ರು ಶಾರ್ಟ್ ರೀ ಲಾಂಗ್ ಟೆಂಪರ್ರಿ ಅಂತ ಹೇಳಿದ್ರೆ ಐವ್ ಸಾಲ್ಟ್ ಇನ್ ಯು ನಿಮ್ಮಲ್ಲಿ ಉಪ್ಪಿರಲಿ ಏ ಸ್ವಾಮಿ ಹೇಳ್ತಾರ ನಿಮ್ಗೆ ಸಮಾಧಾನ ಕೊಡಿರಿ ಅದಕ್ಕೆ ಅದಕ್ಕೆ ಸಂಬಂಧ ಬರಲ್ಲ ಸೊ ಉಪ್ಪು ನೀರಲ್ಲಿ ಹಾಕಿದರೆ ಕರ್ದು ಇವಾಗ ನೋಡ್ರಿ ನಾಲ್ಕು ಕಲ್ಲು ಉಪ್ಪನ್ನ ಹಾಕ್ತೀನಿ ನೀರಲ್ಲಿ ಕರ್ದೋದ್ಮೇಲೆ ಆ ನಾಲ್ಕು ಕಲ್ಲು ತೋರ್ಸದ್ಯ ಎಲ್ಲ ಏನಾಗಿರುತ್ತೆ ಒಂಟಾಗಿ ಮಿಕ್ಸ್ ಆಗಿರುತ್ತೆ ದಟ್ ಈಸ್ ಕಾಲ್ ದ ಯೂನಿಟಿ ದಟ್ ಈಸ್ ಕಾಲ್ ದೈಕ್ಯತೆ ದಟ್ ಈಸ್ ಕಾಲ್ ದ ಟ್ರೂ ಫೆಲೋಶಿಪ್ ಅದರಲ್ಲಿ ಮೂರು ಕಲ್ಲು ಉಪ್ಪು ಕರ್ದೊಳ್ತಬಿಟ್ಟು ಒಂದು ಕಲ್ಲು ಮಾತ್ರ ಹಂಗೇ ನಿಂತಿದ್ರೆ ಅದು ಅಲ್ಲೇ ಸಪ್ರೇಟ್ ಆಗಿ ನಿಂತಿರುತ್ತೆ ಯಾರು ಕೂಡ ಅವ್ರ ಹತ್ರ ಯಾರು ಬರಲ್ಲ ಇವ್ರು ಕೂಡ ಅವ್ರ ಹತ್ರ ಹೋಗಕ್ಕೆ ಸಾಧ್ಯತೆ ಇಲ್ಲ ದಿಸ್ ಇಸ್ ವೆರಿ ಡೇಂಜರಸ್ ಪ್ರೀತಿಯ ಸಹೋದರ ಸಹೋದರಿಯ ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ನಾವು ಎಲ್ಲರಿಗೂ ಎಲ್ಲರತ್ರ ಏನ್ ಮಾಡ್ಬೇಕ್ರಿ ಸಮಾಧಾನ ಕೊಡ್ಬೇಕು ಸಮಾಧಾನವಾಗಿರ್ಬೇಕು ಹದಿನಾಲ್ಕು ಮೂವತ್ಮೂರು ಹಾಗೆಯೇ ನಿಮ್ಮಲ್ಲಿ ಯಾವನೇ ಆಗಲಿ ತನಗಿರುವುದನ್ನೆಲ್ಲ ಬಿಟ್ಟು ಬಿಡದೆ ಹೋದರೆ ಅವನು ನನ್ನ ಶಿಷ್ಯನಾಗಿರಲ್ಲ ನಿಮ್ಮಲ್ಲಿ ಯಾರೇ ಆಗ್ಲಿ ಎಲ್ಲಾರು ಎಲ್ಲಾದ ಕೂಡ ಬಿಟ್ಟು ನನ್ನನ್ನ ಹಿಂಬಾಳಿಸಿದ್ರೆ ಮಾತ್ರಕ್ಕೆ ನೀವೇನಾಗ್ತೀರಾ ಶಿಶರಾಗ್ತೀರಾ ಅಂತ ಹೇಳಿ ನೆಕ್ಸ್ಟ್ ವಚನ ಹೇಳ್ತದ ನೋಡ್ರಿ ಉಪ್ಪಂತೂ ಒಳ್ಳೆಯ ಪದಾರ್ಥಯ್ಯ ಉಪ್ಪಂತೂ ಒಳ್ಳೇದು ಪದ ಪದಾರ್ಥ ಉಪ್ಪು ಸಹ ಸಪ್ಪಗಾದರೆ ಅದಕ್ಕೆ ನಾತರಿಂದ ರುಚಿ ಬಂದಿತ್ತು ಹಾ ನೋಡಿದ್ರಿ ಇದು ಪಾಯಿಂಟ್ ಆಗ್ತದೆ ಉಪ್ಪು ಒಳ್ಳೆ ಪದಾರ್ಥನೇ ಉಪ್ಪಲ್ಲಿ ಇರೋತಕ್ಕಿಕ್ಸ್ ಎಲ್ಲ ಅದರಲ್ಲಿ ಇರುತ್ತೆ ಒಂದು ವೇಳೆ ಆ ಉಪ್ಪಲ್ಲಿ ಇರತಕ್ಕಿಕ್ಟರಿಸ್ಟಿಕ್ಸ್ ಗುಣಲಕ್ಷಣಗಳು ಅದು ಇಲ್ಲ ಅಂದ್ರೆ ಅದು ಏನಕ್ಕೆ ಸಮಾನ ಅದು ಭೂಮಿಗಾದರೂ ತಿಪ್ಪೆಗಾದರೂ ಉಪಯೋಗವಲ್ಲ ಅದನ್ನು ಹೊರಗೆ ಬಿಸಾಡುತ್ತಾರೆ ಸಾಲ್ಟ್ ಲೂಸಸ್ ಸಾಲ್ಟ್ ಈಸ್ ಯೂಸ್ಲೆಸ್ ಸೊ ಆ ಸಂದರ್ಭದಲ್ಲಿ ನಾವು ನೀವು ಉಪ್ಪಾಗಿದ್ದೀರ ನಿಮ್ಮಲ್ಲಿ ಉಪ್ಪು ಇರಲಿ ಆ ಉಪ್ಪಿಗೆ ಇರೋತಕ್ಕಂಥ ಎಲ್ಲ ಕ್ಯಾರೆಕ್ಟಿಸ್ಟಿಕ್ಸ್ಗಳು ಒಂದು ವೇಳೆಗೆ ಇಲ್ಲಾಂದ್ರೆ ಆ ಉಪ್ಪನ್ನ ಎಲ್ಲಿಗೆ ಹಾಕ್ಬೇಕು ತಿಪ್ಪಿಗೆ ಹಾಕ್ಬೇಕು ಅದೇ ಸಂದರ್ಭದಲ್ಲಿ ನಮ್ಮಲ್ಲಿ ಕೂಡ ಆ ಉಪ್ಪಲ್ಲಿ ಇರೋತಕ್ಕಂಥ ಕ್ಯಾರೆಕ್ಟಿಸ್ಟಿಕ್ಸು ಆ ಅಂದರೆ ನಾವು ಎಲ್ಲಿ ಎಲ್ಲಿ ಎಲ್ಲಿಗೆ ಹೋಲಿಕೆ ಮಾಡ್ತಾರೆ ಅಂದ್ರೆ ಈ ಲೋಕದ ಪ್ರಕಾರವಾಗಿ ಈ ಲೋಕದ ಸಂಬಂಧಕರಾಗಿ ಲೋಕ ಯಾವ ರೀತಿಯಲ್ಲಿ ತಿಂಕ್ ಮಾಡ್ತಾರೋ ಅದೇ ತರ ಅವರು ಕೂಡ ತಿಂಕ್ ಮಾಡ್ತಾರೆ ಈ ಲೋಕದಲ್ಲಿ ಲೋಕದೊಳಗಡೆ ಲೋಕಗಳ ಜನರ ಒಳಗಡೆನೆ ಅವ್ರು ಹೋಗ್ಬಿಡ್ತಾರೆ ಎಲ್ಲಿ ತನಕ ಆ ಒಂದು ಉಪ್ಪಿನ ತನ್ಮೆ ಅಲ್ವಾ ಇಲ್ಲಾಂದ್ರೆ ಇಫ್ ದ ಸಾಲ್ಟ್ ಲೂಸ್ ಇಸ್ ಇಸ್ ಸೇವಿಯರ್ ಇಟ್ ಇಸ್ ದ ಸಾಲ್ಟ್ ಇಸ್ ಯೂಸ್ಲೆಸ್ ಅವಾಗ ಒಬ್ಬ ದೇವರ ಮಕ್ಕಳು ದೇವರ ಜನರು ಸತ್ಯನ ತಿಳ್ಕೊಂಡು ದೇವರಿಗೂ ಯೇಸ್ವಾಮಿಗೆ ವಿಧೇತರಾಗಿ ದೀಕ್ಷ ಸ್ನಾನ ತಗೊಂಡ್ಮೇಲೆ ಆ ಒಂದು ಉಪ್ಪಿಗೆ ಇರತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ ನಮ್ಮಲ್ಲಿ ಅದನ್ನ ಬಿಟ್ರೆ ನಾವು ಫಿಟ್ ಫಾರ್ ನಥಿಂಗ್ ಅಂಥವ್ರು ಯಾರು ಏನು ಅಂಥವ್ರನ್ನ ವಚನ ಹೇಳುತ್ತೆ ಅಂತ ನೋಡ್ಬೇಕಾದ್ರೆ ಓದೋಣ ಪ್ರಕಟಣೆ ಮೂರು ಹದಿನಾರು ರೆವಲ್ಯೂಷನ್ ಚಾಪ್ಟರ್ ತ್ರೀ ಸಿಕ್ಸ್ಟೀನ್ ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ನಿನ್ನನ್ನು ನನ್ನ ಬಾಯೊಳಗಿಂದ ಇದು ಏನು ಎಷ್ಟು ಹಲವಾರು ಸತಿ ನಾವು ಮಾತಾಡಿದೀವಿ ವಚನನ ಏನು ಅರ್ಥ ಮಾಡ್ಕೊಳ್ತಿದೀವಿ ನೀವು ಬೆಚ್ಚಿಗೆ ಇಲ್ದೆ ತಣ್ಣಿಗೆ ಇಲ್ದೆ ಆ ವಾಮ್ ಲುಕ್ ವಾಮ್ ಅದರಿಂದ ಇದನ್ನ ಏನ್ ಮಾಡ್ತಾರೆ ದೇವ್ರು ವಾಂತಿ ಮಾಡ್ಬಿಡ್ತಾರೆ ಅಂತ ವಾಟ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್ ಹಂಗಾದ್ರೆ ಒಂದ್ ಕೆಲ್ಸ ಮಾಡೋಣ ಯಾವಾಗ್ಲೂ ನಾನು ಬ್ಲಾಂಕೆಟ್ ಹಾಕೊಂಡು ಬೆಚ್ಚಿಗೆ ಬಿಡ್ತೀನಿ ಅಥವಾ ಏನ್ ಮಾಡ್ಬಿಡಿ ಫುಲ್ ಎ ಸಿ ಟು ಡಿಗ್ರಿ ಹಾಕ್ಬಿಟ್ಟು ತಣ್ಣಗೆ ಇರ್ತೀರಿ ಅದೇ ಸ್ವಾಮಿ ಹೇಳ್ತದಾರಲ್ಲ ಒಂದು ಬೆಚ್ಚಿಗೆ ಆಗಿರಲಿ ಅಲ್ಲ ತನ್ನಿಗಾಗಿರ್ಲಿ ಬಟ್ ಲೂವ ಹಬ್ಬ ಆಗಿರ್ಬೇಡಿ ಹೇಳ್ತಾರೆ ವಾಟ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ಬೆಚ್ಚಿಗೆ ವಾಟ್ ಯು ಅಂಡರ್ಸ್ಟ್ಯಾಂಡ್ ತಣ್ಣಿಗೆ ಅಲ್ವಾ ಬೆಚ್ಚಿಗೆ ಏನು ಏನಕ್ಕೆ ಹೋಳ್ಕೆ ಮಾಡ್ತೀವಿ ತಣ್ಣಿಗೆ ಏನಕ್ಕೆ ಹೋಲ್ಕೆ ಮಾಡ್ತೀವಿ ಒಂದು ಇದ್ರೆ ಸತ್ಯದಲ್ಲಿ ದೇವರು ಕೊಟ್ಟಿರತಕ್ಕಂತ ನಿಯಮಗಳಲ್ಲಿ ಬಾಳ್ರಿ ಅಥವಾ ಆಗಿಲ್ಲ ಅಂದ್ರೆ ಹೋಗಿ ಆಚೆ ಹೋಗಿ ಒಳಕದಲ್ಲಿ ಅಟ್ಲೀಸ್ಟ್ ಬಾಳ್ವ ಒಂದು ಮೂವತ್ತು ವರ್ಷನೋ ನಲ್ವತ್ತು ವರ್ಷನೋ ಒಂದು ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ಬದುಕು ಸಾಯಿರಿ ಅದನ್ನ ಬಿಟ್ಟು ಅಲ್ಲಿ ಅರ್ಧ ಇಲ್ಲಿ ಅರ್ಧ ಅಲ್ಲಿ ಒಂದು ಹೆಜ್ಜೆ ಇಲ್ಲಿ ಒಂದು ಹೆಜ್ಜೆ ಇದು ಆಗಲ್ಲ ರೀ ಇದು ಯಾರು ಕೂಡ ಆಗಲ್ಲ ಸೊ ಹಂಗೆ ಹೇಳ್ತದೆ ಅಂಥವ್ರನ್ನ ಮಾಡ್ತಾರೆ ಅವರು ಓ ಆಂತಿ ಮಾಡಿಬಿಡ್ತಾರೆ ಪ್ರೀತಿಯ ಸಹೋದರ ಸಹೋದರಿಯರೇ ಸೊ ಇದು ಅರ್ಥ ಆಗಿಲ್ಲಲ್ಲ ಪ್ರಕಟಣೆಯಲ್ಲಿ ಅರ್ಥ ಆಗಿಲ್ಲ ಬೆಚ್ಚಿಗೆನು ತನ್ನಿಗೇನು ಅಂತ ಇವಾಗ ಅರ್ಥ ಮಾಡೋ ರೀತಿಯಲ್ಲಿ ಮಾತಾಡ್ತಾರೆ ನೋಡ್ರಿ ಮತ್ತ ಆರು ಇಪ್ಪತ್ನಾಲ್ಕು ಹಾ ಯಾವನು ಸೇವೆ ಮಾಡಲಾರನು ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು ನೀವು ದೇವರನ್ನು ಧನವನ್ನೂ ಕೂಡ ಸೇವಿಸಲಾರರಿ ಯಾರು ಕೂಡ ಇಬ್ರು ಯಜಮಾನ ಏನ್ ಮಾಡಕ್ಕಾಗಲ್ಲೇ ಸೇವಿಸ ಲೋಕದಲ್ಲಿರುವ ಯಜಮಾನಿಗೆ ನೀನ್ ಏನಾದ್ರೂ ಅವನ ಪ್ಲೀಸ್ ಮಾಡಂಗಿದ್ರೆ ತಂದೆಯಾದ ದೇವರನ್ನ ಏನ್ ಮಾಡಕ್ಕಾಗಲ್ಲೇ ಮಾಡೋಕ್ಕಾಗಲ್ಲ ಒಂದು ವೇಳೆ ಇಲ್ಲಿ ಇದ್ಬಿಟ್ಟು ಅಲ್ಲಿ ಹೋಗೋಕ್ಕೂ ಸಾಧ್ಯತೆ ಇಲ್ಲ ಅಲ್ವಾ ಸೊ ಈ ತರ ಇದ್ರೆ ದೇವನಕ್ಕೂ ಉಳಗ ಪೊರಲಕ್ಕೂ ಊರ್ಯಂ ಸಹ್ಯ ಉಂಗ್ಳಾಲ್ ಕೂಡಾದ ದೇವರಿಗೂ ಮತ್ತು ಲೋಕಕ್ಕೆ ಇಬ್ಬರಿಗೂ ಏನ್ ಮಾಡಕ್ಕಾಗಲ್ಲ ರೀ ಸೇವೆ ಮಾಡಕ್ಕೆ ಆಗೋದಕ್ಕೆ ಸಾಧ್ಯತೆನೇ ಇಲ್ಲ ಒಂದು ವೇಳೆ ತರ ಮನಸ್ಸಿದ್ದವರು ಏನ್ ಹೇಳುತ್ತೆ ಅಂತ ಹೇಳ್ಬೇಕಾದ್ರೆ ಯಾಕೋಪ್ಪನೂ ಒಂದನೇ ಅಧ್ಯಾಯ

ಎರಡು ಮನಸ್ಸುಲ್ಲವನ್ನೂ ತನ್ನ ಮಾರ್ಗದಲ್ಲಿ ಎಲ್ಲಾದಲ್ಲೂ ಚಂಚಲ ಚಂಚಲ ಅಂದ್ರೆ ಏನು ಆಲ್ವೇಸ್ ಕನ್ಫ್ಯೂಷನ್ ಅವನದು ಒಂದು ಆ ಅವ್ರ ಹತ್ರ ನೀನ್ ಮಾತಾಡ್ಬೇಕಾದ್ರೆ ಒಂದು ದೃಢವಾದ ಮಾತು ಅವ್ರ ಹತ್ರ ಅವರಿಂದ ಬರೋದೇ ಇಲ್ಲ ನೀವು ಅವ್ರ ಹತ್ರ ಸಿಕ್ಕಾಕೊಂಡ್ಬಿಟ್ರೆ ನಾವು ಆಚೆ ಮಾಡ್ಬೇಕಾದ್ರೆ ನಮ್ಗೆ ಕನ್ಫ್ಯೂಸ್ ಆಗ್ಬಿಡ್ತೇವೆ ಅನಕಪ್ಪ ಇವ್ರ ಹತ್ರ ಬಂದೆ ಅಂತ ನಮ್ಮ ಹಿರಿಯ ಸಹೋದರು ನನಗೆ ಪಾಠ ಹೇಳ್ಕೊಟ್ಟಿರುವ ಸಹೋದರರು ಇವತ್ತು ಕೂಡ ನಾವು ಅದನ್ನ ಅವ್ರನ್ನ ನಮ್ಮ ಏನ್ ಮಾಡಲ್ಲ ರೀ ಮರೆಯಲ್ಲ ಒಂದು ವೇಳೆ ಅವ್ರ ಅವ್ರ ಮನೆಗೆ ಹೋಗ್ಬಿಟ್ಟು ಏನಾದರೂ ನಾವು ಡಿಸ್ಕಸ್ ಮಾಡಂಗಿದ್ರೆ ಅವರು ಅಲ್ಲಿಂದ ನೋಡ್ತಾರೆ ನೋಡ್ಬಿಟ್ಟು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ತಡ್ಕೊಳ್ತಾರೆ ಆಮೇಲೆ ಬ್ರದರ್ ಒಂದು ಮಾತಂತಾರೆ ಏನು ಮಾತು ಡೂ ಯು ರಿಮೆಂಬರ್ ಯು ವಿಲ್ ರಿಮೆಂಬರ್ ಓಕೆ ಯು ವೇಸ್ಟೆಡ್ ಮೈ ಟೆನ್ ಮಿನಿಟ್ಸ್ ಕಾನ್ಸಿಗೇಷನ್ ಟೈಮ್ ಇದು ಆ ಕಾಲದಲ್ಲಿ ನಮ್ಗೆ ಹೇಳ್ಕೊಟ್ಟಿರೋ ಸಹೋದರ ಮುಖ ಹತ್ರ ಬರುವ ಬಾತ್ಗಳು ಅವಾಗ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಬಂದಿರೋ ವಿಷಯ ಏನು ನಾನು ಮಾತಾಡೋ ಮಾತು ಬಂದು ಅಲ್ಲಿಂದ ಆಚೆ ಹೋಗಿದೆ ಅದು ಆ ಸಂಭಾಷಣೆ ಏನಾಗಿಲ್ಲ ರೀ ಅದು ತೃಪ್ತಿ ಆಗಲ್ಲ ಯು ಹ್ಯಾವ್ ವೇಸ್ಟೆಡ್ ಮೈ ಕಾನ್ಸನ್ ಟೈಮ್ ದಟ್ಸ್ ಆಲ್ ಸೊ ಅವಾಗ ಅವ್ರು ಕೂಡ ಏನು ಮಾಡೋಕ್ಕಾಗಲ್ಲ ರೀ ಪಾಪದಲ್ಲಿ ಸಿಕ್ಕಾಕೊಳ್ಳಲ್ಲ ನಾವು ಕೂಡ ಅಲ್ಲಿಂದ ಏನಾಗಬೇಕು ಆ ಸಂಭಾಷಣ ಕಟ್ ಮಾಡ್ಕೊಳ್ಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ ಸೊ ಇದು ನೆಕ್ಸ್ಟ್ ಕಲ್ಲು ಉಪ್ಪು ಬೆಂಕಿಯಲ್ಲಿ ಹಾಕಿದ್ರೆ ಏನಾಗುತ್ತೆ ಉಪ್ಪುಗೆ ಏನಾಗುತ್ತೆ ಏನಾಗಲ್ಲ ಓಕೆ ಆ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಸಭೆ ದೇವರ ಮಕ್ಕಳಾಗಿರುವ ತಕ್ಕಂಥ ನಮ್ಗೆ ಯಾರೆಲ್ಲ ಕೂಡ ಆ ಒಂದು ಕ್ರೈಸ್ತನ ಎಜ್ಜೆ ಜಾಡಿನಲ್ಲಿ ನಾವು ಹಿಂಬಾಳ್ಸ್ತಾ ಇದ್ದೀವೋ ಅವ್ರು ಕೂಡ ಈ ಲೋಕದಲ್ಲಿ ಶೋತನೆಗಳು ಬಂದೇ ಬರುತ್ತೆ ಮಾರ್ಕ್ ಅಧ್ಯಾಯ ಪ್ರತಿಯೊಬ್ಬನಿಗೂ ಬೆಂಕಿ ಎಂಬ ಉಪ್ಪಿನ ಹದವು ಕೊಡಲ್ಪಡಬೇಕು ಉಪ್ಪು ಒಳ್ಳೆಯ ಪದಾರ್ಥವೇ ಉಪ್ಪು ಸಪ್ಪೆಯಾದರೆ ಅದನ್ನು ಇನ್ನಾತರಿಂದ ರುಚಿಗೊಳಿಸುವಿರಿ ಎಂದ ಬಳಿಯು ಉಪ್ಪಿನಾಲ್ போல ಎಂದ ಮನುಷ್ಯನ ಅಕ್ಕಿನ ಉಪ್ಪಿಡುವ ಪ್ರತಿ ಮನುಷ್ಯನನ್ನ ಎಲ್ಲಿ ಹಾಕ್ಬೇಕ್ರಿ ಬೆಂಕಿ ಎಂಬ ಉಪ್ಪಿನ ಹಾ ಬೆಂಕಿ ಎಮ್ಮ ಉಪ್ಪು ಇವಾಗ ದೇವರ ತಕ್ಕಂತ ನಮ್ಮನ್ನ ಬೆಂಕಿ ತಕ್ಕಂತ ಒಂದು ಶೋಧನದಲ್ಲಿ ಅವ್ರು ನಮ್ಮನ್ನ ಶೋಧಿಸ್ತಾರೆ ಅಂತ ಹೇಳ್ತದೆ ಏನದು ಬೆಂಕಿ ಏನದು ಶೋಧನೆ ಅಂತ ನೋಡ್ಬೇಕಾದ್ರೆ ಒಂದು ವಚನ ರೀ ಯಾವ ಸಂದರ್ಭದಲ್ಲಿ ಯಾಕೆ ಅದನ್ನ ಹೋಲಿಸ್ತಾ ಇದಾರೆ ಅಂತ ತಿಳ್ಕೊಳ ಒಂದು ಪೇತ್ರನು ಪೇತ್ರ ಅಧ್ಯಾಯ ಹನ್ನೆರಡು ಪ್ರಿಯರೇ ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದಕ್ಕೆ ಆಶ್ಚರ್ಯ ಪಡಬೇಡಿರಿ ವಿಪರೀತವಾದ ಸಂಗತಿ ಸಂಭವಿಸಿ ಯೋಚಿಸಬೇಡಿರಿ ಪ್ರಿಯರೇ ಏನ್ರಿ ನೀವು ಪರಿಶೋಧನೆಗಾಗಿ ನಮ್ಮನ್ನ ಪರಿಶೋಧನೆ ಮಾಡ್ತಾರಂತೆ ಪರಿಶೋಧನೆ ಅಂತ ಏನು ಅಂದ್ರೆ ಪರೀಕ್ಷೆ ಓಕೆ ಒಳ್ಳೆತನ ಕೆಟ್ಟತನ ಒಳ್ಳೆಯವರ ಕೆಟ್ಟವರ ಆತರ ಪರಿಶೋಧ ಪರಿಶೋ ಪರಿಶೋಧನೆಕ್ಕಾಗಿ ಎಲ್ಲಿ ಹಾಕ್ತಾರಂತೆ ಪುಟಕ್ಕೆ ಪುಟಕ್ಕೆ ಹಾಕಲ್ಪಟ್ಟದಕ್ಕೆ ಪುಟ್ಟಕ್ಕೆ ಅಂದ್ರೆ ಅದೇನು ಬೆಂಕಿನಲ್ಲೇ ಹಾಕ್ತಾರಂತೆ ನೋಡ್ರಿ ಎಂತ ತಂದೆ ಆದ್ದ ದೇವ್ರಿ ಹ್ಮ್ ನಾವು ಹೇಳ್ತೀವಿ ಅವ್ರ ಪ್ರೀತಿ ಉಂತ ದೇವ್ರು ನೀ ಅಲ್ವಾ ಅದೇ ರೀತಿಯಲ್ಲಿ ಅವ್ರ ಉಲ್ಲ ದೇವ್ರು ಹ್ಮ್ ನಮ್ಮ ಸ್ಟ್ರೈಟ್ವೇ ಏನ್ ಮಾಡ್ತಾರೆ ಹಾ ಬೆಂಕಿನಲ್ಲೇ ಹಾಕ್ತಾರೆ ನಮ್ಮನ್ನ ಪರಿಶೋಧನೆ ಮಾಡ್ತಾರಂತೆ ಯಾವ ವಸ್ತನ್ನ ಬೆಂಕಿನಲ್ಲಿ ಸ್ಟ್ರೈಟ್ ಅಂತೀವಿ ಪರಿಶೋಧನೆ ಮಾಡಕ್ಕೆ ಏನಕ್ಕೆ ಇಲ್ಲಿ ಯಾರಾದ್ರೂ ಆಚಾರಿದಾರಾ ಯಾರು ಇಲ್ವಾ ನಮ್ಮಲ್ಲಿ ಒಬ್ಬರು ಇದ್ದಾರೆ ಲಕ್ಷ್ಮೀಪತಿ ಅಂಕ ಹಾ ಏನಕ್ಕೆ ಬೆಂಕಿನಲ್ಲಿ ಗೋಲ್ಡ್ ಹಾಕ್ತೀವಿ ವೆರಿ ಗುಡ್ ಆಮೇಲೆ ಪ್ಯೂರಿಫೈ ಆಗುತ್ತೆ ಆಮೇಲೆ ಎಲ್ಲ ಕರೆಕ್ಟು ಅಲ್ವಾ ಸರಿ ಓದ್ಬಿಡೋಣ ಒನ್ ಪೀಟರ್ ಚಾಪ್ಟರ್ ಒನ್ ಬರ್ ಸೆವೆನ್ ಒಂದು ಪೇತ್ರರು ಒಂದನೇ ಅಧ್ಯಾಯ ಏಳನೇ ವಚನ ಬಂಗಾರವು ಹಾ ನೋಡ್ರಿ ಅದು ಒಂದಲ್ಲ ಒಂದ್ ದಿವಸ ಎಷ್ಟೇ ಬೆಂಕಿನಲ್ಲಿ ಹಾಕ್ಸಿ ಅದನ್ನ ಪ್ಯೂರಿಫೈ ನೋಡಿದ್ರು ಕೆ ನೈನ್ ಒನ್ ಸಿಕ್ಸ್ ಎಲ್ಲ ನೋಡಿದ್ರು ಕೂಡ ಒಂದ್ ದಿವ್ಸ ಏನಾಗುತ್ತೆ ರೀ ನಾಶ ಆಗುತ್ತೆ ಸತ್ಯವೇದ ಏನ್ ಹೇಳುತ್ತೆ ಅದು ಗೊತ್ತಾ ಒಂದ್ ದಿವ್ಸ ಬರುತ್ತೆ ಓಕೆ ಇವಾಗ ಟಿವಿನಲ್ಲಿ ಆಭರಣ ಒಡವೆ ಗೋಲ್ಡ್ ಒಡವೆ ಎಂತ ಏನಕ್ಕೆ ಹೇಳ್ತಾರೆ ಹೇಳ್ರಿ ಆಭರಣದ ಚಿನ್ನದ ಇವತ್ತು ರೇಟು ಏನಕ್ಕೆ ಗೊತ್ತಾ ಹ್ಮ್ ಇವತ್ತು ಹೇಳ್ತಾ ಇದಾರೆ ಒಂದ್ ದಿವ್ಸ ಅದು ಆಭರಣದ ಚಿನ್ನ ಎಲ್ಲಿ ಇರುತ್ತೆ ಅಂದ್ರೆ ಎಲ್ಲಿರುತ್ತೆ ಬೀದಿನಲ್ಲಿ ಇರುತ್ತೆ ಊಟಕ್ಕೆ ಉಣ್ಣಕ್ಕೆ ಊಟ ಇಲ್ಲ ಬಟ್ ಬೀದಿನಲ್ಲಿ ಏನ್ ಇರುತ್ತೆ ಚಿನ್ನ ಇರುತ್ತೆ ಅದಕ್ಕೆ ಇವತ್ತು ಹೇಳ್ತಾ ಇದಾರೆ ಇವತ್ತು ನೋಡ್ಕೊಳ್ರಪ್ಪ ಇಲ್ಲಿ ಒಂದ್ ದಿವ್ಸ ಅಲ್ಲಿ ಹೋಗುತ್ತ ಅವ್ರ ಗೊತ್ತಿಲ್ಲ ನಮ್ಗ್ ಗೊತ್ತಿದೆ ಓಕೆ ಸೊ ಅದು ಒಂದ್ ದಿವಸ ಏನಾಗುತ್ತೆ ನಾಶನವಾಗುತ್ತೆ ಹಾ ಹ ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಪ್ರತ್ಯಕ್ಷನಾಗುವಾಗ ನಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು ನೀವೆಲ್ಲ ಹೇಳ್ದಂಗೆ ಬಂಗಾರವನ್ನ ಬೆಂಕಿಯಲ್ಲಿ ಹಾಕಿದ್ರೆ ಅದು ಏನಾಗುತ್ತೆ ಅದು ಉರುಕ್ತ ಆ ಇಂಪ್ಯೂರಿಟೀಸ್ ಎಲ್ಲ ಸಪ್ರೇಟ್ ಆಗುತ್ತೆ ಚ ಅಪ್ಪುಟ್ಟ ಚಿನ್ನ ಬಂದು ಅಲ್ಲಿ ನಿಲ್ತಿರುತ್ತೆ ಓಕೆ ಅದು ಮಾತ್ರ ರೀ ಆಮೇಲೆ ಆಚಾರ್ಯ ಏನ್ ಮಾಡ್ತಾರೆ ಗೊತ್ತಾ ಆ ಅಪ್ಪುಟ್ಟ ಚಿನ್ನನ ಎತ್ತು ಹ್ಮ್ ಅದನ್ನ ಇಟ್ಬಿಟ್ಟು ಕಬ್ಬಣದ ಮೇಲೆ ಆಮೇಲೆ ಹೊಡಿತಾನೆ ಟಕಾ ಟಕ ಟಕ ಆವಾಗ್ಲೇ ನಮ್ಗೆ ಏನ್ ಬರುತ್ತೆ ಆಭರಣ ಬರುತ್ತೆ ಅಲ್ವಾ ಆ ತರ ನಮ್ಮನ್ನ ಕೂಡ ದೇವರು ಆ ಒಂದು ಅಪ್ಪುಟ್ಟ ಚಿನ್ನ ಅಂತ ಬೆಂಕಿನಲ್ಲಿ ಎತ್ಬಿಟ್ಟು ಮತ್ತೆ ಅವ್ರ ಮಾಡ್ತಾರೆ ಅವ್ರ ರೂಪದಲ್ಲಿ ಶೇಪ್ ಮಾಡೋಕ್ಕೆ ಏನು ಏನಾಗುತ್ತೆ ನಮ್ಗೆ ದಿನನಿತ್ಯ ನಮಗೆ ಏಟು ಡಮಾ ಡಮ ಡಮ ಇಲ್ಲಿ ಸ್ವಲ್ಪ ಏಟು ಅಲ್ಲಿ ಸ್ವಲ್ಪ ಏಟು ಇಲ್ಲಿ ಸ್ವಲ್ಪ ಏಟು ಕೊನೆ ತನಕ ಎಲ್ಲಿ ತನಕ ಏಟು ಅಂದರೆ ಎಲ್ಲಿ ತನಕ ವೆರಿ ಗುಡ್ ಅವರು ಇಮೇಜ್ ಆಫ್ ಕ್ರೈಸ್ಟ್ ಬರೋ ತನಕ ನಮ್ಮನ್ನ ಬಿಡಲ್ಲ ಅದೇ ರೀ ಒನ್ ಕೊರ್ ಚಾಪ್ಟರ್ ತ್ರೀ ವಸ್ ತರ್ಟೀನ್ ಒಂದು ಕೋರಿಂದ ಮೂರನೇ ಅಧ್ಯಾಯ ವಚನ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು ಆ ನೋಡಿದ್ರಿ ಬೆಂಕಿಯಲ್ಲಿ ಉದಯವಾಗಿ ಆ ಕೆಲಸವು ಸ್ಪಷ್ಟವಾಗಿ ತೋರಿಸ್ತಾರೆ ಯೇಸ್ವಾಮಿ ತಂದೆಯಾದ ದೇವರ ಮುಂದೆ ಪ್ರೀತಿಯ ಸಹೋದರ ಸಹೋದರಿಯರೇ ಇನ್ನೊಂದು ನೆಕ್ಸ್ಟ್ ಹೋಗೋಣ ರೀ ಮಾರ್ಕ್ ಮಾರ್ಕ್ ಅಧ್ಯಾಯ ಪ್ರತಿಯೊಬ್ಬನಿಗೂ ಬೆಂಕಿ ಎಂಬ ಉಪ್ಪಿನ ಹದವು ಕೊಡಲ್ಪಡಬೇಕು ಉಪ್ಪು ಒಳ್ಳೆ ಪದಾರ್ಥವೇ ಉಪ್ಪು ಸಪ್ಪೆಯಾದರೆ ಅದನ್ನು ಇನ್ನಾತರಿಂದ ರುಚಿಗೊಳಿಸುವ ಎಲ್ಲಿಗೆ ಹೋಲಿಕೆ ಮಾಡ್ತದೆ ಅಂದ್ರೆ ಎಂದ ಬಲಿಯು ಉಪ್ಪಿನಾಲ್ ಎಂದ ಮನುಷ್ಯನು ಅಕ್ಕಿನಾಲ್ ಉಪ್ಪಿಡುವ ಎಂದ ಬಲಿ ಇವಾಗ ಏನಕ್ಕೆ ಉಪ್ಪು ಹೋಳಿಕೆ ಮಾಡ್ತಿದ್ರು ಬಲಿಗೆ ಮತ್ತೆ ಓದೋಣದ್ರಿ ಅದನ್ನ ಪ್ರತಿಯೊಬ್ಬನಿಗೂ ಬೆಂಕಿ ಎಂಬ ಉಪ್ಪಿನ ಹದವು ಕೊಡಲ್ಪಡಬೇಕು ಉಪ್ಪು ಒಳ್ಳೆಯ ಪದಾರ್ಥವೇ ಕೆಜೆವಿ ಜೆ ಸ್ವಲ್ಪ ಓದ್ ಓದೋಣದ ಕೆ ಜೆ ವೀನಾ ಕನ್ನಡ ಕೆ ಜಿ ಇದೆಯಾ ಇಲ್ವಾ

ಯಾಕೆಂದರೆ ಯಾಕೆಂದರೆ ಪ್ರತಿಯೊಬ್ಬನಿಗೂ ಬೆಂಕಿಯಿಂದ ಸಾರವಾಗಬೇಕು ಮತ್ತು ಪ್ರತಿಯೊಂದು ಯಜ್ಞಕ್ಕೆ ಪ್ರತಿಯೊಬ್ಬ ಯಜ್ಞಕ್ಕೆ ಉಪ್ಪಿನಿಂದ ಸಾರವಾಗಬೇಕು ಇದು ಪಾಯಿಂಟ್ ಓಕೆ ಎವ್ರಿ ಸಾಲ್ಟೆಡ್ ಇನ್ ಸಾಲ್ಟ್ ಅದು ಪಾಯಿಂಟ್ ಇವಾಗ ಇದು ಇದನ್ನ ಹೆಂಗೆ ಅರ್ಥ ಮಾಡ್ಕೊಳ್ಬೇಕಂದ್ರೆ ಸ್ವಲ್ಪ ಹಳೆ ಒಡಪಟಿಕೆಯಲ್ಲಿ ಹೋಗೋಣ ಲಿಮಿಟಿಕಿಸ್ ಚಾಪ್ಟರ್ ಟೂ ತರ್ಟಿನ್

ಮತ್ತು ನಿನ್ನ ಪ್ರತಿಯೊಂದು ಆಹಾರ ಸಮರ್ಪಣೆಯು ಉಪ್ಪಿನಲ್ಲಿ ಬೆರಿಕೆಯಾಗಿರಬೇಕು ನಿನ್ನ ದೇವರ ಒಡಂಬಡಿಕೆಯ ಉಪ್ಪು ನಿನ್ನ ಸಮರ್ಪಣೆಯಲ್ಲಿ ಇಲ್ಲದೆ ಇರಬಾರದು ನಿನ್ನ ಎಲ್ಲಾ ಸಮರ್ಪಣೆಗಳಲ್ಲಿ ನೀನು ಉಪ್ಪನ್ನು ಸಮರ್ಪಿಸಬೇಕು ಇವಾಗ ಏನ್ ಹೇಳ್ತಾ ಇದಾರೆ ಕೇಳ್ರಿ ಪ್ಲೀಸ್ ಕೇಳ್ರಿ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಓಕೆ ಬೈಬಲ್ ಸ್ಟೂಡೆಂಟ್ ಆದ್ಮೇಲೆ ನಮಗೆ ಏನು ನಮ್ದು ಲೈಫ್ ಹೇಗಿರ್ಬೇಕಂದ್ರೆ ಯು ಶುಡ್ ಬಿ ಸ್ಯಾಕ್ರಿಫೈಸ್ ಲಿವಿಂಗ್ ಸ್ಯಾಕ್ರಿಫೈಸ್ ದಿನನಿತ್ಯ ನೀವು ಸಜೀವನ ಯಜ್ಞ ಬಲಿ ಕೊಡ್ಬೇಕು ಅಂತ ಹೇಳ್ತಾ ಇದಾರೆ ರೋಮಾಪುರಿಗೆ ಹನ್ನೆರಡು ಒಂದು ಅಲ್ವನ್ರಿ ಅದು ಎಲ್ಲರಿಗೂ ಗೊತ್ತಿರೋ ವಿಚಾರಣೆ ಆದ್ರೆ ರೋಮಪರಿಗೆ ಹನ್ನೆರಡು ಒಂದು ಗೊತ್ತಿರುವ ಎಲ್ಲ ಸಹೋದರ ಸಹೋದರಿಗರಿಗೆ ದಯವಿಟ್ಟು ರೋಮಪರಿಗೆ ಹನ್ನೆರಡು ಎರಡನ್ನು ಮರ್ತೋಗ್ಬೇಡಿ ಯಾಕೆಂದ್ರೆ ಆ ಹನ್ನೆರಡು ಒಂದು ಆದ್ದರಿಂದ ದೇವರಿಗೆ ಮೆಚ್ಚುಗೆಯೋ ಮೆಚ್ಚುಗೆಯೂ ಆಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸಬೇಕೆಂದು ದೇವರ ಕರುಣೆಯಿಂದ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಇದೇ ನಿಮ್ಮ ಯೋಗ್ಯವಾದ ಸೇವೆಯಾಗಿದೆ ಕರೆಕ್ಟ್ ನಾವು ಸಜೀವ ಯಜ್ಞದಲ್ಲಿ ಜೀವ ಬಲಿಯಾಗಿ ಒಪ್ಪಿಸಬೇಕು ಇದು ಅವರು ಒಂದು ಸಜೆಷನ್ ಆಗಿ ಪೌಲ್ ಕೂಡ ನಮ್ಗೆ ಹೇಳ್ತಾ ಇದ್ದಾರೆ ಆದ್ರೆ ಆ ಬಳಿನ ಅಂಗೀಕರಿಸಬೇಕು ಅಥವಾ ನಿರಾಕರಿಸಬೇಕು ಅದು ಯಾರ ಕೈಲಿ ಐತೆ ತಂದೆದ ದೇವ್ರ ಕೈಲಿ ಐತೆ ಹಲ್ವಾರು ಸಮಯದಲ್ಲಿ ಏನು ಏನ್ ಅಂದ್ರೆ ನಮ್ಮ ಸಹೋದರರು ಊರ್ ಊರಾಗೆ ಹೋಗ್ತಾರೆ ಬೇರೆ ಎಲ್ಲ ಕಡೆ ಹೋಗ್ತಾರೆ ಸಂದೇಶಗಳನ್ನ ಹೇಳ್ತಾ ಇದ್ದಾರೆ ಸ್ವಾರ್ಥಗಳನ್ನ ಸಾರ್ತಾರೆ ಆದ್ರೆ ಒಂದು ತಿಳ್ಕೊಳ್ಬೇಕು ಫಸ್ಟ್ ಬಂದು ನಾನ್ ಸಾರುವ ಸ ಸ್ವಾರ್ಥೆ ಬಂದು ಇದು ದೇವರ ಚಿತ್ತೇನ ಒಂದು ನಾನು ಓಡುವ ಒಂದೊಂದು ಊರ್ಗ ಓಡ್ತಾ ಇದ್ದೀನಲ್ಲ ಅದು ಬಂದು ದೇವ್ರ ಮೆಚ್ಚುಗೆ ಆಗಿ ಆ ಒಂದು ಜೀವ ಬಲಿಯನ್ನ ಅವ್ರು ಅಂಗೀಕರಿಸ್ತಾರ ಅದು ತುಂಬಾ ಮುಖ್ಯ ಒಂದು ವೇಳೆ ದೇವರೇ ಆ ಒಂದು ಸ್ವಾರ್ಥ ಆ ಒಂದು ಸೇವೆಯನ್ನು ಅಂಗೀಕರಿಸಿಲ್ಲ ಅಂದ್ರೆ ಏನು ಏನಕ್ಕೆ ಅದು ವ್ಯರ್ಥ ಅದು ಹೆಂಗೆ ಅದು ವ್ಯರ್ಥ ಆಗತ್ತೆಂದ್ರೆ ಫಸ್ಟ್ ಬಂದು ಯಾವುದೇ ಒಂದು ದೇವರ ಸೇವೆ ಮಾಡಕ್ ಮುಂಚೆ ದೇವರ ಸಮ್ಮುಖದಲ್ಲಿ ಬಂದ್ಬಿಟ್ಟು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ಬೇಕು ಇದು ನಿಮ್ಮ ಚಿತ್ತವಾಗಿರ್ಲಿ ಆ ಚಿತ್ತವಾಗಿ ಇದ್ರೇನೆ ಆ ಎಲ್ಲ ಸೇವೆಗಳು ಕೂಡ ಬೆಳೆಯಿಂದ ಆಶೀರ್ವಾದ ಬರುತ್ತೆ ಅದು ಎಲ್ಲಿ ಇದೆ ಅಂತ ನೋಡಿದ್ರೆ ನೋಡಿ ರೋಮಪುರಿಗೆ ಹನ್ನೆರಡು ಎರಡು ನಿಧಾನವಾಗಿ ಓದಿಸುತ್ತೆ ಮತ್ತು ಇಹಲೋಕವನ್ನು ಅನುಸರಿಸದೆ ಉತ್ತಮವಾದದ್ದು ಮೆಚ್ಚುಗೆಯಾದದ್ದು ಪರಿಪೂರ್ಣವಾದದ್ದು ಆಗಿರುವ ದೇವರ ಚಿತ್ತವೇನೆಂದು ನೀವು ವಿವೇಚಿಸಿ ತಿಳ್ಕೊಳ್ಳುವಂತೆ ನೂತನ ಮನಸ್ಸನ್ನು ಹೊಂದಿಕೊಂಡು ರೂಪಾಂತರಗೊಂಡವರಾಗಿರ್ರಿ ದೇವರ ಚಿತ್ತ ಇಲ್ದೆ ನೀವು ಯಾವುದೇ ಕಾರ್ಯ ಇರಲಿರಿ ಅದು ಏನ ಏನಾಗುತ್ತೀ ವ್ಯರ್ಥ ಆಗ್ಬಿಡುತ್ತೆ ಪ್ರೀತಿಯ ಸಹೋದರ ಸಹೋದರಿಯ ಅವಾಗ ನಾವು ಬಲಿ ಕೊಡ್ತೀವಿ ಇಲ್ಲಿ ಇಲ್ಲಿ ಕೂಡ ಏನ್ ಹೇಳುತ್ತದೆ ಮಾರ್ಕ್ ಒಂಬತ್ತು ಹತ್ತೊಂಬತ್ತಲ್ಲಿ ಏನ್ ಹೇಳಿದೆ ಎಂದ ಬಲಿನೂ ಉಪ್ಪಿನಲ್ಲಿ ಉಪ್ಪಿಡೋದು ಎವ್ರಿ ಸಾಕ್ರಿಫೈಸ್ ಇನ್ ಸಾಲ್ಟ್ ಅಂತ ಇದೆ ಬಟ್ ನಾವು ಏನ್ ಮಾಡ್ತೀವಿ ಅಂದ್ರೆ ಪ್ರೀತಿಯ ಸಹೋದರ ಸಹೋದರಿಯರೇ ಈ ಎರಡು ವಿಷಯ ಇದೆ ಒಂದು ಬಲಿ ಸ್ಯಾಕ್ರಿಫೈಸು ಇನ್ನೊಂದು ದ ಸಾಕ್ರಿಫೈಸ್ ಶುಡ್ ಬಿ ಸಾಲ್ಟೆಡ್ ವಿತ್ ಸಾಲ್ಟ್ ದೆನ್ ಓನ್ಲಿ ಗಾಡ್ ವಿಲ್ ರೆಕಗ್ನೈಸ್ ದಟ್ ಸಾಕ್ರಿಫೈಸ್ ಅಂದ್ರೆ ಏನು ಅರ್ಥ ಏನು ಅರ್ಥ ಅಂದ್ರೆ ನಾವು ನಮ್ಮ ಜೀವ ಬಲಿನ ಯಜ್ಞದಲ್ಲಿ ನಾವು ಹಾಕಕ್ಕೆ ಮುಂಚೆ ಅದು ಬಲಿ ಅದರಲ್ಲಿ ಸಾಲ್ಟ್ ಇರಬೇಕು ವಿತೌಟ್ ಸಾಲ್ಟ್ ಇಫ್ ಯು ಆರ್ ಸಾಕ್ರಿಫೈಸಿಂಗ್ ದಟ್ ಸಾಕ್ರಿಫೈಸ್ ಝೀರೋ ಅಂದ್ರೆ ಸಾಲ್ಟ್ ಅಂದ್ರೆ ಏನಂದ್ರೆ ನಾನು ಯಾವುದೇ ಒಂದು ಬಲಿ ದೇವರ ಬಳಿಗೆ ಮಾಡ್ತೀನಿ ಅಂದ್ರೆ ಜೊತೇಲಿ ನನ್ನ ಒಳ್ಳೆ ಗುಣಲಕ್ಷಣ ಇಟ್ಕೊಂಡು ನನ್ನ ಬಳಿ ಹಾಕಿದ್ರೇನೆ ಆ ಬಲಿ ಏನಾಗುತ್ತೆ ರೀ ದೇವರಿಗೆ ಅಕ್ಸೆಪ್ಟ್ ಆಗುತ್ತೆ ಪ್ರೀತಿಯ ಸಹೋದರ ಸಹೋದರಿಯರೇ ಏನದು ಅವಾಗ ಆ ಒಂದು ಸಾಲ್ಟ್ ಗುಣಲಕ್ಷಣ ಜೊತೆಯಲ್ಲಿ ಅಲ್ಲಿ ಬಳ್ಳಿ ಸಹ ಹಾಕಿದ್ರನ್ನೇ ಅದು ಬಂದು ಸುಗಂಧ ವಾಸನೆಯಾಗಿ ತಂದೆ ಅದೇವರಿಗೆ ಹೋಗುತ್ತೆ ಅಲ್ಲಿ ತನಕ ಏನಾಗುತ್ತೆ ಅಲ್ಲಿ ಈ ಭೂಲಗದಲ್ಲೇ ಆ ಬಳ್ಳಿಗುರು ಯಾರು ಕೂಡ ಅಂಗರಿಸಲ್ಲ ಇಟ್ ಇಟ್ ವಿಲ್ ನಾಟ್ ಬಿ ರೆಕಗ್ನೈಸ್ ಅಂಗೀಕರಿಸಲ್ಲ ಈವನ್ ಅಮಾಂಗ್ ದ ಬ್ರದರ್ನ್ಸ್ ಇಟ್ ಇಸ್ ಅ ವೆರಿ ವೆರಿ ಬ್ಯಾಡ್ ನ್ಯೂಸ್ ಓಕೆ ನಮ್ಮ ಸಹೋದರ ಸಹೋದರಿ ಮಧ್ಯದಲ್ಲಿ ಕೂಡ ಅದು ಅಂಗೀಕರಿಸಲಾಗದು ಓದ್ರಿ ಎಫ್ ಎರಡು ಎಫ್ ಎಸ್ ಎರಿಗೆ ಐದು ಎರಡು

ಏನ್ ಸಾಲ್ಟ್ ಅಂದ್ರೆ ಇಲ್ಲಿ ಪ್ರೀತಿ ಆ ಪ್ರೀತಿ ಇಲ್ಲದೆ ನೀನು ಎಷ್ಟೇ ಬಳಿ ಕೊಟ್ಟರು ಕೂಡ ಏನು ಆಗಲ್ಲ ರೀ ಆಕ್ಸೆಪ್ಟ್ ಆಗಲ್ಲ ಆ ಸುಗಂಧ ವಾಸನೆ ಹೋಗೋದೇ ಇಲ್ಲ ಸೊ ಎವ್ರಿ ಸಾಲ್ಟ್ ಶುಡ್ ಬಿ ಎವ್ರಿ ಸ್ಯಾಕ್ರಿಫೈಸ್ ಶುಡ್ ಬಿ ಸಾಲ್ಟೆಡ್ ಇನ್ ಸಾಲ್ಟ್ ಇಫ್ ದೆರ್ ಇಸ್ ನೋ ಸಾಲ್ಟ್ ಓನ್ಲಿ ಸ್ಯಾಕ್ರಿಫೈಸ್ ಝೀರೋ ಇಫ್ ಓನ್ಲಿ ಇದ ಇದೇ ಒಂದಿ ಲವ್ ಅಫೆಕ್ಷನು ಹ್ಯುಮಿನಿಟಿ ಎಲ್ಲ ನೋಡ್ಬಿಟ್ಟು ಸ್ಯಾಕ್ರಿಫೈಸ್ ಮಾಡಿಲ್ಲ ಅಂದ್ರೂ ಝೀರೋ ಎರಡು ಕೂಡ ಇರಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ ಸೊ ಇನ್ನೊಂದು ಗಾದೆ ಇದೆಲ್ಲ ಏನ್ ಗಾದೆ ಉಪ್ಪು ತಿಂದವನು ಅದು ಈ ಲೋಕಕ್ಕೆ ಬಟ್ ಇಫ್ ಯು ವಿತ್ ಸ್ಪಿರಿಚುಯಲ್ ಅಂದ್ರೆ ಉಪ್ಪು ಎಷ್ಟು ತಿಂತೀಯೋ ಉಪ್ಪು ಏನು ಗುಡ್ ಕ್ಯಾರೆಕ್ಟರ್ ಎಷ್ಟು ಒಳ್ಳೆ ಗುಣಲಕ್ಷಣಗಳನ್ನ ನೀನು ತಿಂತೀಯೋ ಅಷ್ಟೇ ನಿಮ್ಗೆ ಏನಿದೆ ತಾಗ ಬರುತ್ತೆ ತಸ್ ಬರುತ್ತೆ ಪಸಿತಾಗ ಉಳ್ಳವನ್ ಬಾಕ್ಯವನ್ ಅಲ್ವನ್ರಿ ಎಷ್ಟು ನಾವು ಒಳ್ಳೆ ಗುಣ ನಾವು ತಿಂತ ಇದ್ದೀವೋ ಅಷ್ಟೇ ಯೇಸು ಸ್ವಾಮಿನ ಉಪದೇಶ ಯೇಸು ಸ್ವಾಮಿನ ಸಾಮ್ಯಗಳನ್ನ ಹರಿದುಕೊಳ್ಳಕ್ಕೆ ನಾವು ಇಷ್ಟಪಡ್ತೀವಿ ಪ್ರೀತಿಯ ಸಹೋದರ ಸಹೋದರಿಯರೇ ಓಕೆ ಸೊ ಕೊನದಾಗಿ ಒಂದು ಅಲೆ ಒಡಂಪಡಿಕಲ್ಲಿ ಓಕೆ ಯಲೇಶ ಟೈಮ್ ಅಲ್ಲಿ ನಡೆದಿರೋ ಘಟನೆಯನ್ನ ನೋಡಿ ಈ ಪಾಠವನ್ನು ಪಟ್ಟಣದ ಮನುಷ್ಯರು ಎಲಿಶನಿಗೆ ಈಗ ಈ ಪಟ್ಟಣದ ಸ್ಥಳವು ಒಳ್ಳೆಯದಾಗಿದೆ ಎಂದು ನಮ್ಮ ಒಡೆಯನ್ನು ನೋಡುತ್ತಾನೆ ಆದರೆ ನೀರು ಕೆಟ್ಟದ್ದು ಭೂಮಿ ಬಂಜೆಯಾದದ್ದು ಅಂದರು ಅದಕ್ಕೆ ಅವನು ನನ್ನ ಬಳಿಗೆ ಹೊಸ ಗಡಿಗೆಯನ್ನು ತೆಗೆದುಕೊಂಡು ಬಂದು ಅದರಲ್ಲಿ ಉಪ್ಪು ಹಾಕಿರಿ ಎಂದನು ಅವರು ಅವನ ಬಳಿಗೆ ತೆಗೆದುಕೊಂಡು ಬಂದರು ಅವನು ನೀರು ಬುಗ್ಗೆಯ ಬಳಿಗೆ ಹೊರಟು ಹೋಗಿ ಅದರಲ್ಲಿ ಉಪ್ಪು ಹಾಕಿ ಹೇಳಿದ್ದೇನೆಂದರೆ ಈ ನೀರನ್ನು ಶುದ್ಧ ಮಾಡಿದೆನು ಇನ್ನು ಮೇಲೆ ಅದರಿಂದ ಮರಣವೋ ಬಂಜೆತನವೂ ಆಗದಿರಲೆಂದು ಕರ್ತನು ಹೇಳುತ್ತಾನೆ ಅಂದನು ಯಲೀಶನು ಹೇಳಿದ ವಾಕ್ಯದ ಪ್ರಕಾರವೇ ಆ ನೀರು ಈವರೆಗೂ ಶುದ್ಧವಾಗಿದೆ ಪ್ರೀತಿಯ ಸಹೋದರ ಸಹೋದರಿಯರೇ ಇದು ಒಂದು ಘಟನೆ ಇವಾಗ ಒಂದು ಊರಿಗೆ ಹೋಗ್ತಿವಿ ಬೇಡ ಊರಲ್ಲ ಬೇಡ ಒಂದು ಮನೆ ಕಾಲ್ ಬಿಟ್ಟು ಇನ್ನೊಂದು ಮನೆಗೆ ಹೋಗ್ತಿವಿ ಹೊಸ ಮನೆಗೆ ಓಕೆ ಹೋಗ ನಾವ್ ಏನ್ ಕೇಳ್ತೀವಿ ಹ್ಮ್ ಮಾ ಇಲ್ಲಿ ನೀರ್ ಬರ್ತಾ ಇಲ್ಲ ಇಲ್ಲಾರಿ ಮೂರು ದಿವ್ಸಕ್ಕೆ ಒಮ್ಮೆ ನಾವು ಟ್ಯಾಕ್ಟರ್ ಹೊಡಿಬೇಕು ಅಪ್ಪ ಈ ಮನೆನೇ ಬೇಡಪ್ಪ ಎಷ್ಟೇ ಸುಧಾರವಾಗಿದ್ರು ಕೂಡ ಮನೆನೇ ಬೇಡಪ್ಪ ಅದು ಓಡಕ್ ಬರ್ತೀವಿ ಟ್ವೆಂಟಿ ಫೋರ್ ಅವರ್ಸ್ ವಾಟರ್ ಕಂಟ್ರಿ ನೀರಿಗೆ ಕೊರತೆನೆ ಇಲ್ಲ ಆ ಅಪ್ಪ ಸಮಾಧ ಅದೇ ಸಂದರ್ಭದಲ್ಲಿ ಟೈಮ್ ಟೈಮಲ್ಲಿ ಒಬ್ಬ ಊರಿಗೆ ಹೋಗ್ತಾ ಇದಾರೆ ಆ ಊರಲ್ಲಿ ನೀರಿದೆ ಆದ್ರೆ ನೀರು ಹೆಂಗಿದೆ ಕೈ ಇದೆ ಅವಾಗ ಏನ್ ಹೇಳ್ತಾರೆ ಎಲೇಶ ಓಕೆ ಸರಿನಪ್ಪ ಈ ನೀರು ಕೈ ಇದೆಯಲ್ಲ ಒಂದಷ್ಟು ಉಪ್ಪು ಎತ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ ಆ ಉಪ್ಪು ಹಾಕ್ತಾರೆ ಏನಾಗುತ್ತೆ ಈ ನೀರು ಶುದ್ಧವಾಗಿದೆ ಆರೋಗ್ಯವಾಗುತ್ತೆ ಆವತ್ತಿಂದ ಆ ನೀರನ್ನ ಏನ್ ಮಾಡ್ತಾರೆ ಸೇವಿಸ್ತಾರೆ ಓಕೆ ಸೊ ಆದ್ರಿಂದ ಆ ಒಂದು ನೀರು ಆರೋಗ್ಯವಾಗಿರೋದ್ರಿಂದ ಆ ಪಟ್ಟಣಕ್ಕೆ ಏನಾಗಿದ್ದಾರೆ ಒಂದು ಆಶೀರ್ವಾದ ಅವರು ಅಲ್ಲಿ ಒಬ್ಬ ಏನ್ ಮಾಡ್ಬೋದು ಬದುಕೊಳ್ಬೋದು ಇರ್ಬೋದು ಓ ಆ ಸಂದರ್ಭದಲ್ಲಿ ಅವರು ಬಂದು ಫರ್ಟಿಲೈಸೇಷನ್ನು ಅಗ್ರಿಕಲ್ಚರು ವ್ಯವಸಾಯ ಎಲ್ಲ ಮಾಡಿ ಅವರು ಅಲ್ಲಿ ಜೀವನ ಮಾಡಬಹುದು ಸೊ ಇದೆಲ್ಲ ಏನಕ್ಕೆ ಏನ ಏನಿಂದ ಆಯಿತು ಅದೆಲ್ಲ ಉಪ್ಪಿಯಿಂದ ಆಯಿತು ಓಕೆ ಸೊ ಇದರಿಂದ ನಮಗೆ ಪಾಠ ನೀರು ಯಾವುದಕ್ಕೆ ಹೋಳಿಕೆ ಮಾಡ್ತೀರಾ ಒಂದು ಎರಡನೇದು ಜನ ಓಕೆ ಇವಾಗ ಇಲ್ಲಿ ಜನಗೆ ಓಕೆ ಈ ಲೋಕದಲ್ಲಿ ಈ ನೀರು ಏನಕ್ಕೆ ಹೋಳಿಕೆ ಮಾಡಿದ್ವಿ ಲೋಕದಲ್ಲಿ ಇರತಕ್ಕಂಥ ಜನ ಓಕೆ ಉಪ್ಪು ಒಳ್ಳೆಯ ಗುಣ ಅಲ್ವಾ ಒಂದು ವೇಳೆ ಆ ಉಪ್ಪು ಅನ್ನುವ ಒಳ್ಳೆ ಗುಣ ಈ ಲೋಕದಲ್ಲಿ ಇಲ್ಲ ಅಂದ್ರೆ ಈ ಲೋಕ ಹೆಂಗಿರ್ಬೋದು ಹೆಂಗಿರ್ ಇರ್ತಾ ಇತ್ತು ಅದೇನೆ ಅದಕ್ಕೆ ಇವಾಗ ಹೇಳಿದ್ರು ಈ ಎಂ ಎಂಟೈರ್ ಲೋಕ ಆದ ಮುಖಾಂತರ ಬಂದಿರೋ ಪಾಪ ಪಾಪದಿಂದ ಶಾಪ ಮರಣ ಸೊ ಆ ಲೋಕ ಹಿಂಗಿದೆಯೇ ಆ ಲೋಕದಲ್ಲಿ ಒಂದಷ್ಟು ಜನರು ದೇವರ ಮಕ್ಕಳು ಸಭೆ ಅವರು ಹೇಗಿದ್ದಾರೆ ಅಂದರೆ ಅದಕ್ಕೆ ಯ ಸ್ವಾಮಿ ಅಂಥವ್ರನ್ನ ಮಾತ್ರ ಏನು ಕರಿತಾರೆ ಅಂದ್ರೆ ಅಷ್ಟೇ ಕಣ್ರಿ ಸೊ ಆ ಭೂಮಿಗೆ ಉಪ್ಪಾಗಿರೋದ್ರಿಂದ ಈ ಲೋಕ ಫುಲ್ ಆ ನೀರು ಕೈಯಾಗಿತ್ತು ನಾವು ಏನು ಮಾಡಬೇಕಾಗತ್ತೆ ಅದನ್ನು ಹಾಂ ಶುದ್ಧ ಮಾಡಬೇಕು ಸಹಿ ಮಾಡಬೇಕು ಆರೋಗ್ಯ ಮಾಡಬೇಕು ಆ ಸಂದರ್ಭದಲ್ಲಿ ಇವಾಗ ಇಫ್ ಯು ಟೇಕ್ ಇನ್ ಏನಪ್ಪ ಪಾಠ ಲೆಸನ್ ಏನಪ್ಪ ಅಂದರೆ ಈ ಲೋಕ ಕಂಪ್ಲೀಟಾಗಿ ಅಥವಾ ಹೆಸರಿಗೆ ಬಾಳ್ತರುವ ಕ್ರೈಸ್ತರಲ್ಲಿ ಅವ್ರದ್ದು ಉಪದೇಶ ಆಗಿದೆ ಮೋಸ ಕೈ ಆರೋಗ್ಯ ಇಲ್ಲ ಶತ್ರೆ ನರಕ ಅಂದ್ರೆ ಆರೋಗ್ಯವಾಗಿದೆ ಅದು ಅಲ್ವಾ ಹ್ಮ್ ಆತ್ಮ ಬಂದು ನಲ್ವತ್ತು ದಿವಸ ಇಲ್ಲೇ ಸುತ್ತಕೊಂಡಿರುತ್ತೆ ಹ ಅದು ಶಾಂತಿ ಅಡಿಬೇಕು ಇವಾಗ ನಗ್ತೀರಾ ಆ ಒಂದು ಕಲಾಚಾರದಲ್ಲಿ ನಾವು ಇದ್ಬಿಟ್ಟು ಬಂದಿದ್ದೀವಿ ಅಲ್ವನ್ರಿ ಹ್ಮ್ ಆಮೇಲೆ ದೇವರು ಓಕೆ ಇವರೇ ಅವರು ಅವರೇ ಇವರು ಇವ್ರು ಮೂವರೇ ಒಬ್ರು ಒಬ್ಬರೇ ಬೋರು ಎಷ್ಟು ಕನ್ಫ್ಯೂಷನ್ ಸೊ ಇದೆಲ್ಲ ಏನು ಈ ಲೋಕ ಬಂದು ಆ ಯಲೇಶ ಬರಕ್ ಮುಂಚೆ ಹೆಂಗಿತ್ತು ಅದು ಕೈ ಆಗಿತ್ತು ಕನ್ಫ್ಯೂಷನ್ ಆಗಿತ್ತು ಇವಾಗ ಯೇಸವಾಮಿ ಏನ್ ಹೇಳ್ತಾರಂದ್ರೆ ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ ಆ ಉಪ್ಪನ್ನ ಸ್ವಲ್ಪ ಎತ್ಕೊಂಡು ಹೋಗ್ಬಿಟ್ಟು ಲೋಕಕ್ಕೆ ಹಾಕ್ರಿ ಅಲ್ಲಿ ದೇವರ ಮಕ್ಕಳಾಗಿರುವ ಸಭೆ ಎಲ್ಲೋ ಲೋಕದಲ್ಲಿ ಎಲ್ಲೋ ಒಂದು ಕಡೆ ಏನಾಗಿದ್ದಾರೆ ಹ ಸ್ಕ್ಯಾಟರ್ ಆಗಿದ್ದಾರೆ ಅಂತವ್ರಿಗೆ ಹೋಗಿ ಈ ಸ್ವಾರ್ಥೆಯನ್ನ ಕೊಟ್ಟು ಹೆಂಗೆ ಆ ನೀರು ಬಂದು ಆರೋಗ್ಯವಾಗಿತ್ತೋ ಆತರ ಕೆಲವರು ಮಾತ್ರ ಲೋಕದಲ್ಲಿ ಇರೋರ್ನ ಆರೋಗ್ಯ ಮಾಡಿಸಿ ಆ ಒಂದು ಲಕ್ಷ ನಾಲ್ಕು ಸಾವಿರ ಮಾಡ್ಬೇಕ್ರಿ ಫುಲ್ಫಿಲ್ ಮಾಡ್ಬೇಕಂತನೇ ನಮ್ಮನ್ನ ಏನ್ ಮಾಡ್ತಾ ಇದ್ರೆ ನೀವು ಲೋಕಕ್ಕೆ ಉಪ್ಪಾಗಿದ್ದೀರ ಅದೇ ಸಂದರ್ಭದಲ್ಲಿ ಉಪ್ಪು ಉಪ್ಪು ಇಫ್ ಇಟ್ ಲೂಸ್ ಅ ಸೇವಿಯರ್ ಸೊಪ್ಪಿಗೆ ಆಗಿದ್ರೆ ಈ ಒಂದು ಗಾಸ್ಪಲ್ ಏಜಲ್ಲಿ ಆ ಗುಣಲಕ್ಷಣವು ಓಕೆ ನಾವು ಒಂದು ವೇಳೆ ಸಭೆಯಾಗಿ ಇರತಕ್ಕಂಥ ಆ ಗುಣಲಕ್ಷಣ ತೋರಿಸಿಲ್ಲ ಅಂದ್ರೆ ಯಾವ ಸೋರ್ತೆ ನಮ್ಮನ್ನು ಕಾಪಾಡುತ್ತೆ ಏನು ಕೂಡ ಕಾಪಾಡ ನಮ್ಮನ್ನ ಏನು ಮಾಡ್ತಾರೆ ಕರೆಕ್ಟಾಗಿ ಆದ್ರಿ ಎತ್ತೊಂದು ರಸ್ತೆಯಲ್ಲಿ ಹಾಕ್ಸಿ ತೊಳೆದ ಏನ್ ಅರ್ಥ ರೀ ಈ ಸ್ವಿಚ್ ಫಾರ್ ನಥಿಂಗ್ ಯಾವುದಕ್ಕೂ ಯಾವ್ದಕ್ಕೂ ಏನಲ್ರಿ ಯೋಗ್ಯವಾಗಿಲ್ಲ ತೀತರು ಒಂದು ಹದಿನಾರು ಟೈಟಸ್ ಚಾಪ್ಟರ್ ಒನ್ ಬರ್ ಸಿಕ್ಸ್ಟೀನ್ ಅವರು ತಾವು ದೇವರನ್ನು ಅರಿತವರೆಂದು ಹೇಳಿಕೊಳ್ಳುತ್ತಾರೆ ಹಾ ನೋಡ್ರಿ ಹೆಂಗೆ ಯಾರು ಅವರಂದ್ರೆ ಯಾರು ಇಂತ ಹಾ ಹಂಗಿಲ್ಲ ಅವರಂದ್ರೆ ಅಲ್ಲಿ ನಾವು ಬ್ರಾಕೆಟ್ ಅಲ್ಲಿ ಹಾಕೊಳ್ರಿ ನಾವು ಮಾತ್ರ ಅನ್ಕೊಳ್ತೀವಿ ನಾವು ದೇವರನ್ನು ಅರಿತವರೆಂದು ಹೇಳಿಕೊಳ್ಳುತ್ತಾರೆ ಆದರೆ ಅವರು ಅಸಹ್ಯರು ಅವಿದೇಯರು ಸತ್ಕಾರ್ಯಗಳಿಗೆಲ್ಲ ಭ್ರಷ್ಟರು ಆಗಿರುವುದರಿಂದ ದೇವರನ್ನು ತಮ್ಮ ಕೃತ್ಯಗಳಿಂದಲೇ ಅಲ್ಲಗೆಳೆಯುವರು ಹಾ ನೋಡಿದ್ರಿ ಎಂದ ನರ್ಕಿಮ್ ಸಹ್ಯ ಆಗಾದವ್ರಲ್ಲ ಇಫ್ ಸಾಲ್ಟ್ ಇಸ್ ಲೂಸಸ್ ಇಸ್ ಸೇವಿಯರ್ ಇಟ್ ಇಸ್ ಫಿಟ್ ಫಾರ್ ನಥಿಂಗ್ ಕನ್ನಡದಲ್ಲಿ ಏನ್ ಹೇಳ್ತೀವಿ ಉಪ್ಪು ಸಪ್ಪಿಗೆ ಆದ್ರೆ ಅದು ಏನಕ್ಕೆ ತುಳಿದು ಹಾಕ್ತಾ ಇದಾರೆ ಅಲ್ವಾ ಇವಾಗ ಈ ಒಂದು ಮಾತನ್ನ ತಗೊಂಡ್ರಿ ಯಾವ ಸಂದರ್ಭದಲ್ಲಿ ನಮ್ಮ ಸಹೋದರ ಸಹೋದರಿಯರ್ನ ತುಳಿದು ಹಾಕುವ ಸಂದರ್ಭದಲ್ಲಿ ಬಂದ್ಬಿಡ್ತಾರೆ ಸ್ಟ್ರೈಟ್

ಒಬ್ಬರಿಗೆ ಒಂದಿರುತ್ತೆ ಒಬ್ಬರಿಗೆ ಮೂರು ಇರುತ್ತೆ ಮ್ಯಾಕ್ಸಿಮಮ್ ಐದು ಇರುತ್ತೆ ಅವರು ಟ್ಯಾಲೆಂಟ್ ಹೊಂದಿರೋರು ಅದನ್ನು ಯಾರು ಕೂಡ ಕಿತ್ಕೊಳಕ್ ಆಗಲ್ಲ ಅವ್ರ ಹತ್ರ ಇದ್ದೇ ಇರುತ್ತೆ ಆದರೆ ಗಿಫ್ಟ್ ಆಫ್ ಹೋಲಿ ಸ್ಪ್ರೀಟ್ ಕೊಡ್ತಾರೆ ಸಾಕಾಗಲ್ಲ ಇನ್ನ ಕೊಡ್ತಾರೆ ಸಾಕಾಗಲ್ಲ ಇನ್ನ ಕೊಡ್ತಾರೆ ಎಲ್ಲಿ ತನಕ ಸಾಕಾಗಲ್ಲ ಅಂದ್ರೆ ಸಾಯೋ ತನಕ ಸಾಕಾಗಲ್ಲ ಅನ್ಮೆಜರಬಲ್ ಓಲ್ಡ್ ಸ್ಪೀಟ್ ಆಸ್ ಗಿವನ್ ಓನ್ಲಿ ಫಾರ್ ಅವರ್ ಲಾಡ್ ಜೀಸಸ್ ಕ್ರೈಸ್ಟ್ ಬಟ್ ನಾವು ದಿನನಿತ್ಯವು ನಮ್ಮ ಪ್ರಾರ್ಥನೆ ಯಾವುದಕ್ಕೆ ಇರ್ಬೇಕಂದ್ರೆ ಪವಿತ್ರಾತ್ಮಕ್ಕೋಸ್ಕರ ಇರಬೇಕು ದಿನಾನಿತ್ಯ ನಮಗೆ ಪವಿತ್ರಾತ್ಮ ಬೇಕು ಒಂದಷ್ಟು ನಾವು ತಿಳ್ಕೊಳ್ತೀವಿ ಆ ದಾರಿಯಲ್ಲಿ ನಡೀಬೇಕು ಇದು ಬಂದು ತನಕ ಅದಕ್ಕೆ ದಾವಿದ್ರ ರಾಜ ಹೇಳ್ತಾರೆ ನೀನು ಏನು ಬೇಕಾದ್ರೆ ನನ್ನ ಹತ್ರ ತಗೊಂಡ್ರ ದೇವರೇ ಆದರೆ ನಾನು ಪವಿತ್ರಾತ್ಮ ಮಾತ್ರ ನಾನು ತೆಗೆದು ತೆಗೆದುಬೇಡ್ರಿ ಕೀರ್ತನೆ ಐವತ್ತೊಂದು ಹನ್ನೊಂದು ಸಮ್ಮುಖದಿಂದ ನನ್ನನ್ನು ಹೊರಗೆ ಹಾಕಬೇಡ ನಿನ್ನ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗೆಯಬೇಡ ನೋಡ್ರಿ ಸೊ ಇಫ್ ಯು ಡೋಂಟ್ ಹಾವ್ ದ ಸಾಲ್ಟ್ ಅರ್ ಆ ಉಪ್ಪು ತಪ್ಪಿಗೆ ಆದ್ರೆ ತುಳಿದು ಬಿಡ್ತಾರಲ್ಲ ನಾವು ಬಾಳ್ಬೇಕಾದ್ರೆ ತಾಲೆಂಟ್ ಇರ್ಬೋದು ಚೆನ್ನಾಗಿ ಓದ್ಬೋದು ತಿಳಿವಲಿಕ್ಕೆ ಇರ್ಬೋದು ಪ್ರಸಂಗ ಮಾಡಬಹುದು ದೇವರ ವಾಕ್ಯ ಹಂಚ್ಕೊಳ್ಬೋದು ಪ್ರೀತಿಯ ಸೌದ ಸೌಧಿ ಹಪ್ಕೊಳ್ತು ಎಲ್ಲ ಮಾಡ್ತೀವಿ ಆದರೆ ಆದರೆ ಪವಿತ್ರಾತ್ಮ ಒಂದು ಇಲ್ಲ ತುಳ್ದಂಗೆ ಒಂದು ಎರಡನೇದು ನಮಗೆ ಒಂದು ಡಿವೈನ್ ಫೇವರ್ ಇದೆ ದೈವಿ ದೇವರ ದೈವಿಕ ಅನುಗ್ರಹ ಇದೆ ಆ ದೇವರ ದೈವಿಕ ಅನುಗ್ರಹದಿಂದ ನಮ್ಮನ್ನ ಕಿತ್ತಾಕ್ಬಿಟ್ರೆ ಎಷ್ಟೇ ಸಂದರ್ಭದಲ್ಲಿ ಈ ತರ ಸಭೆ ಕೂಡಿ ಎಷ್ಟೇ ಸಂದರ್ಭದಲ್ಲಿ ಕನ್ವೆನ್ಷನ್ಗಳು ಕೂಡಿ ಎಷ್ಟೇ ಸಂದರ್ಭ ಸಂದರ್ಭದಲ್ಲಿ ದೇವರ ಒಂದು ಮೆಮೋರಿಯಲ್ ಸಪರ್ಗೆ ಕೈ ಹಾಕಿದ್ರು ಕೂಡ ಆ ಡಿವೈನ್ ಫೇವರ್ ದೇವರ ದೈವಿಕ ಒಂದು ಅನುಗ್ರಹದಿಂದ ಕಿತ್ತಾಕ್ಬಿಟ್ರೆ ಏನು ಪ್ರಯೋಜನ ನಾವು ಕೂಡ ನಾಲ್ಕು ಸಹೋದರ ಮಧ್ಯದಲ್ಲಿ ಐದನಾಗಿ ಬರ್ತೀವಿ ಕೂಡ್ತೀವಿ ಪ್ರಸನ್ನ ಕೇಳ್ತೀವಿ ದೇವರ ವಾಕ್ಯ ಓದ್ತೀವಿ ಐಕ್ಯತೆ ಮಾಡ್ತೀವಿ ಹೋಗ್ತೀವಿ ಏನ್ ಪ್ರಯೋಜನ ಏನು ಪ್ರೋಜನ ಇರ್ ವಚನ ಸೆಕೆಂಡ್ ಪೀಟರ್ ಚಾಪ್ಟರ್ ಒನ್ ಬರ್ ಫೋರ್ ಎರಡು ಪೇತ್ರರು ಒಂದನೇ ಅಧ್ಯಾಯ ನಾಲ್ಕನೇ ವಚನ ನೀವು ಲೋಕದಲ್ಲಿ ದುರಾಶೆಯಿಂದಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂದು ಆತನು ಅತ್ಯಂತ ಮಹತ್ವವುಳ್ಳ ಅಮೂಲ್ಯವಾದ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ ಆ ದೈವಿಕ ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದ್ಕೊಳ್ಬೇಕು ವಿಶುಡ್ ಹ್ಯಾವ್ ಡಿವೈನ್ ಫೇವರ್ ವಾಗ್ದಾನ ಕೊಟ್ಟಿದ್ದಾರೆ ನಮ್ ನಾವು ವಾಗ್ದಾನವನ್ನ ಬೇರೆ ರೀತಿಯಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಅಲ್ವಾ ಐ ವಿಲ್ ನೆವರ್ ಲೀವ್ ದಿ ನಾರ್ ಫರ್ಸೆಕ್ಟ್ ದಿ ಈ ವಾಗ್ದಾನ ನಮ್ಗೆ ಇಲ್ಲ ರೀ ಐ ವಿಲ್ ಈ ಕನ್ನಡದಲ್ಲಿ ಏನಿದೆ ನಾನು ನಾನು ನಿಮ್ಮನ್ನ ಬಿಡೋದಿಲ್ಲ ಕೈ ಬಿಡೋದಿಲ್ಲ ಬಂದು ಪಾರ್ಟ್ ಟು ಪಾರ್ಟ್ ಒನ್ ನ ಬಿಟ್ಬಿಟ್ಟು ಪಾರ್ಟ್ ಟೂಗೆ ಬಂದ್ರೆ ಆಗಲ್ಲ ಅದಕ್ಕೆ ಮೇಲೆ ಏನಿದೆ ಆ ವಚನ ಎಲ್ಲಿದೆ ರೀ ಹ್ಮ್ ಓದಿ ಅದ್ಮೇಲೆ ಓದಿರಿ ಅದ ವಚನನ ನಿಮ್ಮ ನಡತೆಯು ದ್ರವ್ಯಾಶ ಇಲ್ಲದವ ಇಲ್ಲದ್ದಾಗಿರಲಿ ಮತ್ತು ನಿಮ್ಮ ಗಿರುವುಗಳಲ್ಲಿ ತೃಪ್ತರಾಗಿರ್ರಿ ಯಾಕೆಂದರೆ ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಇಲ್ಲವೇ ತೊರೆಯುವುದಿಲ್ಲವೆಂದು ಆತನು ಹೇಳಿದ್ದಾನೆ ಇಂಗ್ಲಿಶಲ್ಲಿ ಓದಿರ್ಬೋದು ಅನಾಸೆ ಆಸೆ ಉಳ್ಳವನಾಗಿದ್ಬಿಟ್ಟು ಹಾ ನಾನು ನಿನ್ನ ಬಿಡೋದಿಲ್ಲ ಕೈ ಬಿಡೋದಿಲ್ಲ ಅದು ಫಸ್ಟ್ ಮೇಲೆ ಇರುವ ಕಂಡೀಷನ್ಗೆ ನಾವು ಒಪ್ಕೊಂಡ್ರನ್ನೇ ಕೆಳಗಡೆ ಬರುವ ಕಂಡೀಷನ್ನು ನಮಗೆ ಇದು ಅಪ್ಲೈ ಆಗುತ್ತೆ ಇಲ್ಲಿ ಏನು ಮಾಡ್ತಾರೆ ಅದು ಮೇಲೆ ಇರುವ ಕಂಡೀಷನ್ನ ಕಟ್ ಮಾಡಿಬಿಟ್ಟು ಸೆನ್ಸರ್ ಮಾಡಿಬಿಟ್ಟು ಕೆಳಗಡೆ ಬಿಡೋಲ್ಲ ಕೈ ಬಿಡೋಲ್ಲ ಅಂದರೆ ಹೆಂಗ್ ಬರ್ತಾರೆ ಹೆಂಗಾಗುತ್ತೆ ಅಲ್ವೇನ್ರಿ ಮೂರನೇದು ಫಸ್ಟು ಪವಿತ್ರಾತ್ಮ ಇಫ್ ಯು ಆರ್ ಡೋಂಟ್ ಹ್ಯಾವ್ ದ ಸೇವಿಯರ್ ಆ ಒಂದು ಉಪ್ಪಿಗೆ ಇರೋತಕ್ಕಂಥ ತನ್ಮೆ ಅಂದ್ರೆ ರುಚಿ ಇಲ್ಲಾಂದ್ರೆ ಪವಿತ್ರಾತ್ಮ ಕಳ್ಕೊಳ್ತೀವಿ ಡಿವೈನ್ ಫೇವರಿಂದ ಕಳ್ಕೊಳ್ತೀವಿ ಮೂರನೇದು ಬಂದಿರುವ ಉದ್ದೇಶ ಏನು ವಾಟ್ ಈಸ್ ದ ಪರ್ಪಸ್ ನೋಡ್ರಿ ಬ್ರದರ್ ನೋಡ್ರಿ ಸಿಸ್ಟರ್ ನಾವು ಬಂದು ದೇವರ ದಯ ದೇವರ ಕೃಪೆ ನಮಗೆ ಸತ್ಯ ಕೊಟ್ಟಿದ್ದಾರೆ ಎಲ್ಲಿಂದ ಕೊಟ್ಟಿದ್ದಾರೆ ಅಂದರೆ ಈ ಸತ್ಯವೇದ್ರು ಯಾವ ರೀತಿಯಲ್ಲಿ ನಾವು ಓದಬೇಕು ಅರ್ಥ ಮಾಡ್ಕೊಳ್ಬೇಕು ಅಲ್ಲಿಂದ ಶುರು ಮಾಡಿ ಓಕೆ ರ್ಯಾಂಡ್ಸಮ್ ಸ್ಯಾಕ್ರಿಫೈಸ್ ಈಡು ಬಳಿಯುವುದ ವಿಶೇಷತ್ವೇ ಆಮೇಲೆ ಎಲ್ಲಾ ನಮ್ದು ಫಾಲ್ಸ್ ಡಾಕ್ಟ್ರಿನ್ಸು ತಂದೆಯಾದ ದೇವರು ಯಾರು ಯೇಸು ಸ್ವಾಮಿ ಯಾರು ಪವಿತ್ರ ಆತ್ಮ ಅಂದ್ರೆ ಏನು ಎಲ್ಲಾ ವಿಚಾರ ತಿಳ್ಕೊಂಡು ಆಮೇಲೆ ಈ ಲೋಕನೆಲ್ಲ ನಾವು ಏನ ಮಾಡ್ತೀವಿ ಒದಗಿಸ್ಬಿಟ್ಟು ಈ ಒಂದು ಸಭೆಗೆ ಬಂದ್ಬಿಟ್ಟು ದೀಕ್ಷ ಸ್ಥಾನ ಮುಖಾಂತರ ಇನ್ ಮುಂದೆ ನಾನು ಲೋಕಕ್ಕೆ ಜೀವನ ಮಾಡಲ್ಲ ನಾನು ನಿಮ್ಕೋಸ ಬಾಳು ಸಾಯ್ತೀನಿ ಅಂತ ಹೇಳ್ತೀವಲ್ಲ ಏನಕ್ಕೆ ಒಂದು ಪರ್ಪಸ್ ಇರಬೇಕಲ್ಲ ವೈ ಅದರಿಂದ ನಮ್ಗೇನು ಏನು ಲಾಭ ಇದೆ ಕೊಟ್ಟಿರತಕ್ಕಂಥ ಒಂದು ಮೂವತ್ತು ವರ್ಷನೋ ನಲ್ವತ್ತು ವರ್ಷನೋ ಐವತ್ತು ವರ್ಷನೋ ಅರವತ್ತು ವರ್ಷನೋ ಬೈಬಲ್ ಹೇಳದಂಗೆ ಎಪ್ಪತ್ತು ವರ್ಷನೋ ಎಲ್ಲ ಸಾಕ್ರಿಫೈಸ್ ಮಾಡಿಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟು ದೇವರ ವಾಕ್ಯಗಳ ಕೇಳಿ ಒಂದು ದಿವಸ ನಾವು ಸಾಯ್ತೀವಿ ನನ್ನ ಫ್ರೆಂಡು ಸಾಯ್ತಾನೆ ನಾನು ಸಾಯ್ತೀನಿ ನಮ್ಮಿಬ್ಬರಲ್ಲಿ ಏನು ವ್ಯತ್ಯಾಸ ಇದೆ ಒಂದು ವ್ಯತ್ಯಾಸ ಇರಬೇಕು ಒಂದು ಎರಡನೇದು ಇಲ್ಲಿ ಬಂದಿರೋದು ಒಂದು ಪರ್ಪಸ್ ಇರಬೇಕು ವಿತೌಟ್ ಪರ್ಪಸ್ ವಿ ಶುಡ್ ನಾಟ್ ಸಿಟಿಯರ್ ಏನ್ ಪರ್ಪಸ್ ಯಾವ ಕಾರಣಕ್ಕೋಸ್ಕರ ಇಲ್ಲಿ ಬಂದು ಕೂತಿದ್ದೀವಿ ವೆರಿ ಗುಡ್ ಆ ಒಂದು ಓಪು ಇಲ್ಲದೆ ಬರೀ ಫೇಯ್ತಿದ್ರೆ ಏನು ಪ್ರಯೋಜನ ಇಲ್ಲ ವಿ ಶುಡ್ ಹ್ಯಾವ್ ದಟ್ ನಿರೀಕ್ಷೆ ಯಾವಾಗಲೂ ರಾತ್ರಿ ಎರಡು ಗಂಟೆಗೆ ಎದ್ದು ನೀನ್ ಯಾರಪ್ಪ ಅಂದ್ರೆ ನಾನು ದೇವರ ಮಗನು ನಾನು ಸಭೆ ನಾನು ಒಂದು ಲಕ್ಷ ನಲವತ್ನಾಲ್ಕು ಸಾವಿರ ರೂಪಾಯಿಗೆ ಸಾವಿರ ಜನಕ್ಕೆ ನಾನು ಪ್ರಯತ್ನ ಮಾಡಿ ಓಡ್ತಾ ಇದ್ದೀನಿ ದಿಸ್ ಈಸ್ ಅವರ್ ನಿರೀಕ್ಷೆ ಒಂದು ವೇಳೆ ಆ ಉಪ್ಪಿಗೆ ಆ ಸಪ್ಪಿಗೆ ಆಗ್ಬಿಟ್ರೆ ಏನತಾ ಇದ್ದಾರೆ ತುಳಿತಾ ಇದಾರೆ ಅಂದ್ರೆ ಏನ್ ಪ್ರಯೋಜನ ಅಂದ್ರೆ ಆ ಒಂದು ಔ ಕ್ಯಾನ್ ಯು ಡಿನೈ ಎ ಗ್ರೇಟ್ ಸಾಲ್ವೇಶನ್ ಐ ಕಾಲಿಂಗ್ ಎವನ್ಲಿ ಕಾಲ್ ದಟ್ ಇಸ್ ಅ ಪರ್ಪಸ್ ಓದೋ ಎಬ್ರಿಯರ್ ಇಬ್ರೂಸ್ ಚಾಪ್ಟರ್ ಟೂ ವರ್ಸ್ ತ್ರೀ ಎಬ್ರಿಯರಿಗೆ ಎರಡು ಮೂರು ಎಷ್ಟೋ ದೊಡ್ಡ ಈ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ ಇದು ಕರ್ತನಿಂದ ಮೊದಲು ಹೇಳಲಾರಂಭಿಸಿತ್ತು ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು ಎಷ್ಟೋ ದೊಡ್ಡ ಈ ರಕ್ಷಣೆ ಸೋ ಗ್ರೇಟ್ ಸಾಲ್ವೇಶನ್ ಇದೆಲ್ಲ ಬಂದು ನಾವು ಸ್ಟಡೀಸ್ ಅಲ್ಲಿ ತೆಗಿಬೇಕಾದ್ರೆ ದಿಸ್ ಬಾ ವರ್ಡ್ಸ್ ಆರ್ ವೆರಿ ವೆರಿ ಹೈಲಿ ಇಂಪ್ಯಾಕ್ಟೆಡ್ ಬೋಟ್ಸ್ ಸೊಚ್ ಗ್ರೀಡ್ ಸಾಲ್ವೇಶನ್ ಹೈ ಕಾಲಿಂಗ್ ಎವನ್ ರಿ ಕಾಲಿಂಗ್ ಎಲ್ಲ ಆಲ್ ಐ ಆಮ್ ರಿಮಂಬರಿಂಗ್ ಟುಡೇ ಅಲ್ವಾ ಸೊ ಏಕೆ ಈ ಒಂದು ವಿಷಯ ಹೇಳ್ತಾ ಇದ್ದಾರೆ ಅಪೋಸ್ಟರ್ ಆದ ಪೌಲು ಎಷ್ಟೋ ದೊಡ್ಡ ಈ ನಾವು ಅಲೆಕ್ಷ್ಯ ಮಾಡಿದರೆ ಅಂದ್ರೆ ವಾಟ್ ಯು ಅಂಡರ್ಸ್ಟ್ಯಾಂಡ್ ಅಂದ್ರೆ ಪರಲೋಕದಲ್ಲಿ ನಮ್ಮ ಸಭೆಯಲ್ಲಿ ಇರೋರು ನಾವು ಅನ್ಕೊಳ್ತಾ ಇದೀವಿ ಓ ಈಸ್ ಒನ್ ಲ್ಯಾಕ್ ಫಾರ್ಟಿ ಫೋರ್ ಈ ಸಹೋದರಿ ನಥಿಂಗ್ ಅಪ್ಪ ಅವರು ಸಭೆಗೆ ಹೋಗೋದೇ ಇಲ್ಲ ಅಂತ ಒಂದು ವೇಳೆ ಆ ಸಹೋದರಿ ಅಲ್ಲಿ ಇದ್ಬಿಟ್ಟು ನಾವು ಅಲ್ಲಿ ಇಲ್ಲ ಅಂದ್ರೆ ಅದೇ ಅದಕ್ಕೆ ಇದು ಅರ್ಥ ಏನು ತುಳಿದಾಕೋದು ಬ್ರದರ್ ಒಂದ್ ಕಡೆ ಹೇಳ್ತಾರೆ ಮೆನಿ ಆಫ್ ದ ಸಿಸ್ಟರ್ಸ್ ವಿಲ್ ಬಿ ಇನ್ ದಿ ಒನ್ ಲ್ಯಾಕ್ ಫಾರ್ಟಿ ಫೋರ್ ತೌಸಂಡ್ ಕಂಪೇರ್ ವಿತ್ ಎಲ್ಜರ್ಸ್ ಅಂತಾರೆ ಯೋಚನೆ ಮಾಡ್ರಿ ಅದು ಆಮೇಲೆ ಓಕೆ ಸೊ ಅದು ತುಲ್ದಾಕೆ ಎರಡನೇದು ಈ ಲೋಕದಲ್ಲಿ ನನ್ನ ತಂದೆ ತಾಯಿ ನನ್ನ ಫ್ರೆಂಡ್ಸು ನನ್ನ ಬ್ರದರ್ಸ್ ಎಲ್ಲ ನನ್ನ ಹುಟ್ಟು ಬೆಳೆದವ್ರನ್ನೆಲ್ಲ ಬಿಟ್ಬಿಟ್ಟು ಇದೇ ಸತ್ಯ ಇದೇ ನಿಜವಾದ ದೇವರನ್ನ ನಾನು ಸೇವಿಸ್ತೀನಂತ ಬಂದು ಆ ಒಂದು ರಕ್ಷಣೆಗೆ ನಾನು ಏನಾದರೂ ಒಂದು ವೇಳೆ ಕಳ್ಕೊಂಡ್ಬಿಟ್ರೆ ಅವನು ಬಂದ್ಬಿಡ್ತಾನೆ ಸಾವಿರ ವರ್ಷಕ್ಕೆ ಅವನ್ ನಗ್ತಾನೆ ಅಲ್ಲಿ ಅಲ್ಲೂ ಇರಲ್ಲ ಇಲ್ಲೂ ಇರಲ್ಲ ಎಲ್ಲಿರ್ತೀವಿ ಗೊತ್ತಾಗಲ್ಲ ಅವಾಗ ತೌಸಂಡ್ ಇಯರ್ಸ್ ಅಲ್ಲಿ ಸೆಕೆಂಡ್ ಅಲ್ಲ ನಾವು ಎಸ್ಟಿಮೇಟ್ ಮಾಡ್ಕೊಂಡು ಕೂತಿರ್ಲ ಇಲ್ಲ ಆಯ್ತದು ಹೋಯ್ತು ಸಿ ದಟ್ ಈಸ್ ವರ್ ತುಲ್ದೆ ಮೂರನೇದು ನಮ್ಮ ತಂದೆ ತಾಯಿಯು ನೆಂಟರು ಎಷ್ಟು ಕೇವಲವಾಗಿ ಮಾತಾಡ್ಬೋದ ಅಯ್ಯೋ ಅವತ್ತು ನಾನು ಎಷ್ಟೋ ಅಂದೆ ಮದುವೆಗೆ ಬಾರಂದ್ರೆ ಇಲ್ಲ ಬೈಬಲ್ ಹೊತ್ಕೊಂಡು ನಾನು ಮೀಟಿಂಗ್ ಹೋಗ್ತೀನಿ ಅಂತ ಅದು ಇಸ್ ಇಸ್ ಅ ಪ್ರತಿಫಲ ವಾಟ್ ಯಾಸ್ ಶೋನ್ ಇದೆಲ್ಲ ಕೇವಲವಾಗಿ ಆತ್ ಇಫ್ ಯು ಆರ್ ನಾಟ್ ಹ್ಯಾವಿಂಗ್ ದ ಸಾಲ್ಟ್ ಸೇವಿಯರ್ ಆ ಒಂದು ಉಪ್ಪಿಗೆ ಇರೋತಕ್ಕಂಥ ರುಚಿ ತುಳಿದಾಗ್ತದರೆ ಇದು ತುಳಿಯೋದು ಏನಪ್ಪ ಅಂದರೆ ಇದೇ ವಿಷಯ ಪ್ರೀತಿಯ ಸಹೋದರ ಸಹೋದರಿಯರೇ ಸೊ ಇದು ನೆಗೆಟಿವ್ ಪಾಸಿಟಿವ್ ಏನಪ್ಪ ಅಂದರೆ ನೋಡ್ರಿ ಪ್ರೀತಿಯ ಸಹೋದರ ಸಹೋದರಿಯರೇ ಬೈಬಲಲ್ಲಿ ಗ್ರಂಥದಲ್ಲಿ ಎರಡಾಗಿ ನಾವು ಸುಟ್ ಮಾಡ್ತೀವಿ ಒಂದು ಅಲೆ ಓಡಂಪಡಿಕೆ ಓಸವಾಡ್ ಅಲೆ ಓಡಂಪಡಿಕೆ ಇರುವ ವಿಷಯವನ್ನ ಓಕೆ ಅಲ್ಲಿ ಇರುವ ಯಾರೋ ನೋವಾ ಅಬ್ರಾಹ್ಮನು ಈಸಾಕು ಯಾಕೋಪು ಸ್ಯಾಮ್ಸನ್ ಅಲ್ವಾ ದಾವಿದು ಇವ್ರ್ದೆಲ್ಲ ವಿಚಾರಗಳನ್ನ ಯಾರು ಓದಿದ್ರು ನಾವು ಹೋಗ್ತಾ ಇದ್ದೀವಿ ಹೋಗ್ತಾ ಇಲ್ಲ ಅಂತ ಇಲ್ಲ ಪ್ರಭು ಯೇಸ್ವಾಮಿ ಓದಿದ್ರು ಅಲ್ವಾ ಪ್ರಚನೆ ಇದೆಯಲ್ಲ ಇ ಆರ್ ಸ್ಟೀಡ್ ಆಂಡ್ ಆಲ್ಸೋ ದ ಅಪೋಸಲ್ಸ್ ಅಲ್ವಾ ಅದೆಲ್ಲ ಓದಿ ಅವರು ತಿಳುವಳಿಕೆ ತಿಳ್ಕೊಂಡ್ರು ಆಮೇಲೆ ಇವಾಗ ಸ್ವಾರ್ಥ ಯುಗದಲ್ಲಿ ಇರತಕ್ಕಂಥ ನಾವು ಪಾದ ಅಂಗ ಇರುವ ನಾವು ಹೊಸ ಒಡಪೇಟಿಕೆಯಲ್ಲಿ ಇರತಕ್ಕಂಥ ಯೇಸು ಸ್ವಾಮಿ ಮತ್ತೆ ಅಪೋಸ್ಲರ್ ಅಲ್ವಾ ಅಂಡ್ ಫ್ಯೂ ಡಿಸೈಪಲ್ಸ್ ಆ ವಿಷಯ ಎಲ್ಲ ಬಂದು ನಾವು ಓದ್ತಾ ಇದ್ದೀವಿ ಓದ್ಬಿಟ್ಟು ನಾವು ಈ ಪ್ರತಿ ದಿವಸ ಏನು ಮಾಡ್ತಾ ಇದ್ದೀವಿ ಆ ಒಂದು ಎಸ್ ಸ್ವಾಮಿನ ಹೆಜ್ಜೆ ಜಲ್ಲಿ ನಡೆಸಿ ನಾವು ಕೂಡ ಪರಲೋಕಕ್ಕೆ ಹೋಗ್ಬೇಕಂತ ನಮಗೆ ಫಾರ್ಮುಲಾ ಎಲ್ಲ ಕೂಡ ಏನ್ರಿ ಓಲ್ಡ್ ಟೆಸ್ಟ್ಮೆಂಟ್ ಅಂಡ್ ನ್ಯೂ ಟೆಸ್ಟ್ಮೆಂಟ್ ಆಯ್ತೇನಮ್ಮ ಇಲ್ಲಿಗೆ ಆಯ್ತಾ ಫುಲ್ ಸ್ಟಾಪ್ ಹಾಕ್ಬಿಡೋಣ ನೋಡ್ರಿ ಪ್ರೀತಿಯ ಸಹೋದರ ಸಹೋದರಿಯ ರೇ ತೌಸಂಡ್ ಇಯರ್ಸಲ್ಲಿ ಈ ಫುಲ್ ಲೋಕದಲ್ಲಿ ಬರೋರು ಯಾರು ಬೇಗ ಓದ್ತಾರೆ ಅಬ್ರಾಹ್ಮಣ್ ಬಗ್ಗೆ ಓದ್ತಾರ ಇಲ್ಲ ಪೌಲ್ ಬಗ್ಗೆ ಓದ್ತಾರ ಯಾರ ಬಗ್ಗೆ ಓದ್ತಾರೆ ನಮ್ ಬಗ್ಗೆ ಓದ್ತಾರೆ ಅವರು ಹೆಂಗೆ ಇದೆ ಅಂತ ಇದು ವಚನ ಓದೋಣ ರೀ ಸೆಕೆಂಡ್ ಕೊರಂದಿಯನ್ ಚಾಪ್ಟರ್ ತ್ರೀ ಟು ಎರಡು ಕೊರಂದಿಯ ಮೂರನೇ ಅಧ್ಯಾಯ ಎರಡನೇ ವಚನ ನಮ್ಮ ಹೃದಯಗಳಲ್ಲಿ ಬರೆದಿರುವ ಪತ್ರಿಕೆಯು ನೀವೇ ಆಗಿದ್ದೀರಿ ಆ ಪತ್ರವನ್ನು ಎಲ್ಲರೂ ತಿಳಿದು ಅದನ್ನು ಓದುತ್ತಾರೆ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಇಯರ್ಸ್ ಅಲ್ಲಿ ಇಲ್ಲಿ ನನ್ನ ಮನೆ ಪಕ್ಕದಲ್ಲಿ ಇರೋರ್ಗು ಇರೋರು ನನ್ನ ಬಗ್ಗೆ ಗೊತ್ತಿಲ್ಲ ಪಕ್ಕದಲ್ಲಿ ಇದಾರೆ ಮೈ ನೇಬರ್ ದಸನ್ನುರ್ಸನ್ನು ಮೈ ನನ್ ತಂದೆ ತಾಯಿ ಗೊತ್ತಿಲ್ಲ ನನ್ನ ತಮ್ಮ ತಂಗ ಇದ್ರು ಗೊತ್ತಿರಲ ಝೀರೋ ಒಂದು ಚೂರು ಅಲ್ಪ ಇಷ್ಟು ಅಷ್ಟು ಗೊತ್ತಿರೋರು ನನ್ನ ಸಹೋದರ ಸಹೋದರಿಯರು ಪರಿಪೂರ್ಣವಾಗಿ ಗೊತ್ತಿರೋರಿಗೆ ಯಾರ್ಗ್ ಯಾರು ಗೊತ್ತಾಗತ್ತಂದ್ರೆ ಸಾವಿರ ವರ್ಷ ಆಳ್ಕಿಲ್ಲಲ್ಲಿ ನಮ್ ಬಗ್ಗೆ ಇಡೀ ಲೋಕ ಹೇಳ್ತ ನಮ್ದೇ ಒಂದು ಏನಿದೆ ಎಪಿಸಲ್ಸ್ ನಿರ್ ಪತ್ರಿಕೆ ಅನಲ್ಲಿ ಇಂಥ ಬ್ರದರು ಈ ಟೈಮಲ್ಲಿ ಅವರು ಸತ್ಯ ಕೇಳಿದ್ರು ಈ ಒಂದು ದೀಕ್ಷಾ ಸ್ನಾನ ಮಾಡಿದ್ರು ಆ ಒಂದು ಬಾಳಲ್ಲಿ ಇಷ್ಟು ಸ್ಯಾಕ್ರಿಫೈಸ್ಗಳು ಇಷ್ಟು ಸಾಲ್ಟು ಇಷ್ಟು ಕ್ಯಾರೆಕ್ಟರ್ ಎಲ್ಲ ಡೆವಲಪ್ ಮಾಡಿ ಯೇಸು ಸ್ವಾಮಿ ಥರಾನೇ ಅವರು ಜೀವಿಸಿ ಅವರು ಇಮೇಜ್ ಆಫ್ ಕ್ರೈಸ್ಟ್ನ ಹೊಂದ್ಕೊಂಡು ಅವರು ಸೆತ್ತಿದ್ರು ಪ್ರೀತಿಯ ಸಹೋದರ ಸಹೋದರಿ ಅದೇ ಒಂದು ವಿಷ ಒಂದು ಮಾತ್ರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಸಾಯ್ತೀನಿ ಖಂಡಿತ ಸಾಯ್ತೀನಿ ಅದ್ರಲ್ಲಿ ತಪ್ಪಿಸ್ಕೊಳಕ್ ಆಗಲ್ಲ ಅಲ್ವಾ ಮೈಕ್ರೋಸಿಮಿಟ್ರಿಗೆ ಬರ್ತೇವೆ ನನ್ನ ಎತ್ಕೊಂಡು ಹೋಗ್ತಾರೆ ಓಕೆ ವಾಟ್ ಸೇಸ್ ಇಸ್ ಇಫ್ ಐ ಆಮ್ ಲಾಯಲಿಟಿ ಟು ಗಾಡ್ ಐ ಆಮ್ ಫೇತ್ಫುಲ್ ಟು ದ ಗಾಡ್ ಬೈ ದಿ ಟಿಂಕ್ಲಿಂಗ್ ಆಫ್ ದ ಸೆಕೆಂಡ್ ಐ ಆಮ್ ಬಿ ಐ ಮರುರೂಪಾಗಿ ಹೋಗಿರ್ತೀನಿ ಅಲ್ವಾ ಇನ್ನು ಏನಕ್ಕಪ್ಪ ನನ್ನನ್ನು ಒಂದು ಸರ್ವಿಸ್ ಮಾಡಿಬಿಟ್ಟು ಅದಕ್ಕೆ ಒಂದು ಬಾಕ್ಸ್ ಇಟ್ಬಿಟ್ಟು ಆ ಇದರಲ್ಲಿ ಸಿಮಿಟಿನಲ್ಲಿ ನನ್ನನ್ನು ನೋಡಿ ಅದಕ್ಕೆ ಮಣ್ಣಾಕ್ಸಿ ಏನಕ್ಕೆ ಅವಲ್ಲ

ಅದೇ ನಮ್ಗೆ ಅಂತ ಸತ್ಯವೇದ ವಿದ್ಯಾರ್ಥಿಗಳಿಗೆ ಒಮ್ಮೆ ಹಿಂಗೇನೆ ನಾನು ಫಾಲೋಪ್ ಸ್ಟಡಿ ಇರ್ಬೇಕಾದ್ರೆ ಒಬ್ಬ ಸಿಸ್ಟರ್ಗೆ ಇದೇರೊಬ್ಬರಿಗೆ ಪ್ರಾಬ್ಲಮ್ಮು ನಾನ್ ಸತ್ತೋದ್ರೆ ಎಲ್ಲಿ ಸತ್ತೋದ್ರೆ ಎಲ್ಲಿ ಸತ್ತೋದ್ರೆ ನಾವು ಹೇಳಿದ್ವಿ ನಮ್ಗೆ ಎಲ್ಲ ಸಿಮಿಟ್ರಿನಲ್ಲಿ ಒಂದು ಜಾಗ ಇದೆ ಅಮ್ಮ ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ಅದೆಲ್ಲ ನಾವು ನೋಡ್ಕೊಳ್ತೀವಿ ಅಂತ ನಾವು ಕೇಳ್ತೇನೆ ಅದು ಇವಾಗ ಮಾಡಿ ಹೇಳ್ರಿ ಇವಾಗ ಮಾಡ್ಬಿಡ್ತೀನ ಬೇಕಾಗಿಲ್ಲ ರೀ ಮೂರು ದಿವಸ ನನ್ನ ಬಿಟ್ಬಿಡ್ರು ನಾಲ್ಕು ದಿವಸ ಕಾರ್ಪೊರೇಷನ್ ಎತ್ಕೊಂಡು ಬಿಟ್ಟು ಆಗಿಬಿಡ್ತಾರೆ ಅದಕ್ಕೆ ಸಮಾಧಿ ಎಲ್ಲ ಬೇಕಾಗಿಲ್ಲ ಸಾಲ್ವೇಷನ್ಗೆ ಏನ್ ಬೇಕೋ ಅದು ನೋಡಬೇಕು ಸೊ ದಟ್ ಈಸ್ ದ ಪಾಯಿಂಟ್ ವೈ ಐ ಆಮ್ ಟೆಲ್ಲಿಂಗ್ ಯು ದ ಲಾಸ್ಟ್ ಮೆಸೇಜ್ ಆಫ್ ಫಾಸ್ಟರ್ ಟೇಜ್ ವೆಸಲ್ ಐ ಥಿಂಕ್ ಬರ್ಟನ್ನ ಅವ್ರದ್ದು ಸಿಮಿಟ್ರಿನಲ್ಲಿ ಒಂದು ಇದು ಮೆಸೇಜ್ ಇದೆ ಆ ಮೆಸೇಜ್ ಅಲ್ಲಿ ಏನ್ ಹೇಳ್ತಾರೆ ವೈ ಎ ಸೈನ್ ಕ್ಲಾಸ್ ಇನ್ ದ ಸಿಮಿಟ್ರಿ ವೈ ದೇ ಆರ್ ಕೀಪಿಂಗ್ ಅಂಡ್ ಆಲ್ ದ ಸೈನ್ಸ್ ವಾಟ್ ದೇ ಆರ್ ವಿತ್ನಸಿಂಗ್ ಅಂದ್ರೆ ಅವರು ದೀಕ್ಷ ಸ್ಥಾನದಿಂದ ಕಡೆ ಲೈಫ್ ತನಕ ಏನೇನು ಒಳ್ಳೆತನ ಮಾಡಿದ್ರು ದಟ್ ಇಸ್ ಅ ಟೆಸ್ಟ್ ಮಿನಿ ದಟ್ ಈಸ್ ಸೆಟ್ ಅನ್ ಎಕ್ಸಾಂಪಲ್ ಫಾರ್ ದ ಚರ್ಚ್ ಅಂಡ್ ಆಲ್ಸೋ ಲೆಸನ್ ಫಾರ್ ದ ಪೀಪಲ್ ಅರೌಂಡ್ ದಸ್ ಅದಕ್ಕೆ ಸಿಮೆಂಟಿನಲ್ಲಿ ಅದನ್ನ ಮಾಡ್ಬೇಕು ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಬೇರೆ ವಿಷಯ ಎಲ್ಲ ಒಗಳದು ಅಲ್ಲ ಕಣ್ಣೀರಿಡೋದಲ್ಲ ಏನ್ ಪ್ರಯೋಜನ ಅಲ್ಲ ಅವರು ಸತ್ತಿದ್ದಾರೆ ಅಂದ್ರೆ ದ ಡೆತ್ ಆಫ್ ದ ಸೈಂಟೀಸ್ ಪ್ರೆಶಸ್ ದ ಸೈಟ್ ಆಫ್ ಗಾಡ್ ಅಂದ್ರೆ ಅದಕ್ಕೆ ಟೆಸ್ಟ್ ಮನಿಗೆ ಅಲ್ಲಿ ಇಡಬೇಕು ಆ ಟೆಸ್ಟ್ ಮನಿ ಉದ್ದಕ್ಕಿದ್ರೆ ಅಷ್ಟು ಕೆಲಸ ಅವ್ರು ಮಾಡಿದಾರಂತ ಅವ್ರ ಬಗ್ಗೆ ಟೆಸ್ಟ್ ಮನಿನೇ ಆಗಿಲ್ಲ ಅಂದ್ರೆ ಅವ್ರು ಏನ್ರಿ ಇಲ್ಲೇ ಗೊತ್ತಾಗ್ಬಿಡ್ತೇವೆ ಅವ್ರ ವೇಸ್ಟ್ ಅಂತ ಪ್ರೀತಿಯ ಸಹೋದರ ಸಹೋದರಿಯರೇ ಆ ಸಂದರ್ಭದಲ್ಲಿ ಹೇಳ್ತಾ ಇದಾರೆ ನೀವು ಲೋಕಕ್ಕೆ ಉಪ್ಪಾಗಿದ್ರಿ ಯು ಬಿ ದ ಸಾಲ್ಟ್ ಆಫ್ ದಿಸ್ ವರ್ಲ್ಡ್ ಅಪ್ಪೋದು ನೀವು ಉಳಗತಕ್ಕೂ ಉಪ್ಪಾಗಿರ್ಪೀರಿ ಈ ಲೋಕಕ್ಕೆ ನೀವು ಉಪ್ಪಾಗಿರ್ತೀರಾ ಅಂತ ಯೇಸು ಯ ಸ್ವಾಮಿ ಹೇಳ್ತಾರೆ ದೇವರು ಈ ವಚನಗಳನ್ನ ಆಶೀರ್ವದ್ಲಿ ಆಮೇಲೆ ಹಾ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ನಮ್ಮ ನಡುವೆ ಸಹೋದರ ಅವರು ಉಪ್ಪಿನ ಬಗ್ಗೆ ಏನ್ ಮಾಡ್ರು ಮಾತಾಡಿದ್ರು ಅದರ ಉಪ್ಪಿನ ಬಗ್ಗೆ ಅನೇಕ ಗುಣಗಳ ಬಗ್ಗೆ ಅದಕ್ಕಿರಂತ ಕ್ಯಾರೆಕ್ಟರ್ಗಳು ಗಳು ಆತ್ಮಿಕ ಮೀನಿಂಗ್ ಗಳು ನಮ್ಗೆ ಏನ್ ಮಾಡಿದ್ರೆ ಹೇಳಿದ್ರೆ ಅಂದ್ರ ನಮ್ ಚೆನ್ನಾಗ್ ಗೊತ್ತು ಉಪ್ಪುಗೆ ಏನ್ರಿ ತುಂಬಾ ಒಂದು ಬೆಲೆ ಏನ್ರಿ ಕಮ್ಮಿ ಅದರ ಯಾವ ಬೆಲೆ ಬೇಕು ಜಾಸ್ತಿ ಆಗ್ಬೋದು ಉಪ್ಪಿನ ಬೆಲೆ ಏನಾಗಲ್ಲ ಜಾಸ್ತಿ ಆಗಲ್ಲ ಯಾಕಂದ್ರೆ ಯಾಕೆ ಗೊತ್ತಾ ಸಮುದ್ರ ಫುಲ್ ತುಂಬಿರೋದೇನ್ರಿ ಉಪ್ಪು ನೀವು ಬಾಂಬೆ ಕಡೆ ಹೋದ್ರೆ ನೋಡ್ಬೋದು ಉಪ್ಪು ಹೆಂಗ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಸಿಟಿಗೆ ಎಂಟ್ರಿ ಆಗ್ತಿರ್ಬೇಕಾನ ಇವಾಗ ಇಲ್ಲ ಅಲ್ಲಿ ಮೋಸ್ಟ್ಲಿ ಇಲ್ವೇನಾ ಅದ್ರ ನಾವ್ ಹೋಗ್ಬೇಕಾರೆ ಸಿಟಿಗೆ ಎಂಟ್ರಿ ಇರ್ಬೇಕಾದ್ರೆ ಫುಲ್ ಏನ್ರಿ ಆ ಸಮುದ್ರ ಪಕ್ಕದಲ್ಲೇ ಹೋಗೋದು ಫುಲ್ ಏನ್ ಮಾಡ್ತಾರೆ ಫುಲ್ ಉಪ್ಪನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಏನ್ ಮಾಡ್ತಾರೆ ಆ ನೀರಿಂದ ಏನ್ ಮಾಡ್ತಾರೆ ಉಪ್ಪನ್ನ ಏನ್ ಮಾಡ್ತಾರೆ ಡ್ರೈ ಮಾಡಿ ಉಪ್ಪು ತೆಗಿತಾರೆ ಅಂದ್ರ ಸೊ ಅದಕ್ಕೆ ಏನಕ್ಕೆ ಉಪ್ಪಿನ ಬೆಲೆ ಜಾಸ್ತಿ ಆಗಲ್ಲ ಅಂದ್ರೆ ಸಮುದ್ರ ತುಂಬಿರೋದೇನ್ರಿ ಒಂದು ಉಪ್ಪು ಅದರ ಯೋಚನೆ ಮಾಡಿ ಅಂತಿನಿ ಸಮುದ್ರದಲ್ಲಿ ಉಪ್ಪಿಲ್ಲ ಅಂದ್ರೆ ಅಲ್ಲ ಏನಾಗ್ತಾರೆ ಗೊತ್ತಾ ಹ ಅಡುಗೆ ಏನಾಗೋದಿಲ್ಲ ತೇಲೋದಿಕ್ಕೆ ಸಾಧ್ಯ ಇಲ್ಲ ಅದರ ಅದ್ಗೆ ಅಲ್ಲಿ ಈ ಬಾಯಿನ್ಸಿ ಅಂತ ಹೇಳ್ತಾರೆ ಆಮೇಲೆ ಉಪ್ಪಿನ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಯಾವುದೇ ಒಂದು ವಸ್ತು ಈಸಿಯಾಗಿ ಏನಾಗಲ್ಲ ಅಲ್ಲಿ ಅಲ್ಲಿ ಮುಳುಗಾದ್ಲ ಅದಕ್ಕೆ ಅಷ್ಟೊಂದು ದೊಡ್ಡ ತುಕ್ಕವಾಗಿರಂತ ಅಡುಗು ಎಷ್ಟೋ ಟನ್ಗಟ್ಲೆ ಇದ್ರೂ ಸರಿ ಏನಾಗಲ್ಲ ಸಮುದ್ರಲ್ಲಿ ಮುಳಗಲ್ಲಿ ಅಲ್ಲ ಉಪ್ಪಿಗೆ ನೋಡಿ ಅಂತೀನಿ ಕೆಪಾಸಿಟಿ ಇದೆ ಅದರ ಯಾವುದೇ ಮನುಷ್ಯ ಸ್ವಿಮ್ಮಿಂಗ್ ಬರ್ದಿರೋ ಸರಿ ಒಂದು ಸಮುದ್ರದಲ್ಲಿ ಸ್ವಿಮ್ಮಿಂಗ್ ಮಾಡ್ಬೋದು ಯಾವ ಸಮುದ್ರ ಹ ಡೆಡ್ ಸಿ ಅದರ ಡೆಡ್ ಸಿ ಡೆಡ್ ಲೇಕ್ ಅಲ್ಲ ಮಾಡಿ ದೊಡ್ಡ ಸಮುದ್ರ ಆ ಸಮುದ್ರಲ್ಲಿ ಏನ್ ಮಾಡುದು ನಾವೆಲ್ಲರೂ ಈಜಾಡ್ಬೋದು ಯಾಕಂದ್ರೆ ಅಲ್ಲಿ ಉಪ್ಪಿನ ಅಂಶ ಏನಾಗಿದೆ ಅಷ್ಟೊಂದಿದೆ ಅಷ್ಟೊಂದು ಜಾಸ್ತಿ ಇರೋದ್ನ ಮನುಷ್ಯ ಏನಾಗುದಿಲ್ಲ ಮುಳುಗಿದ್ರೆ ನೋಡ್ರ ಉಪ್ಪಿಗೆ ಏನ್ ಕೆಪಾಸಿಟಿ ಇದೆ ನೋಡ್ರಿ ಮನುಷ್ಯನ್ ಕೂಡ ಏನ್ ಮಾಡ್ತಾರೆ ಕಾಪಾಡ್ತಾರೆ ತಿಳ್ಕೊಂಡ ಏನ್ ಮಾಡ್ಬೋದು ಹೋಗ್ಬೋದು ಅಲ್ವರ ಸೊ ಈ ರೀತಿ ಅನೇಕ ಗುಣಗಳು ಏನಾಗಿದೆ ಉಪ್ಪಿಗೆ ಇದೆ ಅಲ್ವರ ಆಮೇಲೆ ಉಪ್ಪು ಏನ್ ಮಾಡ್ತಾರೆ ಆ ತರ ಇರ್ತಾರೆ ಆಮೇಲೆ ಮೆಡಿಸಿನ್ ತರ ವರ್ಕ್ ಆಗ್ತಾರೆ ಆಮೇಲೆ ಅದು ಅಷ್ಟು ಈಸಿಯಾಗಿ ಏನಾಗಲ್ಲ ಕೊಳ್ತೋಗೋದಿಲ್ಲ ಆಮೇಲೆ ಇವಾಗ ನೀವು ಅಂಗಡಿಯಲ್ಲಿ ನೋಡ್ಬೋದು ಈ ಪ್ರಾವಿಷನ್ ಸ್ಟೋರ್ ಎಲ್ಲಾ ಉಪ್ಪಿಲ್ ಇಡ್ತಾರೆ ಆಚರಣೆ ಇಡ್ತಾರ ನೋಡಲ್ಲೇ ಅದರ ಹಂಗೆ ಮುಟ್ಟೆ ಕಿಟ್ಲೆ ನಾವ್ ಯೋಚನೆ ಮಾಡ್ತೀರಿ ಅದ್ನ ಯಾರು ಏನ್ ಮಾಡಕ್ ಹೋಗಲ್ಲ ಕಳ್ತನ ಮಾಡಕ್ ಹೋಗಲ್ಲ ಯಾಕಂದ್ರೆ ಉಪ್ಪು ಎಷ್ಟ್ ತಿನ್ಬೋದ ಅದರ ಒಂದ್ ಕೆಜಿ ಪ್ಯಾಕೆಟ್ ತೊಗೊಂಡ್ರೆ ಸೇರಿ ಒಂದ್ ಸ್ಪೂನ್ ಹಾಕೊಂಡ್ರೆ ಮುಗೀತು ಅಷ್ಟೇ ನಿಮ್ ಕತೆ ಅಲ್ವರ ಸೊ ಅದ್ಗೆ ನೋಡಿ ಏನಿದೆ ಉಪ್ಪು ಅಲ್ದ ಸೊ ಸೊ ಕಳ್ತನ ಮಾಡಿದ್ರಂತ ವಸ್ತು ಈ ತರ ನೋಡದ ಅಂತಂದ್ರೆ ಇದನ್ನ ದೇವ್ರ ಒಂದ್ ಸಭೆಗೆ ಏನ್ ಮಾಡ್ತಾರೆ ಹೋಲಿಕೆ ಮಾಡ್ತಾರೆ ಅದ್ರ ಸೊ ಅದರಲ್ಲಿ ಅನೇಕ ಗುಣಗಳಿದೆ ನಮ್ಮ ಸೋದರ ಅನೇಕ ಚೆನ್ನಾಗಿ ಹೇಳಿದ್ರು ಅದರ ನಮ್ಮ ಮಾತು ಏನಾಗಿರ್ಬೇಕು ಬೇರೆಯವ್ರಿಗೆ ಒಂದು ಮಧುರವಾಗಿರ್ಬೇಕು ಒಂದು ಏನ್ರಿ ಅದು ಪ್ರಿಸರ್ವ್ ಮಾಡೋಂಥದ್ದಾಗಿರ್ಬೇಕು ಅವ್ರನ್ನ ಉಳ್ಸಂತದ್ದಾಗಿರ್ಬೇಕು ಅದ್ನ ಬಲಪಡಿಸೋದ್ ಆಗಿರ್ಬೇಕು ಅದ್ರ ಅವ್ನ ನಾಶ ಮಾಡೋದ್ ಏನಾಗಿರ್ಬಾರ್ದು ಇರಬಾರ್ದು ಅಂತ ಉಂಟು ಅಂದ್ರೆ ಅವ್ರ ಹಳೆ ಕಾಲದಲ್ಲಿ ಬಲಿ ಕೊಡ್ಬೇಕಾರೆ ಹೇಳ್ತಾರೆ ಏನಾಗಿರ್ಬೇಕು ಉಪ್ಪು ಅದು ಕಂಪಲ್ಸರಿ ಸೇರಿರ್ಬೇಕು ಅಂತ ರೈತರ ನೋಡ್ಬೇಕಾರೆ ನಮ್ಮ ಒಂದು ತ್ಯಾಗ ನಾವು ದೇವ್ರಿಗೆ ಏನ್ ಮಾಡ್ತಿರೋ ಅದೇನೇನ್ಬೇಕು ಒಳ್ಳೆ ಒಂದು ಗುಣ ಏನಾಗಿರ್ಬೇಕು ಉದ್ದೇಶ ಏನಾಗಿರ್ಬೇಕು ಇರ್ಬೇಕಂದ್ರ ಒಳ್ಳೆ ಉದ್ದೇಶ ಇತ್ತು ಅಂದ್ರೆ ದೇವರ ಬಲಿಗಳನ್ನ ಏನ್ ಮಾಡ್ತಾರೆ ಅಂಗೀಕಾರ ಮಾಡ್ತಾರೆ ಅಂತ ಕೂಡ ನಾವ್ ಮಾಡ್ತೀರಿ ನೋಡ್ತೀರಿ ಅಲ್ರ ಅದನ್ನ ನೋಡ್ಬೇಕು ಕರ್ತನಲ್ಲಿ ಪ್ರೀತಿ ಅಂತ ಸೋರ ನಮ್ಮಲ್ಲಿ ಉಪ್ಪಿಲ್ಲ ಅಂತಂದ್ರೆ ಅದೇನಕ್ಕೆ ಸಮಾನ ಅಂತಂದ್ರೆ ಏನ್ರಿ ಕಸಕ್ಕೆ ಸಮಾನ ಕಾಲ್ಗಾಕಿ ತೊಳ್ದಾಕಂತ ಅದರ ನಮ್ಮಲ್ಲಿ ಗುಣ ಇಲ್ಲ ಅಂತಂದ್ರೆ ದೇವ್ರ ನಮ್ನ ಏನ್ ಮಾಡೋದಿಲ್ಲ ಕನ್ಸಿಡರ್ ಮಾಡಕ್ಕಲ್ಲ ಅದಕ್ಕೆ ನೋಡ್ಬೇಕಾರೆ ಇದು ದೇವ್ರ ಏನ್ ಮಾಡ್ತಾರೆ ನಮ್ಮ ನಮ್ಮ ಗುಣಗಳನ್ನ ಬೆಳ್ಸ್ಕೊಳಕ್ಕೆ ಏನ್ ಮಾಡ್ತಾರೆ ಅನೇಕ ಅವಕಾಶಗಳನ್ನ ಕೊಡ್ತಾರೆ ಆ ಅವಕಾಶಗಳನ್ನ ನಾವು ದುರುಪಯೋಗ ಪಡಿಸ್ಕೊಂಡಂತಂದ್ರೆ ನಮ್ಮನ್ನ ಏನ್ ಮಾಡ್ತಂದ್ರೆ ಎಂದ್ರೆ ಕಾಲ್ಗೆ ಹಾಕಿ ತೊಳ್ದಾಕಂತ ರೀತಿಯಲ್ಲಿ ನಮ್ಮ ಏನ್ ಮಾಡ್ತಾರೆ ಟ್ರೀಟ್ ಮಾಡ್ತಾರೆ ಕೊಟ್ಟಿಂತ ಒಳ್ಳೆ ವಾಕ್ಯ ಸಂದೇಶಿಗಾಗಿ ನಾವು ದೇವ್ರಿಗೆ ಕೃತೋರಾಗಣ ದೇವರು ಆ ವಾಕ್ಯಗಳನ್ನ ಆಶೀರ್ವಸಲಿ ಆಯ್ತರ ಮುಂದೆ ಬರುವಂತ ದಿನಗಳಲ್ಲಿ ಇನ್ನೂ ಒಳ್ಳೆ ವಾಕ್ಯಗಳ ಸಂದೇಶಗಳನ್ನ ನಮ್ಮ ನಡುವೆ ಸೋದರ ನಡುವೆ ಎಲ್ಲ ಹಂಚ್ಕೊಂಡು ನಮ್ಮನ್ನ ಬಲಪಡಿಸೋ ಅಂತ ಕೂಡ ಅವ್ರನ್ನ ಪ್ರಾರ್ಥನೆ ನೆನ್ಸ್ಕೊಂಡ ಇದೇ ರೀತಿ ನಾವು ಕೂಡ ಇನ್ನ ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡು ಅಂತ ಕೂಡ ನಾವು ದೇವರ ಪ್ರಾರ್ಥನೆ ಮಾಡೋರಾಗಣ ಕರ್ತನಲ್ಲಿ ಅಂತ ಸೋದರ ಸೋದರಿಗಳೇ ಒಂದು ಅನೌನ್ಸ್ಮೆಂಟ್ಗಳು ಅಸ್ವಸ್ಥವಾಗಿರೋಂಥ ಸೋದರ ಸೋದರ